ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ಪ್ರಸ್ತುತಪಡಿಸುವ ಕನ್ನಡ ಓದಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ 22ನೇ ಕಾರ್ಯಕ್ರಮ. ಇಂದು ಡಿವಿಜಿ ಅವರ ಜ್ಞಾಪಕ ಚಿತ್ರಶಾಲೆಯ ಹೃದಯ ಸಂಪನ್ನರು 7ನೇ ಪುಸ್ತಕ. ಇದರಲ್ಲಿ ಎರಡು ವ್ಯಕ್ತಿಗಳ ಕುರಿತು ನಾನು ಓದಲು ಇಷ್ಟಪಡ್ತಾ ಇದ್ದೇನೆ. ಡಿವಿಜಿ ಹೇಳ್ತಾರೆ, ಈ ಪುಸ್ತಕಕ್ಕೆ ಹೃದಯ ಸಂಪನ್ನರು ಎಂದು ಹೆಸರು ಕೊಟ್ಟಿದೆ. ಸಹೃದಯರು ಎಂದರೂ ಅದೇ ಅರ್ಥ. ಆದರೆ ಸಹೃದಯರು ಎಂಬ ಪದವನ್ನು ಪಾರಿಭಾಷಿಕವಾಗಿ ಕಾವ್ಯ ಮೀಮಾಂಸಕರು ಉಪಯೋಗಿಸುತ್ತಾರೆ. ಇಲ್ಲಿ ಪ್ರಸಕ್ತವಾಗಿರುವ ಮಹನೀಯರು ಎಲ್ಲರೂ ಕಾವ್ಯ ಓದಿದವರಲ್ಲ. ಹೃದಯವಾದರೂ ಅಂಥವರಿಗೂ ಇರುತ್ತದೆ. ಮುಖ್ಯವಾಗಿ ಸಹಾನುಭೂತಿ ದೊಡ್ಡದು. ಅನುಭೂತಿ ಇದ್ದರಲ್ಲವೇ ಸಹ ಅನುಭೂತಿ. ಮಾನವ ಸುಖ ದುಃಖಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುವ ಅಂಗ ಹೃದಯ. ಅದೇ ಔದಾರ್ಯದ ಜನ್ಮಸ್ಥಾನ. ಈ ಔದಾರ್ಯ ಯಾರಲ್ಲಿ ಹೆಚ್ಚಾಗಿ ಉಂಟೋ ಅವರು ಹೃದಯ ಸಂಪನ್ನರು. ಸಹೃದಯ ಎಂಬುದರಲ್ಲಿ ಅಡಗಿರುವ ತತ್ವವನ್ನು ಹೃದಯ ಸಂಪನ್ನ ಎಂಬ ಮಾತು ವಿಷದಪಡಿಸುತ್ತದೆ. ಇದರಲ್ಲಿ ಡಿವಿಜಿ ತುಂಬಾ ಅನೇಕ ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ದಾರೆ. ನಾಟಕ ಕಂಪನಿಗಳಿರ್ಬೋದು, ಗ್ರಾಮ ದೇವತೆಗಳು, ಮುಸಲ್ಮಾನ ಬಂಧುಗಳು, ಬಂಡೀರ್ ಸುಲ್ತಾನ್, ಹೀಗೆ ಅನೇಕರ ಬಗ್ಗೆ. ನಾನು ಇಂದು ಆರಿಸಿಕೊಂಡಿರುವುದು ಹಿರಿಯಣ್ಣ, ಪ್ರೊಫೆಸರ್ ಹಿರಿಯಣ್ಣ ಮತ್ತು ಅವರ ಆತ್ಮಗುರುಗಳಾದ ಎನ್ ನರಸಿಂಹ ಮೂರ್ತಿ ಎಂಬವರ ಬಗ್ಗೆ ನಾನು ವಾಚಿಸಲು ಇಷ್ಟಪಡ್ತೇನೆ. ಈಗ ಹಿರಿಯಣ್ಣನವರ ಪರಿಶುದ್ಧ ಪಾಂಡಿತ್ಯ. ಪ್ರೊಫೆಸರ್ ಎಂ ಹಿರಿಯಣ್ಣನವರ ಪರಿಚಯದ ಯೋಗ ನನಗೆ ದೊರೆಯುವುದಕ್ಕೆ ಹಿಂದೆಯೇ ಅವರ ಹಿರಿಮೆ ಎಂತಾದ್ದು ಎನ್ನುವುದನ್ನು ನಾನು ಕೇಳಿ ಮೆಚ್ಚಿಕೊಂಡಿದ್ದೆ. ನನ್ನ ಅನೇಕ ಮಂದಿ ಗುರುಗಳಲ್ಲಿ ಒಬ್ಬರು ಸಾಮಾನ್ಯ ಸ್ಕೂಲ್ ಮೇಸ್ಟರು. ಇವರು ಹಿರಿಯಣ್ಣನವರು ಮೈಸೂರು ಟ್ರೈನಿಂಗ್ ಕಾಲೇಜಿನಲ್ಲಿ ಅಧ್ಯಕ್ಷರಾಗಿದ್ದಾಗ ಅಲ್ಲಿ ವಿದ್ಯಾರ್ಥಿ ವರ್ಗದಲ್ಲಿ ಇದ್ದವರು. ಈ ಮೇಸ್ಟರ್ ಸಂಸ್ಕೃತ ಬಲ್ಲವರು. ನಾನು ಅವರಲ್ಲಿ ಸಂಸ್ಕೃತ ವ್ಯಾಕರಣಕ್ಕಾಗಿ ಹೋಗಿ ಬರುತ್ತಿದ್ದೆ. ಅವರು ತಮಗೆ ಮುಖ್ಯಸ್ಥರಾಗಿದ್ದ ಹಿರಿಯಣ್ಣನವರ ಪಾಂಡಿತ್ಯವನ್ನು, ಪ್ರಾಮಾಣಿಕತೆಯನ್ನು, ಕಾರ್ಯ ಪರಿಷ್ಕಾರವನ್ನು ಪದೇ ಪದೇ ಕೊಂಡಾಡುತ್ತಿದ್ದರು. ಅದನ್ನು ಕೇಳಿದ ನನಗೆ ಅಂತ ಮಹಾನುಭಾವರ ದರ್ಶನ ಮಾಡಿ ಅವರ ಅನುಗ್ರಹ ಸಂಪಾದಿಸಬೇಕಲ್ಲ ಎಂಬ ಕುತೂಹಲ ಮೂಡಿತ್ತು. ಸುಮಾರು 1913-14 ನನಗೆ ಆ ಯೋಗ್ಯ ಲಭ್ಯವಾಯಿತು. ವೇದಾಂತಿಯ ಶಿಕ್ಷಣ. ಆ ವರ್ಷ ಬೆಂಗಳೂರಿನ ಶಂಕರ ಮಠದಲ್ಲಿ ಶಂಕರ ಜಯಂತಿಯ ಕಾಲದಲ್ಲಿ ಹಿರಿಯಣ್ಣನವರ ಉಪನ್ಯಾಸ ಏರ್ಪಾಡಾಗಿತ್ತು. ಆಗ ಬಂದಿದ್ದ ಜನಸಂಖ್ಯೆ ದೊಡ್ಡದಲ್ಲ, 100 ಒಳಗೆ ಇತ್ತು. ಆದರೆ ಅದರ ಯೋಗ್ಯತೆ ದೊಡ್ಡದು. ಕೆಆರ್ ಕೃಷ್ಣಸ್ವಾಮಿ ಅಯ್ಯರ್ ಅವರು, ಬೆಳವಾಡಿ ದಾಸಪ್ಪನವರು, ರಾಮಸ್ವಾಮಯ್ಯನವರು, ವಿ ಸುಬ್ರಹ್ಮಣ್ಯ ಅಯ್ಯರ್, ಕರ್ಪೂರ ಶ್ರೀನಿವಾಸರಾಯರು, ಕೆ ಕೃಷ್ಣಯ್ಯಂಗಾರ್ಯರು ಮೊದಲಾದ ವಿದ್ವತ್ ಪ್ರಮುಖರು ಅಲ್ಲಿದ್ದರು. ಉಪನ್ಯಾಸಗಳನ್ನು ಕೇಳಿ ಅವರೆಲ್ಲ ತುಂಬಾ ಸಂತೋಷಪಟ್ಟು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದರು. ಆಗ ನಾನು ಅಲ್ಲಿದ್ದೆ. ಉಪನ್ಯಾಸದ ವಿಷಯ ದಿ ಟ್ರೈನಿಂಗ್ ಆಫ್ ಎ ವೇದಾಂತಿ, ವೇದಾಂತಿಯ ಶಿಕ್ಷಣ. ನನಗೆ ಆ ಉಪನ್ಯಾಸದ ರೀತಿಯು ವಿಷಯವು ಸೊಗಸೆನಿಸಿತು. ಅದನ್ನು ದಯಮಾಡಿಕೊಟ್ಟರೆ ನಾನು ಆಗ ನಡೆಸುತ್ತಿದ್ದ ದಿ ಕರ್ನಾಟಕ ಎಂಬ ಇಂಗ್ಲಿಷ್ನ ವಾರಾರ್ಧ ಪತ್ರಿಕೆಯಲ್ಲಿ ಪ್ರಕಟಪಡಿಸುವ ಉದ್ದೇಶವನ್ನು ಹಿರಿಯಣ್ಣನವರಲ್ಲಿ ಭಿನ್ನಯಿಸಿದೆ. ಆ ಮಹನೀಯರು ಅದಕ್ಕೊಪ್ಪಿ ಉಪನ್ಯಾಸದ ಲಿಖಿತ ಪ್ರತಿಯನ್ನು ನನ್ನ ಕೈಯಲ್ಲಿಟ್ಟರು. ಅಂದಿನಿಂದ ಬೆಳೆಯಿತು ನನಗೆ ಅವರಲ್ಲಿ ಹೋಗಿ ಬರುವ ರೂಢಿ. ಟೀಚರ್ಸ್ ಟ್ರೈನಿಂಗ್ ಕಾಲೇಜಿನಲ್ಲಿ ಅಧ್ಯಕ್ಷರಾಗುವುದಕ್ಕೆ ಮೊದಲು ಹಿರಿಯಣ್ಣನವರು ಹೈಸ್ಕೂಲ್ ಮೇಸ್ಟರ್ ಆಗಿದ್ದರಂತೆ. ಆಗ ಗಣಿತ, ಭೂಗೋಳಶಾಸ್ತ್ರ ಮೊದಲಾದ ವಿಷಯಗಳನ್ನು ಪಾಠ ಹೇಳುತ್ತಿದ್ದರಂತೆ. ಟ್ರೈನಿಂಗ್ ಕಾಲೇಜಿಗೆ ಬಂದ ಮೇಲೆ ಅಲ್ಲಿಯ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಕನ್ನಡದಲ್ಲಿ ಗ್ರಂಥಗಳನ್ನು ಬರೆದರು. ಅವುಗಳಲ್ಲಿ ಒಂದು ಸ್ಮೃತಿಶಕ್ತಿ, ಇನ್ನೊಂದು ಬೋಧನ ಕ್ರಮ. ನಾನು ಇಲ್ಲಿ ಕೊಟ್ಟಿರುವ ಹೆಸರುಗಳು ನನ್ನ ಜ್ಞಾಪಕದಲ್ಲಿರುವ, ಆದ್ದರಿಂದ ಹೆಚ್ಚು ಕಡಿಮೆ ಇದ್ದರೂ ಇರಬಹುದು. ಪುಸ್ತಕಗಳನ್ನು ನಾನು ನೋಡಿದ್ದೇನೆ, ಓದಿದ್ದೇನೆ. ಈ ಪುಸ್ತಕಗಳು ಮೊದಲು ಬಹುಶಃ ಬಾಪು ಸುಬ್ಬರಾಯರು ಪ್ರಕಟಿಸುತ್ತಿದ್ದ ಕರ್ನಾಟಕ ಗ್ರಂಥಮಾಲೆಯಲ್ಲಿ ಬಂದವೆಂದು ನನ್ನ ಜ್ಞಾಪಕ. ಆಮೇಲೆ ಅವು ಬೇರೆಯಾಗಿ ಪುಸ್ತಕ ರೂಪದಲ್ಲಿ ಬಂದವು. ಪ್ರಕೃತ ವಾಚಕ ಮಹಾಶಯರಲ್ಲಿ ಯಾರಾದರೂ ಆ ಪುಸ್ತಕಗಳನ್ನು ಇರಿಸಿಕೊಂಡಿದ್ದರೆ, ಅವುಗಳನ್ನು ನನಗೆ ಕೊಟ್ಟಲ್ಲಿ ಅಥವಾ ಸಂಗತಿಯನ್ನಾದರೂ ತಿಳಿಸಿದಲ್ಲಿ ನಾನು ತುಂಬಾ ಕೃತಜ್ಞನಾಗಿರುವೆ. ಎಚ್ ವಿ ನಂಜುಂಡಯ್ಯನವರ ಗುಣಗ್ರಹಣ. ಟ್ರೈನಿಂಗ್ ಕಾಲೇಜ್ ಬಿಟ್ಟ ಮೇಲೆ ಹಿರಿಯಣ್ಣನವರು ಮಹಾರಾಜ ಕಾಲೇಜಿನಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ನಿಯಮಿತರಾದರು. ಅದು ಮೈಸೂರು ವಿಶ್ವವಿದ್ಯಾನಿಲಯವು ಪ್ರಾರಂಭವಾದಾಗ ಮೊದಲನೆಯ ವೈಸ್ ಚಾನ್ಸಲರ್ ಆದ ಎಚ್ ವಿ ನಂಜುಂಡಯ್ಯನವರು ಮಾಡಿದ ಯಶಸ್ಕರವಾದ ಕಾರ್ಯಗಳಲ್ಲಿ ಇದು ಒಂದು ದೊಡ್ಡದು. ವಿಶ್ವವಿದ್ಯಾನಿಲಯದ ನಾನಾ ಇಲಾಖೆಗಳಿಗೆ ಮುಖ್ಯಸ್ಥರಾದ ಪಂಡಿತರು ಆಯಾಯ ಶಾಸ್ತ್ರಗಳಲ್ಲಿ ಪರಿಣಿತರಾದವರಾಗಿರಬೇಕು, ಉತ್ತಮೋತ್ತಮರಾದವರಾಗಿರಬೇಕು ಎಂದು ದೃಢ ಸಂಕಲ್ಪ ಮಾಡಿ ಆ ಕಾಲಕ್ಕೆ ಸರ್ವೋತ್ಕೃಷ್ಟರೆಂದು ತೋರಿದ ವಿದ್ವಾಂಸರನ್ನು ಆರಿಸಿ ತಂದರು. ಸರ್ವಪಲ್ಲಿ ರಾಧಾಕೃಷ್ಣನ್, ಎನ್ ಎಸ್ ಸುಬ್ಬರಾವ್, ಸಿ ಆರ್ ರೆಡ್ಡಿ, ಕೆ ಟಿ ಶಾ, ರಾಧಾಕುಮುದ ಮುಖರ್ಜಿ, ಆರ್ ಶ್ಯಾಮಶಾಸ್ತ್ರಿ ಇವರೆಲ್ಲ ಆ ಪ್ರಥಮ ಪಂಕ್ತಿಗೆ ಸೇರಿದವರು. ಆ ದಿಗ್ಗಜಗಳ ಪಂಕ್ತಿಯಲ್ಲಿದ್ದವರು ಪ್ರೊಫೆಸರ್ ಹಿರಿಯಣ್ಣನವರು. ಹಿರಿಯಣ್ಣನವರು ಬಹುಭಾಷಿಯಲ್ಲ, ಮುದ್ದೆ ನುಂಗಿ ಬರುವವರಲ್ಲ, ತಮ್ಮ ಹಕ್ಕುಗಳನ್ನು ಹೇಳಿಕೊಳ್ಳುವವರು ಅಲ್ಲ. ಇಂಥವರ ಗುಣವನ್ನು ಕಂಡು ಗೌರವಿಸಿದ್ದು ನಂಜುಂಡಯ್ಯನವರ ದೊಡ್ಡತನ. ಸಂಸ್ಕೃತಾಧ್ಯಯನ.
ಹಿರಣ್ಣನವರು ಪುರಾತನ ಸಂಪ್ರದಾಯ ಕ್ರಮದಲ್ಲಿ ಸಂಸ್ಕೃತ ಕಲಿತವರು. ಅವರ ತಂದೆಯವರು ನಂಜುಂಡಯ್ಯನವರು ಮೈಸೂರಿನ ಶಿವರಾಮಪೇಟೆಯಲ್ಲಿ ವಾಸವಾಗಿದ್ದರಂತೆ. ಮೂರು ಮಕ್ಕಳು ಹಿರಿಯಣ್ಣನವರು, ಎ ಎನ್ ಕೃಷ್ಣರಾಯರು, ಸೀತಾರಾಮಯ್ಯನವರು. ಪ್ರಖ್ಯಾತರಾಗಿದ್ದ ಪೆರಿಯಸ್ವಾಮಿ ತಿರುಮಲಾಚಾರ್ಯ ಎಂಬ ವಿದ್ವಾಂಸರ ಶಿಷ್ಯರು. ಸದ್ವಿದ್ಯಾ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದವರು. ಪ್ರಾಚೀನ ಸಂಪ್ರದಾಯದಂತೆ ಅಮರ, ಶಬ್ದ, ಧಾತುಪಾಠಗಳನ್ನು ಕಂಠಪಾಠ ಮಾಡಿ ಅಲ್ಲಿ ಉತ್ತೀರ್ಣರಾದ ಬಳಿಕ ಇಂಗ್ಲಿಷ್ ಓದಿಗೆ ಬಂದವರು. ಹಿರಿಯಣ್ಣನವರ ಪಾಂಡಿತ್ಯದಲ್ಲಿ ಈ ಪೀಠಿಕ ಧಾರ್ಢ್ಯದ ಬಲ ಎದ್ದು ಕಾಣುತ್ತಿತ್ತು. ಅವರ ಪದಗಳ ರೂಪ ನಿಷ್ಪತ್ತಿಯನ್ನು ವಿವರಿಸುವಾಗ ಅವರ ಪಾಂಡಿತ್ಯ ಎಷ್ಟು ಅಮೂಲಾಗ್ರವಾದದ್ದು, ಪ್ರಾಮಾಣಿಕವಾದದ್ದು ಎಂದು ಚೆನ್ನಾಗಿ ಕಾಣುತ್ತಿತ್ತು. ಹಿರಿಯಣ್ಣನವರ ಸನ್ನಿಧಿಯಲ್ಲಿ ಪುಸ್ತಕ ಹಿಡಿದು ಪಾಠ ಕಲಿಯುವ ಯೋಗ ನನಗೆ ದೊರೆತದ್ದಲ್ಲ. ಆದರೆ ನನ್ನ ಅನುಭವದ ಒಂದು ಸಂಗತಿ, ಅವರ ಬೋಧನೆಯ ಶ್ರದ್ಧೆ ಎಂಥದ್ದು ಎಂಬುದನ್ನು ದಿಗ್ದರ್ಶನ ಮಾಡಿಸಿತು. ನಾನು ಒಂದು ಸಾರಿ ಮೈಸೂರಿಗೆ ಹೋಗಿದ್ದೆ ನನ್ನ ತಮ್ಮನ ಮನೆಯಲ್ಲಿ ನಡೆದ ಒಂದು ಮದುವೆಗಾಗಿ. ಮದುವೆಯ ದಿನ ವಿದ್ವನ್ ಮಿತ್ರರು ಬಹುಮಂದಿ ಬಂದಿದ್ದರು, ಆದರೆ ಹಿರಿಯಣ್ಣನವರು ಬಂದಿರಲಿಲ್ಲ. ಮಾರನೆಯ ದಿನ ಮಧ್ಯಾಹ್ನ ನಂತರ ಸುಮಾರು 2 ಗಂಟೆಯ ಸಮಯಕ್ಕೆ ಬಂದರು. ನಾನು ಹೇಳಿದೆ, ನಿನ್ನೆ ತಮ್ಮನ್ನು ನಿರೀಕ್ಷಿಸಿಕೊಂಡಿದ್ದೆ, ಆ ಸಂತೋಷ ಈ ಹೊತ್ತು ದೊರೆಯಿತು. ಹಾ, ನಿನ್ನೆ ಬಂದಿರಬಹುದಾಗಿತ್ತು, ಆದರೆ ನಿಮ್ಮೊಡನೆ ಮಾತನಾಡಲಿಕ್ಕೆ ಸಮಯ ಸಿಕ್ಕುತ್ತದೆಂದು ಎನಿಸಲಿಲ್ಲ. ಬಹುಮಂದಿ ಅತಿಥಿಗಳು ಬಂದಿದ್ದಾರು, ಈ ಹೊತ್ತಾದರೆ ನೀವು ಸ್ವಲ್ಪ ಪುರುಸೊತ್ತಾಗಿರಬಹುದು ಎಂದುಕೊಂಡೆ. ಆ ಮಾತು ಈ ಮಾತು ಆದ ಬಳಿಕ ನಮ್ಮ ಜನದಲ್ಲಿ ವಿವಾಹ ಕರ್ಮದ ಅಂಗವಾಗಿ ಕಡೆಯಲ್ಲಿ ನೀಲಲೋಹಿತ ಪೂಜೆ ಎಂಬ ಕರ್ಮ ನಡೆಯುತ್ತದೆ. ಅದರ ತಾತ್ಪರ್ಯವೇನಿದ್ದಿತ್ತು? ಶಾಕುಂತಲದ ಭರತವಾಕ್ಯದಲ್ಲಿ ಕ್ಷಪಯಿತು ನೀಲಲೋಹಿತ ಎಂದಿರುವುದಕ್ಕೂ ಈ ವಿವಾಹ ಅಂಗವಾದ ಕರಿಮಣಿ, ತಾಳೆಯ ಬಿಚ್ಚೋಲೆ, ಒಳಗಿನ ಅರಿಶಿನದ ಗೌರಿ, ಇದರ ಪೂಜೆಗೂ ಏನಾದರೂ ಸಂಬಂಧವಿದ್ದೀತೋ? ಆಮೇಲೆ ಮಾತು ಬೆಳೆಯಿತು. ಹಿರಣ್ಣನವರು ಹೊರಟರು. ನಾನು ಅವರೊಡನೆ ನಡೆದು ಲಕ್ಷ್ಮೀಪುರದಲ್ಲಿ ಅವರ ಮನೆಗೆ ತಲುಪಿದೆವು. ಅಲ್ಲಿ ಅವರು ತಮ್ಮ ಶಾಕುಂತಲ ಪಾಠ ಹೇಳುತ್ತಿದ್ದಾಗ ನೀಲಲೋಹಿತ ಪದದ ವಿವರಣೆಗಾಗಿ ಬರೆದಿಟ್ಟುಕೊಂಡಿದ್ದ ಟಿಪ್ಪಣಿಗಳನ್ನು ನನಗೆ ಕೊಟ್ಟರು. 2-3 ಸ್ಟೂಡೆಂಟ್ಸ್ ನೋಟ್ ಬುಕ್ಗಳು, ಅದರಲ್ಲಿ ಮುದ್ದಾದ ಬರಹ, ಚೊಕ್ಕಟವಾಗಿ ಬರೆದದ್ದು. ಅದನ್ನು ನೋಡುವುದೇ ಕಣ್ಣಿಗೆ ಒಂದು ಸಂತೋಷ. ನೀಲಲೋಹಿತ ಪದಕ್ಕೆ ನಾನಾ ವ್ಯಾಖ್ಯಾನಕಾರರು ಕೊಟ್ಟಿದ್ದ ವಿವರಣೆಗಳನ್ನು, ಸಂವಾದಿ ವಾಕ್ಯಗಳನ್ನು ಬರೆದಿಟ್ಟಿದ್ದರು. ಕಡೆಯಲ್ಲಿ ನಾನು ಸಿದ್ಧಾಂತವೇನಿರಬಹುದು ಎಂದು ಹೇಳಿದೆ. ಅವರು ನನಗೆ ದೊರೆತ ಸಾಮಗ್ರಿಯನ್ನು ಇಲ್ಲಿಟ್ಟಿದ್ದೇನೆ, ಇಷ್ಟೇ ಅದರ ಅರ್ಥ ಎಂದು ಹೇಳುವುದು ನನಗೆ ಕಷ್ಟ ಎಂದರು. ನಾನು ರುದ್ರಾಧ್ಯಾಯದ ಕೆಲವು ಪಂಕ್ತಿಗಳನ್ನು ಉದ್ಧರಿಸಿದೆ. ನಮೋ ಅಸ್ತು ನೀಲಗ್ರೀವಾಯ ದ್ರಾಪೇ ಅಂಧ ಸಸ್ಪತೆ ದರಿದ್ರನ್ ನೀಲಲೋಹಿತ. ಈ ಪ್ರಯೋಗಕ್ಕೆ ವೇದವೇ ಮೂಲವಿರಬಹುದು. ನಾನು ಈ ವಾಕ್ಯಗಳನ್ನು ನೀಲಗ್ರೀವ ಶಿತಿಕಂಠ ಶರ್ವ ಅಧಕ್ಷಮಚರಾಹ, ನೀಲಗ್ರೀವ ಶಿತಿಕಂಠ ದಿವಗುಂ ರುದ್ರ ಉಪಶ್ರಿತಾಹ ಮೊದಲಾದ ವಾಕ್ಯಗಳೊಡನೆ ಸಮನ್ವಯ ಮಾಡಿಕೊಳ್ಳಬೇಕೆಂದು ನನಗನಿಸುತ್ತದೆ. ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ರಹಸ್ಯ, ಅಮೂಲಾಗ್ರಹವಾಗಿ ವಿವರಿಸಲಾಗದ ಸಂಗತಿಗಳು ಮತ್ತು ಎಲ್ಲಿ ನೋಡಿದರೂ ಭಯ ಕಾರಣಗಳು. ನೀಲ ಎನ್ನುವುದು ರಹಸ್ಯ ಸೂಚಕ, ಲೋಹಿತ ಎನ್ನುವುದು ರೌದ್ರ ಸೂಚಕ, ಹೀಗೆಂದು ನನ್ನ ಮನಸ್ಸು ಹೋಗುತ್ತದೆ ಎಂದೆ. ಅದು ಸರಿಯೇ, ಯೋಚನೆ ಮಾಡಬೇಕಾದದ್ದೇ ಎಂದರು. ಈ ಸಂಗತಿಯನ್ನು ಇಲ್ಲಿ ಹೇಳಿರುವ ಉದ್ದೇಶ ಹಿರಿಯಣ್ಣನವರಿಗಿದ್ದ ಪಾಠ ಶ್ರದ್ಧೆಯನ್ನು ತೋರಿಸುವುದು. ಪಾಠದ ಪ್ರತಿಯೊಂದು ಅಂಶಕ್ಕೂ, ಪ್ರತಿಯೊಂದು ವಾಕ್ಯಕ್ಕೂ, ಪ್ರತಿಯೊಂದು ಮಾತಿಗೂ ಅವಧಾನ ಕೊಟ್ಟು ವ್ಯಾಸಂಗ ಮಾಡಿ ಟಿಪ್ಪಣಿ ಬರೆದುಕೊಂಡು ಸಿದ್ಧ ಮಾಡಿಕೊಳ್ಳುತ್ತಿದ್ದುದು. ಯಾವುದರಲ್ಲೂ ಧೋರಣೆ ಇಲ್ಲ, ಉಡಾಫೆ ಇಲ್ಲ. ತಮ್ಮ ಅಧಿಕಾರ ನಡೆದೀತು ಎನ್ನುವ ನಡೆದೀತೆಂದು ಯಾವುದನ್ನು ಅಲಕ್ಷ್ಯ ಮಾಡುವವರಲ್ಲ. ಅಂಥ ಪ್ರಾಮಾಣಿಕರು. ಇವರ ಗುಣವಿಶೇಷ, ಹಿರಣ್ಣನವರ ಗುಣವಿಶೇಷಗಳನ್ನು ತಿಳಿಸುವುದಕ್ಕೆ ನಾನು 3 ಪದಗಳನ್ನು ಆರಿಸಿಟ್ಟುಕೊಂಡಿದ್ದೇನೆ. ಅವರು ಪ್ರಾಮಾಣಿಕರು, ಪರಿಶುದ್ಧರು ಮತ್ತು ಉಪಶಾಂತರು. ಪರಿಶುದ್ಧಿ, ಉಪಶಾಂತತೆ ಇವೆರಡೂ ಪ್ರಾಮಾಣಿಕತೆ ಎಂಬುದರಲ್ಲೇ ಅಡಗಿದೆ. ಅರ್ಥ ಸ್ಪಷ್ಟತೆಗಾಗಿ ಆ 2 ಮಾತನ್ನು ಬೇರೆಯಾಗಿ ಹೇಳಿದ್ದೇನೆ. ಪ್ರಾಮಾಣಿಕತೆ ಎಂದರೆ ಸತ್ಯವನ್ನು ಹೆಚ್ಚು ಕಡಿಮೆಗಳಿಲ್ಲದಂತೆ ತೂಕ ಮಾಡಿ ಹೇಳುವುದು. ಪ್ರಮಾ ಎಂದರೆ ಸರಿಯಾದ ಅಳತೆ, ಸರಿಯಾದ ತೂಕ, ಲೆಕ್ಕಾಚಾರದಿಂದ ಶುದ್ಧವಾದ ಕರಾರುವಾಕ್ಕು. ಪ್ರಮಾಣಕರಂ, ಪ್ರಮಾಣಕರಣಂ, ಪ್ರಮಾಣಂ. ಹಾಗೆ ಕರಾರುವಕ್ಕಾಗಿ ಹೆಚ್ಚೂ ಇಲ್ಲದೆ ಕಡಿಮೆಯೂ ಇಲ್ಲದೆ ವಸ್ತು ಹೇಗಿದೆಯೋ ಹಾಗೆ ತಿಳಿದುಕೊಂಡು ಆ ಯಥಾರ್ಥವನ್ನು ಹೇಳುವುದು ಪ್ರಾಮಾಣಿಕತೆ. ಯಥಾರ್ಥವು ಮನಸ್ಸಿಗೆ ಬರಬೇಕಾದರೆ ಮನಸ್ಸಿನಲ್ಲಿ ಹಿಂದಿನಿಂದ ಅಡಗಿಕೊಂಡಿದ್ದ ಕೊಳೆಗಳು ತೊಡೆದು ಹೋಗಬೇಕು. ಸಂದೇಹ, ಬರೀ ಅನುಮಾನ, ಅನೃತ, ಆಗ್ರಹ, ಪೂರ್ವಾಭಿಮಾನ ಇವೆಲ್ಲ ಕಶ್ಮಲಗಳು. ಸತ್ಯಕ್ಕೆ ವಿರೋಧವಾದದ್ದೆಲ್ಲ ಕೊಳೆ. ಇಂತಹ ಕೊಳೆಗಳು ತೊಲಗಿ ಮನಸ್ಸು ಪರಿಶುದ್ಧವಾದ ಮೇಲೆ ಅದಕ್ಕೆ ಯಥಾರ್ಥ ಲಾಭ. ಆದದ್ದರಿಂದ ಪಾರಿಶುದ್ಧ್ಯವು ಪ್ರಾಮಾಣಿಕತೆಗೆ ಪೂರ್ವಭಾವಿಯಾಗಿರಬೇಕಾದ ಸಿದ್ಧತೆ. ಉಪಶಾಂತಿಯು ಹಾಗೆ. ಉಪಶಾಂತಿ ಎಂದರೆ ಮನಸ್ಸು ಉದ್ವೇಗವಿಲ್ಲದೆ ಇರುವ ಸ್ಥಿತಿ. ನಮ್ಮ ಮನಸ್ಸಿನಲ್ಲಿ ವಿಧ ವಿಧವಾದ ರಾಗ ದ್ವೇಷಗಳು ಇರುವಾಗ ಅವುಗಳ ಕಾವಿನ ಜಳದಲ್ಲಿ ಯಥಾರ್ಥವು ಕಣ್ಣಿಗೆ ಯಥಾವತ್ತಾಗಿ ದೊರೆಯಲಾರದು. ಕೋಪ ತಾಪಗಳ ಬೆಳಕಿನ ಜಳದಲ್ಲಿ ಸತ್ಯವು ನಮ್ಮ ಕಣ್ಣಿಗೆ ವಿಕಾರವಾಗಿ ಕಾಣುತ್ತದೆ.
ಮನಸ್ಸು ಶಾಂತವಾಗಿರುವಾಗ ಸತ್ಯವು ಅಲೆದಾಟವಿಲ್ಲದ ದೀಪದಂತೆ ನಿಶ್ಚಲ ಜ್ವಾಲೆಯಂತೆ ಏಕರೂಪದಲ್ಲಿ ಕಾಣುತ್ತದೆ. ಆದದ್ದರಿಂದ ಸತ್ಯಾನ್ವೇಷಿಯು ಉದ್ವೇಗವಿಲ್ಲದವನಾಗಿ ರಾಗದ್ವೇಷವಿಲ್ಲದವನಾಗಿ ನಿರ್ಮಲ ದೃಷ್ಟಿಯುಳ್ಳವನಾಗಿರಬೇಕು. ಹೀಗೆ ಹಿರಿಯಣ್ಣನವರು ಈ ಮೂರುಗಳ ಗುಣಗಳಿಗೂ ಆದರ್ಶ ಸ್ವರೂಪರಾಗಿದ್ದವರು. ಅವರು ಸತ್ಯದ ವಿನ ಯಾವ ವಿಧವಾದ ಆಕಾಂಕ್ಷೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಡೆದವರಲ್ಲ. ಮೇಲಿನವರ ಮುಖೋಲ್ಲಾಸಕ್ಕಾಗಿ ಪ್ರಯತ್ನಿಸಿದವರಲ್ಲ. ಪ್ರತಿಯಾಗಿ ಮೇಲಾಧಿಕಾರಿಗಳ ಮನಸ್ಸಿಗೆ ಇಷ್ಟವಾಗಿರದ ಸತ್ಯವನ್ನು ಸ್ಪಷ್ಟವಾಗಿ ಹೇಳಿದವರು. ಈ ಸತ್ಯನಿಷ್ಠೆಯಿಂದ ಕೊಂಚ ಮಟ್ಟಿನ ಅನನುಕೂಲವನ್ನೂ ಸಹಿಸಿದವರು. ಅವರು ಸತ್ಯ ನುಡಿಯುವುದರಲ್ಲಿ ನಿಷ್ಠುರ ಮಾಡಿದವರಲ್ಲ. ಯಾವ ಸಮಯದಲ್ಲಿಯೂ ಗಂಟಲು ದೊಡ್ಡದು ಮಾಡಿದವರಲ್ಲ. ಅವರು ಆಡಿದ ಮಾತು ಸಾಮಾನ್ಯವಾಗಿ ಯಾರನ್ನು ಉದ್ದೇಶಿಸಿತ್ತೋ ಅವರಿಗೆ ಕೇಳುವಷ್ಟು ಮಾತ್ರ ಅವರ ಧ್ವನಿ ಇರುತ್ತಿತ್ತು. ಅವರು ಹೆಚ್ಚು ಮಾತಿನವರಲ್ಲ, ಹೆಚ್ಚಿದ ಧ್ವನಿಯವರೂ ಅಲ್ಲ. ಮಾತು ಧ್ವನಿಯು ಸೌಮ್ಯವಾಗಿತ್ತು. ಯಸ್ಮನ್ ಯಸ್ಮಾನ್ನೋ ದ್ವಿಜತೆ ಲೋಕಃ ಲೋಕ ಅನ್ನೋ ದ್ವಿಜತೆ ಚಯ. ಇದು ಹಿರಿಯಣ್ಣನವರ ನಡತೆಯ ಸೂತ್ರ. ಅತಿವಾದ ಕೂಡದು. ಅವರ ಪಾಠಕ್ರಮದ ಒಂದು ನಿಯಮವನ್ನು ಕೊಂಚ ವಿಸ್ತರಿಸಿ ಹೇಳಿದರೆ ಅಯುಕ್ತವಾಗಲಾರದು. ಅವರು ಯಾವ ವಿಷಯವನ್ನು ಪ್ರತಿಪಾದಿಸ ಹೊರಟರು ಅದರಲ್ಲಿ ಅತಿವಾದ ಬೆಳೆಸಬಾರದು ಎಂಬ ನಿಯಮವನ್ನು ಇಟ್ಟುಕೊಂಡಿದ್ದರು. ಎಷ್ಟು ಅವಶ್ಯವೋ ಅಷ್ಟೇ ಇರಬೇಕು ವ್ಯಾಖ್ಯಾನ. ಕೋಲಾಚಲ ಮಲ್ಲಿನಾಥನೆಂಬ ವ್ಯಾಖ್ಯಾತ ಶಿರೋಮಣಿ ತನ್ನ ಸ್ವಂತಕ್ಕಾಗಿ ಇರಿಸಿಕೊಂಡಿದ್ದ ನಿಯಮ ಹೀಗೆ: ನಾ ಮೂಲಂ ಲಿಖ್ಯತೆ ಕಿಂಚಿತ್ ನಾನಪೇಕ್ಷಿತ ಮುಚ್ಚತೆ. ಮೂಲ ಗ್ರಂಥದಲ್ಲಿ ಇಲ್ಲದನ್ನು ಕಲ್ಪನೆ ಮಾಡಿ ಬರೆಯುವುದಿಲ್ಲ. ಅವಶ್ಯವಲ್ಲದ್ದನ್ನು ಎಂದರೆ ಯಾವುದನ್ನು ವಾಚಕರು ತಾವಾಗಿ ಊಹಿಸಿಕೊಳ್ಳಲಾಗುತ್ತದೋ ಅಂಥದ್ದನ್ನು ಹೇಳುವುದಿಲ್ಲ. ಈ ಕಟ್ಟುನಿಟ್ಟಿನ ನಿಯಮವನ್ನು ತಮ್ಮ ಗ್ರಂಥ ಲೇಖನದಲ್ಲಿ ಹಿರಿಯಣ್ಣನವರು ಇಟ್ಟುಕೊಂಡಿದ್ದರು. ಅವರು ಬರೆದಿರುವ ಗ್ರಂಥಗಳಲ್ಲಿ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ, ಎಸೆನ್ಷಿಯಲ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಈ ಎರಡು ಗ್ರಂಥಗಳು ಗ್ರಂಥ ಲೇಖನ ಹೇಗಿರಬೇಕು ಎನ್ನುವುದಕ್ಕೆ ಉದಾಹರಣೆಗಳು. ಪ್ರತಿಯೊಂದು ವಿಷಯವೂ ವಿಷದಪಟ್ಟಿದೆ. ವಾಕ್ಯಗಳು ಸರಳವಾಗಿವೆ, ನಿಷ್ಕರ್ಷೆಯನ್ನು ತೋರಿಸುತ್ತದೆ. ವಿಷಯವು ಗಂಭೀರವು ಗಹನವೂ ಆದದ್ದರಿಂದ ಅವರ ವಾಕ್ಯಗಳು ವಿಷದತೆಯು ಸರಳತೆಯು ಓದುಗರಿಗೆ ಮನಪ್ರಸಾದಕರವಾಗಿ ಒಂದು ಮೃದು ಕಾಂತಿಯನ್ನು ತುಂಬಬಲ್ಲವು. ಗ್ರಂಥ ಸಂಪಾದನೆ: ಈ ಗ್ರಂಥಗಳ ಜೊತೆಗೆ ಅವರು ಕೆಲವು ಕ್ಲಿಷ್ಟವಾದ ವೇದಾಂತ ಗ್ರಂಥಗಳ ಸಂಪಾದನೆ ಮಾಡಿ ಉಪೋದ್ಘಾತ ಟಿಪ್ಪಣಿಗಳಿಂದ ವಾಚಕರಿಗೆ ಸುಲಭ ಮಾಡಿದ್ದಾರೆ. ಇಂಥ ಸಂಸ್ಕೃತ ಗ್ರಂಥಗಳಲ್ಲಿ ವೇದಾಂತ ಸಾರ, ನೈಷ್ಕರ್ಮಿ ಸಿದ್ಧಿ, ಇಷ್ಟಸಿದ್ಧಿ ಇವು ಮುಖ್ಯವಾದವು. ಇಷ್ಟಸಿದ್ಧಿ ಎಂಬುದು ಜ್ಞಾನ ಸಾಧನದ ವಿಷಯ ಕುರಿತಾದದ್ದು. ಬಹು ಕ್ಲಿಷ್ಟವಾದ ಗ್ರಂಥ, ತರ್ಕ ಭೂಯಿಷ್ಟವಾದದ್ದು. ಅದರಲ್ಲಿ ಒಂದು ವಸ್ತುವು ತನ್ನ ಇರುವಿಕೆಯನ್ನು ನಮಗೆ ಹೇಗೆ ತಿಳಿಸಿಕೊಡುತ್ತದೆ ಎಂಬುದು ವಿಚಾರ. ಇದನ್ನು ಪಾರಿಭಾಷಿಕವಾಗಿ ಖ್ಯಾತಿ ಎಂದು ಹೇಳುತ್ತಾರೆ. ಈ ಗ್ರಂಥಕ್ಕೆ ಹಿರಣ್ಣನವರು ಇಂಗ್ಲಿಷ್ನಲ್ಲಿ ಬರೆದಿರುವ ಪೀಠಿಕೆ ಅದು ತಾನೇ ಒಂದು ಸ್ವತಂತ್ರ ಗ್ರಂಥವೆಂದು ಹೇಳಬಹುದು. ಹಿರಿಯಣ್ಣನವರು ಈಶಾ, ಕೇನ, ಕಠೋಪನಿಷತ್ತುಗಳನ್ನು, ಬೃಹದಾಕಾರಣ್ಯಕದ ಕೆಲವು ಭಾಗಗಳನ್ನು ಶಾಂಕರ ಭಾಷೆ ಸಮೇತವಾಗಿ ಇಂಗ್ಲಿಷಿಗೆ ಪರಿವರ್ತನೆ ಮಾಡಿಕೊಟ್ಟಿದ್ದಾರೆ. ಹಿರಿಯಣ್ಣನವರ ಇಂಗ್ಲಿಷ್ ಸಾಹಿತ್ಯ ಪ್ರಜ್ಞೆಯು ಅವರ ಸಂಸ್ಕೃತ ಪ್ರಜ್ಞೆಗಿಂತ ಕಡಿಮೆಯಾದದ್ದಲ್ಲ. ಅವರು ಸಂಸ್ಕೃತ ಪ್ರೊಫೆಸರ್ ಆಗಿರದೆ ಹೋಗಿದ್ದರೆ ಇಂಗ್ಲಿಷ್ ಪ್ರೊಫೆಸರ್ ಆಗಬಹುದಿತ್ತು. ಶೇಕ್ಸ್ಪಿಯರ್ನ ಸಾಹಿತ್ಯದಲ್ಲಿ, ವರ್ಡ್ಸ್ವರ್ತ್ ಮೊದಲಾದ ಇಂಗ್ಲಿಷ್ ಕಾವ್ಯಗಳ ವಿಷಯದಲ್ಲಿಯೂ ತುಂಬಾ ಉತ್ಸಾಹಿಗಳಾಗಿದ್ದರು. ಒಂದು ಸಾರಿ ಏನೋ ಚರ್ಚೆ ನಡೆಯುತ್ತಿದ್ದಾಗ ಕೇವಲ ಜ್ಞಾಪಕದಿಂದ ವರ್ಡ್ಸ್ವರ್ತ್ ಕವಿಯ ಒಂದು ಸ್ಯಾನೆಟ್ ಪದ್ಯದ ಉದಾಹರಣೆ ಕೊಟ್ಟದ್ದು ಕೇಳಿದ್ದು ನನಗೆ ಜ್ಞಾಪಕದಲ್ಲಿದೆ. ಇದಲ್ಲದೆ ಅವರು ಲಂಡನ್ ಟೈಮ್ಸ್ ಪತ್ರಿಕೆಯ ವಾರದ ಲಿಟರರಿ ಸಪ್ಲಿಮೆಂಟ್ ಎಂಬ ಸಾಹಿತ್ಯ ವಿಮರ್ಶನದ ಪತ್ರಿಕೆಯನ್ನು ಅದರಂತೆ ಪ್ರಮಾಣಭೂತವೆನಿಸಿದ ಇತರ ಇಂಗ್ಲಿಷ್ ಪತ್ರಿಕೆಗಳ ಅತಿಶಯವಾದ ಆಸಕ್ತಿಯಿಂದ ವ್ಯಾಸಂಗ ಮಾಡಿ ಗಮನಾರ್ಹವೆಂದು ನಮಗೆ ತೋರಿದ ಸಾಹಿತ್ಯ ಮೀಮಾಂಸೆಯ ಅಭಿಪ್ರಾಯಗಳನ್ನು, ತತ್ವಜಿಜ್ಞಾಸೆಯ ಅಭಿಪ್ರಾಯಗಳನ್ನು ಕ್ರಮವಾಗಿ ಗುರುತು ಹಾಕಿಕೊಂಡಿರುತ್ತಿದ್ದರು. ಯಾವುದಾದರೊಂದು ಉದ್ಗ್ರಂಥದ ವಿಮರ್ಶೆಯನ್ನು ನೋಡಿದ ಕೂಡಲೇ ಆ ವಿಮರ್ಶನ ಪ್ರಬಂಧವನ್ನು ಬೇರೆ ತೆಗೆದು ಸಂಬಂಧಪಟ್ಟ ಪುಸ್ತಕದಲ್ಲಿ ಜೋಪಾನವಾಗಿ ಇರಿಸಿಕೊಳ್ಳುತ್ತಿದ್ದರು. ಹಿರಿಯಣ್ಣನವರ ವಿದ್ವತ್ತೆಯ ಮಾತು, ಅವರ ವಿಚಾರ ಗಾಂಭೀರ್ಯದ ಮಾತು ನನ್ನ ಶಕ್ತಿಯನ್ನು ಮೀರಿದವು. ಅವರಲ್ಲಿ ಸಾಮಾನ್ಯರು ಕಾಣಬಹುದಾಗಿದ್ದ ದೊಡ್ಡ ಗುಣವೆಂದರೆ ಪರಿಷ್ಕಾರ ಶ್ರದ್ಧೆ. ಕೈ ಬರಹ ಅಂದವಾಗಿದ್ದು ಇಂಗ್ಲಿಷ್ ಆಗಲಿ, ಕನ್ನಡವಾಗಲಿ, ದೇವನಾಗರಿ ಆಗಲಿ ಅಕ್ಷರದ ಗಾತ್ರ ಸಣ್ಣದು, ಆದರೆ ಸ್ಫುಟವಾಗಿ ಸ್ವಾಭಾವಿಕವಾಗಿ ರೂಪದಲ್ಲಿ ಇದ್ದುದರಿಂದ ಅದನ್ನು ಓದುವುದೇ ಒಂದು ಸಂತೋಷವೆನಿಸುತ್ತಿತ್ತು. ಅವರು ಅಚ್ಚಿನ ಕರಡುಗಳಲ್ಲಿ ಮಾಡುತ್ತಿದ್ದ ತಿದ್ದುಪಾಟುಗಳ ಹಾಗೆ ಒಂದು ಚಿತ್ತು ಇರುತ್ತಿರಲಿಲ್ಲ, ಎಲ್ಲವೂ ಸುಗಮವಾಗಿರುತ್ತಿತ್ತು. ಅವರು ಕಾಗದಗಳನ್ನು ಬರೆಯುತ್ತಿದ್ದುದು ಹಾಗೆಯೇ ಸೊಗಸಾದ ಅಕ್ಷರ, ಕಾಗದದಲ್ಲಿ ಆಡಂಬರವಿಲ್ಲ, ವಾಕ್ಯಗಳು ಲಲಿತವಾಗಿರುತ್ತಿದ್ದವು. ಎಷ್ಟು ಪ್ರಶ್ನೆಯೂ ಅಷ್ಟೇ ಉತ್ತರ. ಗಹನವಾದ ವಿಷಯಗಳನ್ನು ಸುಲಭವಾಗುವಂತೆ ಮಿತ ಪದಗಳಲ್ಲಿ ಹೇಳುತ್ತಿದ್ದರು. ವಾಕ್ಯ ಶೈಲಿಯಲ್ಲಿ ಆಡಂಬರವಿಲ್ಲ, ಎಲ್ಲ ಸರಳ, ಎಲ್ಲ ಗಂಭೀರ. ಮನೆಯಲ್ಲಿ ಅವರ ಪುಸ್ತಕ ಭಂಡಾರದಲ್ಲಿ ಆರಿಸಿದ ಗ್ರಂಥಗಳಿದ್ದವು. ವರ್ಷಕ್ಕೊಮ್ಮೆ ಅವರು ತಮ್ಮಲ್ಲಿ ಸೇರಿದ ಪುಸ್ತಕಗಳನ್ನೆಲ್ಲ ಪುನಃ ಪರೀಕ್ಷೆ ಮಾಡಿ ಎರಡನೆಯ ಮೂರನೆಯ ದರ್ಜೆಯ ಪುಸ್ತಕಗಳನ್ನು ಮಾಡಿ ಯಾರಿಗಾದರೂ ಕೊಟ್ಟು ಬಿಡುತ್ತಿದ್ದರು. ಅವರ ಇನ್ನೊಂದು ಗುಣ ಚೊಕ್ಕಟ. ಪುಸ್ತಕವಾಗಲಿ, ಕುರ್ಚಿಯಾಗಲಿ, ಸಣ್ಣ ಮೇಜಾಗಲಿ, ಎಲ್ಲ ಚೊಕ್ಕಟವಾಗಿರಬೇಕು. ಮನೆಯಲ್ಲಿ ಅವರು ಸಾಮಾನ್ಯವಾಗಿ ಉಪಯೋಗಿಸುತ್ತಿದ್ದು
ಮನೆಯ ಮುಂದುಗಡೆಯ ಕೊಠಡಿಯಲ್ಲಿ. ಅದರಲ್ಲಿದ್ದ ಪರಿಕರಗಳು ಒಂದು ಸೊಗಸಾದ ಚಾಪೆ, ಒಂದು ಸಣ್ಣ ಇಳಿಜಾರು ಡೆಸ್ಕು, ಒಂದು ಬೆಂಚು, ಒಂದು ಸಣ್ಣ ಸ್ಟೂಲು, ಒಂದು ಅರ್ಧ ವಿರಾಮ ಕುರ್ಚಿ, ಅರ್ಧ ಆರಾಮ ಕುರ್ಚಿ. ಹಿರಿಯಣ್ಣನವರು ಸಾಮಾನ್ಯವಾಗಿ ಚಾಪೆಯ ಮೇಲೆ ಕುಳಿತು ಡೆಸ್ಕ್ ಅನ್ನು ಮುಂದಿರಿಸಿಕೊಂಡು ಓದು ಬರಹ ನಡೆಸುವರು. ಅದರ ಹಿಂದುಗಡೆಯೇ ಗೋಡೆಯಲ್ಲಿ 5-6 ಅರೆಗಳುಳ್ಳ ಕಪಾಟ. ಅದರಲ್ಲಿ ತಮ್ಮ ಕೈ ಬರಹದ ಪ್ರತಿಗಳನ್ನು, ಸಾಮಗ್ರಿಗಳನ್ನು ಫೈಲುಗಳಲ್ಲಿ ನೀಟಾಗಿ ಕಟ್ಟಿ ಇಟ್ಟಿರುತ್ತಿದ್ದರು. ಅತಿಥಿಗಳು ಯಾರಾದರೂ ಬಂದಾಗ ಅವರನ್ನು ಅರ್ಧ ಆರಾಮ ಕುರ್ಚಿಯ ಮೇಲೆ ಕೂರಿಸಿ ತಾವು ಸ್ಟೂಲಿನ ಮೇಲೆ ಕೂಡುವರು. ಈ ಮರ್ಯಾದೆ ಎಂದೂ ತಪ್ಪಿದ್ದಲ್ಲ. ಬಂದ ಅತಿಥಿಗಳಲ್ಲೂ ಒಬ್ಬರಿಗಿಂತ ಹೆಚ್ಚಾಗಿದ್ದರೆ ಮಿಕ್ಕವರು ಬೆಂಚಿನ ಮೇಲೆ ಕೂಡುವರು. ಈ ಕೂಡುವ ಕೋಣೆಯ ಹಿಂಭಾಗದಲ್ಲಿ ಗ್ರಂಥ ಭಂಡಾರ, ಅಲ್ಲಿಯೂ ಚೊಕ್ಕಟ. ಒಂದು ಕಣವು ಧೂಳಿರುತ್ತಿರಲಿಲ್ಲ, ಎಲ್ಲವನ್ನು ಒರೆಸಿಡುತ್ತಿದ್ದರು. ಕಾಲ ನಿಯಮ. ಹಿರಿಯಣ್ಣನವರ ಕಾಲ ನಿಯಮ ಪಾಲನೆಯು ಪ್ರಶಂಸೆಗೆ ಅರ್ಹವಾದದ್ದು. ಒಂದು ಸಲ ನಾನು ಸೋಮವಾರ ಬೆಳಿಗ್ಗೆ 8:30 ಗಂಟೆಗೆ ಅವರನ್ನು ನೋಡುವುದಕ್ಕಾಗಿ ಅವರ ಮನೆಗೆ ಹೋಗುವೆನೆಂದು ಮುಂಚಿತವಾಗಿ ತಿಳಿಸಿರುತ್ತಿದ್ದೇನೆ ಎನ್ನಿ. 8:30 ಗಂಟೆಗೆ ಸರಿಯಾಗಿ ನಾನು ಅವರ ಮನೆಯನ್ನು ತಲುಪುವ ವೇಳೆಗೆ ಅವರು ಗೇಟಿನ ಬಳಿ ಕಾದು ನಿಂತಿರುತ್ತಿದ್ದರು, ಕೈಯಲ್ಲಿ ಪುಸ್ತಕ ಪೆನ್ಸಿಲ್. ನನ್ನನ್ನು ಕಂಡ ಕೂಡಲೇ ಅವರ ಕೋಣೆಗೆ ನನ್ನನ್ನು ಕರೆದುಕೊಂಡು ಹೋಗಿ ನನ್ನನ್ನು ಕೂಡಿಸಿ ತಾವು ಕೊಡುವರು. ನಾನು ಚಾಪೆಯ ಮೇಲೆ ಕೂಡಲು ಇಷ್ಟಪಡುವವನು, ಆದ್ದರಿಂದ ಅವರು ಹಾಗೆಯೇ ಕೂಡುವರು. ಕುಳಿತ ತಕ್ಷಣ ಉತ್ತರ ಕ್ಷಣವೇ ಪ್ರಾರಂಭಿಸುವರು. ಈ ಗ್ರಂಥದಲ್ಲಿ 1ನೇ ಪುಟದಲ್ಲಿ 6ನೇ ಪಂಕ್ತಿಯಲ್ಲಿ ಈ ಪ್ರಯೋಗವನ್ನು ನೀವು ಪುನಃ ಯೋಚನೆ ಮಾಡಿ ನೋಡಬೇಕು ಅಂತ ತೋರುತ್ತದೆ. ಕುಶಲ ಪ್ರಶ್ನೆ, ಯೋಗಕ್ಷೇಮ ಮೊದಲಾದ ಹರಟೆ ಆಮೇಲೆ. ಮೊದಲು ಕೈಯಲ್ಲಿದ್ದ ಕೆಲಸ, ಇದು ಅವರ ದಾರಿ. ಇದನ್ನು ನಾನು ಎಷ್ಟೋ ಸಾರಿ ಕಂಡಿದ್ದೇನೆ. ಹಿರಿಯಣ್ಣನವರಲ್ಲಿ ಹರಟೆಗೆ ಅವಕಾಶವಿಲ್ಲ. ಧ್ವನಿ ಮೇಲೆ ಎತ್ತಬೇಕಾದ ಕಾರಣವಿಲ್ಲ. ನನ್ನ ಮಾತು ಅವರಿಗೆ ಕೇಳಬೇಕು, ಇತರರಿಗೆ ಕೇಳಿಸಬೇಕಾದಿಲ್ಲ. ಎಷ್ಟೋ ಅಷ್ಟು, ಎಷ್ಟು ಅವಶ್ಯವೋ ಅಷ್ಟೇ ಧ್ವನಿಗೆ ಧ್ವನಿಯ ಗಾತ್ರ. ಹಿರಣ್ಯನವರಲ್ಲಿ ಯಾವ ಆ ಬಗೆಯ ಆಡಂಬರ ಇರಲಿಲ್ಲ. ಉಡುಗೆ ತೊಡುಗೆ ಮಾತು ಅಂಗಾಂಗ ಸಂಜ್ಞೆ ಯಾವುದರಲ್ಲೂ ದರ್ಪದ ಛಾಯೆ ಇಲ್ಲ. ಇಬ್ಬರು ಮಾನ್ಯರಾದ ಸುಸಂಸ್ಕೃತ ಪುರುಷರು ಪರಸ್ಪರ ಹೇಗೆ ನಡೆದುಕೊಳ್ಳುತ್ತಾರೋ ಆ ಬಗೆಯ ನಡವಳಿಕೆ. ತತ್ವ ವಿಚಾರದಲ್ಲಿ ಹಿರಿಯಣ್ಣನವರು ಪುಸ್ತಕ ಪಾಂಡಿತ್ಯಕ್ಕಿಂತ ಸ್ವ ಅನುಭವ ದೊಡ್ಡದೆಂದು ತಿಳಿದಿದ್ದರು. ಒಂದು ಸಾರಿ ನನಗೆ ಹೀಗೆ ಹೇಳಿದರು, ನಾನು ಔಟ್ಲೈನ್ಸ್ ಪುಸ್ತಕದಲ್ಲಿ ದ್ವೈತ ಸಿದ್ಧಾಂತದ ಕುರಿತು ಒಂದು ಪ್ರಕರಣ ಬರೆಯದೆ ಬಿಟ್ಟಿದ್ದಕ್ಕೆ ಕಾರಣ ನನ್ನ ಅಸಹನೆ ಎಂದು ಕೆಲ ಮಂದಿ ಆಡಿಕೊಳ್ಳುವುದನ್ನು ಕೇಳಿದ್ದೇನೆ. ನಿಜವಾದ ಕಾರಣವನ್ನು ನಾನು ಹೇಳುತ್ತೇನೆ. ನನಗೆ ಆ ಸಿದ್ಧಾಂತದ ಸ್ವ ಅನುಭವ ಸಾಲದು. ಅದನ್ನು ನಾನು ಅನುಭವಕ್ಕೆ ತಂದುಕೊಳ್ಳಬೇಕೆಂದು ಅಭಿಪ್ರಾಯವಿದೆ. ಅನುಭವ ಮಾಡಿಕೊಳ್ಳಬಲ್ಲವರನ್ನು ಹುಡುಕುತ್ತಿದ್ದೇನೆ. ನಿಮಗೆ ತಿಳಿದಿರುವ ದ್ವೈತ ವಿದ್ವಾಂಸರಲ್ಲಿ ಅಂಥವರು ಯಾರಾದರೂ ಇದ್ದರೆ ನನಗೆ ಹೇಳಬೇಕಲ್ಲ. ನಾನು ಅವರ ಪರಿಚಯ ಮಾಡಿಕೊಳ್ಳ ಬಯಸುತ್ತೇನೆ. ನಾನು 2-3 ಹೆಸರುಗಳನ್ನು ಹೇಳಿದೆ. ಅವರು ಸಾಂಖ್ಯಶಾಸ್ತ್ರ ತರ್ಕಶಾಸ್ತ್ರಗಳನ್ನು ಪಾಠ ಮಾಡಿ ಹೇಳುತ್ತಿದ್ದವರೆಂದು ಮಾಧ್ಯ ಮಂಡಳಿಯಲ್ಲಿ ಪಂಡಿತ ವರ್ಗದಲ್ಲಿ ಬಹುಮಾನಿತರೆಂದು ಹೇಳಿದೆ. ಅವರು ಪುಸ್ತಕದಿಂದ ಪಾಠ ಹೇಳುವರೋ ಅನುಭವದಿಂದ ಪಾಠ ಹೇಳುವರು ಎಂದು ಕೇಳಿದರು. ನನಗೆ ಗಂಟಲು ಕಟ್ಟಿತು. ಪುಸ್ತಕದಿಂದ ತಿಳಿದುಕೊಳ್ಳಬಹುದಾದದನ್ನು ನಾನು ಒಂದಿಷ್ಟು ನೋಡಿಕೊಂಡಿದ್ದೇನೆ. ನನಗೆ ಬೇಕಾದದ್ದು ಆ ಅನುಷ್ಠಾನ ಅಭ್ಯಾಸಗಳನ್ನು ತಾವು ಮಾಡಿಕೊಂಡು ತತ್ವವನ್ನು ಅಂತರಂಗದಲ್ಲಿ ಅನುಭವಿಸಿರುವ ತಕ್ಕವರು. ನಾನು ಸುಮ್ಮನಿದ್ದೆ. ಒಂದೆರಡು ಕ್ಷಣ ಅವರೇ ಹೇಳಿದರು, ನಾನು ಅಂಥವರನ್ನು ಹುಡುಕುತ್ತಿದ್ದೇನೆ. ಆ ಮಾತು ಕಳೆದ 5-6 ತಿಂಗಳ ತರುವಾಯ AR ಕೃಷ್ಣಶಾಸ್ತ್ರಿಗಳು ನನಗೆ ಹೇಳಿದರು, ಯಾರೋ ಒಬ್ಬ ಮಾಧ್ವ ವಿದ್ವಾಂಸರಿದ್ದಾರಂತೆ, ತುಂಬ ಮುದುಕರಂತೆ, ಹಿರಿಯಣ್ಣನವರು ಅಲ್ಲಿಗೆ ಹೋಗಿ ಬರುತ್ತಿದ್ದಾರಂತೆ. ಪೂರ್ವ ಪಾಂಡಿತ್ಯ ಭಕ್ತಿ. ಹಿರಿಯಣ್ಣನವರಿಗೆ ಪೂರ್ವ ಕಾಲದ ವಿದ್ವಾಂಸರಲ್ಲಿ ಅತ್ಯಂತ ಗೌರವ. ಪ್ರಾಚೀನರದು ಚರ್ವಿತ ಚರ್ವಣ ಪಾಂಡಿತ್ಯ, ನಮ್ಮ ಹೊಸ ಯುಕ್ತಿಗಳು ಅವರಿಗಿಲ್ಲ, ನಮ್ಮ ವಿಶಾಲ ದೃಷ್ಟಿ ಅವರಿಗಿಲ್ಲ ಎಂಬ ರೀತಿಯ ತಿರಸ್ಕಾರ ಬುದ್ಧಿ ಸ್ವಲ್ಪವೂ ಇದ್ದದ್ದಲ್ಲ. ಪ್ರತಿಯಾಗಿ ಅವರು ಸಾಂಪ್ರದಾಯಿಕ ಪಂಡಿತರನ್ನು ಆದರದಿಂದ ಬರಮಾಡಿಕೊಂಡು ವಿಚಾರ ವಿನಿಮಯ ಮಾಡುತ್ತಿದ್ದರು. ಹೀಗೆ ಅವರಲ್ಲಿ ಹೆಚ್ಚಾಗಿ ಬರುತ್ತಿದ್ದ ವಿದ್ವಾಂಸರು ಅದ್ವೈತ ವೇದಾಂತಿಗಳಾದ ಬ್ರಹ್ಮಶ್ರೀ ಪಾಲ್ಗಾಟ್ ನಾರಾಯಣ ಶಾಸ್ತ್ರಿಗಳು ಒಬ್ಬರು, ಬ್ರಹ್ಮಶ್ರೀ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯರು ಇನ್ನೊಬ್ಬರು. ಹಿರಿಯಣ್ಣನವರಿಗೆ ಪ್ರಾಚೀನ ವಿದ್ಯಾಪೀಠಗಳಲ್ಲಿ ತುಂಬ ಗೌರವ. ಶೃಂಗೇರಿಯಲ್ಲಿ ವಿದ್ವದ್ಗೋಷ್ಠಿ ಸೇರಿದಾಗಲೂ, ಕಾಲಾಟಿಯಲ್ಲಿ ವಿದ್ವತ್ ಸಭೆ ನಡೆದಾಗಲೂ, ಅಲ್ಲಿಯ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರಿಗೆ ಪಾರಿತೋಷಿಕಗಳನ್ನು ಕೊಡುವರು. ವರ್ಷೇ ವರ್ಷೇ ದ್ರವ್ಯ ಸಲ್ಲಿಸುತ್ತಿದ್ದರು. ಆ ಕ್ಷೇತ್ರಗಳಿಗೆ ಹೋಗಿ ಬರುತ್ತಿದ್ದುದೂ ಉಂಟು. ಹಿರಿಯಣ್ಣನವರಿಗೆ ತತ್ವಶಾಸ್ತ್ರ ವಿಚಾರದಲ್ಲಿ ಅಭಿಮತರಾಗಿದ್ದ ಸ್ನೇಹಿತರಲ್ಲಿ ಮುಖ್ಯರು ಒಬ್ಬರು PN ಶ್ರೀನಿವಾಸಾಚಾರ್ಯ ಎಂಬುವರು. ಇವರು ಕೆಲವು ಕಾಲ ಮದರಾಸಿನ ಪಚ್ಚಯ್ಯಪ್ಪ ಕಾಲೇಜಿನ ಅಧ್ಯಕ್ಷರಾಗಿದ್ದರು. ಅವರು ವಿಶಿಷ್ಟಾದ್ವೈತ ವೇದಾಂತ ಗ್ರಂಥವನ್ನು ಬರೆದಿದ್ದಾರೆ. ಅವರನ್ನು ನಾನು ಕಾಣತಕ್ಕದ್ದೆಂದು, ಅವರ ಗ್ರಂಥಗಳಲ್ಲಿ ಒಂದೆರಡನ್ನು ಓದತಕ್ಕದ್ದೆಂದು ನನಗೆ ಸಲಹೆ ಕೊಟ್ಟರು. ನಾನು ಅದರಂತೆ ಮಾಡಿದೆ. ಗುಪ್ತದಾನ. ಹಿರಿಯಣ್ಣನವರು ಉದಾರಿಗಳೆಂದು ಹೇಳಿದರೆ ಹೊರಗಿನವರು ಹಾಗೆಯೇ ಎಂದು ಆಶ್ಚರ್ಯ ಸೂಚಿಸಿದರು. ಅವರು ಉದಾರಿಗಳೆಂಬುದನ್ನು ನಾನು ಸ್ವತಃ ಬಲ್ಲೆ. 10-6 ಮಂದಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ. ಅದು ಸಂತೋಷಪೂರ್ವಕವಾದ ಸಹಾಯ. ಹಾಗೆಯೇ ಸಂಸ್ಕೃತ ಸಾಹಿತ್ಯಗಳಿಗೆ ಸಂಬಂಧಿಸಿದ ಪ್ರಯತ್ನಗಳಿಗೂ ಮನಸಾರ ಸಹಾಯ ಕೊಡುತ್ತಿದ್ದರು. ಆದರೆ ಒಂದು ವಿಶೇಷ, ಸಹಾಯ ತೆಗೆದುಕೊಂಡವರು ಯಾರು ಅದನ್ನು ಮತ್ತೊಬ್ಬರಿಗೆ ಉಸಿರು ಕೊಡುದು, ಇದು ಕಟ್ಟಾಜ್ಞೆ. ನನಗೆ ತಿಳಿದ ಒಬ್ಬ ಸಂಸ್ಕೃತ ವಿದ್ಯಾರ್ಥಿ MA ತರಗತಿಯಲ್ಲಿ ಓದುತ್ತಿದ್ದ. ಅವನ ಹೆಸರನ್ನು ಹರಿ ಎಂದು ಇಟ್ಟುಕೊಳ್ಳೋಣ. ಆತನಿಗೆ ಹಿರಣ್ಣನವರು
ಗುಪ್ತವಾಗಿ ಮಾಸಾಶನ ಕೊಡುತ್ತಿದ್ದರು. ಆತನ ಸಹಪಾಠಿಯಲ್ಲಿ ಒಬ್ಬನು ಕಷ್ಟದಲ್ಲಿದ್ದಾಗ ತನ್ನ ಕಷ್ಟವನ್ನು ಹರಿಯೊಡನೆ ಹೇಳಿಕೊಂಡ. ಹರಿ ತಾನು ಹಿರಿಯಣ್ಣನವರಿಂದ ಪಡೆಯುತ್ತಿದ್ದ ಸಹಾಯವನ್ನು ಹೇಳಿ ಆ ಉದಾರಿಗಳನ್ನು ಆಶ್ರಯಿಸುವಂತೆ ಸಲಹೆ ಕೊಟ್ಟ. ಈ ಎರಡನೇ ವಿದ್ಯಾರ್ಥಿ ಹಿರಿಯಣ್ಣನವರಲ್ಲಿಗೆ ಹೋಗಿ ತನ್ನ ಕಥೆಯನ್ನು ಹೇಳಿಕೊಂಡ. ಆತನಿಗೂ ಸಹಾಯ ಮಾಡುವುದಾಗಿ ಭರವಸೆ ಕೊಟ್ಟು ಕಳುಹಿಸಿದರು. ಹರಿಗಾದರೂ ಅಂದಿನ 3 ತಿಂಗಳ ಮಾಸಾಶನವನ್ನು ಕೊಡಬೇಕಾದದ್ದು ಉಳಿದಿತ್ತು. ಕೋರ್ಸ್ ಮುಗಿಸಲು ಇನ್ನೂ 3 ತಿಂಗಳ ಮೊಬಲಗನ್ನು ಒಟ್ಟಿಗೆ ಪೊಟ್ಟಣ ಕಟ್ಟಿ ಹರಿ ಬಂದಾಗ ಹಿರಿಯಣ್ಣನವರು ಆ ಪೊಟ್ಟಣವನ್ನು ಆತನ ಕೈಗೆ ಕೊಟ್ಟರು. ಆತ ಅದನ್ನು ಬಿಚ್ಚಿ ನೋಡಿ ಆಶ್ಚರ್ಯ ಸೂಚಿಸಿದ. ನೀವು ಈ ಸಂಗತಿಯನ್ನು ಯಾರಿಗೂ ತಿಳಿಸಬಾರದೆಂದು ಹೇಳಿದ್ದೇನಲ್ಲ, ನೀವು ಹೇಳಿಬಿಟ್ಟಿರಿ, ಒಳ್ಳೆಯದು. ಇಲ್ಲಿಗೆ ನಾನು ಕೊಟ್ಟಿದ್ದ ಮಾತು ನಡೆದಿದೆಯಲ್ಲ ಎಂದರು. ಆತ್ಮೌಪಮ್ಯದ ಸಿದ್ಧಿ. ಹಿರಿಯಣ್ಣನವರು ಆಚಾರ ವ್ಯವಹಾರಗಳಲ್ಲಿ ಸಂಪ್ರದಾಯವರ್ತಿಗಳು. ಹಣೆಗೆ ವಿಭೂತಿ ಇಟ್ಟುಕೊಳ್ಳುವರು. ಸ್ವತಃ ದೇವತಾರ್ಚನೆ ಮಾಡುತ್ತಿದ್ದುದು ಉಂಟು. ಆದರೆ ಹೊರಗಡೆಯಿಂದ ನೋಡುವವರಿಗೆ ಅವರ ನಿಯಮ ನಿಷ್ಠೆಗಳು ಕಾಣಬರುತ್ತಿರಲಿಲ್ಲ. ಅವರ ವಿಭೂತಿ ಅವರ ಸ್ವಂತಕ್ಕಾಗಿ, ನೋಡುವವರ ಕಣ್ಣು ಕುಕ್ಕುವುದಕ್ಕಾಗಿ ಅಲ್ಲ. ಎಲ್ಲಾ ಸದ್ಗುಣ ಸೌಶೀಲ್ಯಗಳು ಅವರ ಅಂತರಾತ್ಮದ ನೈಜ ವಿಕಾಸವಾಗಿದ್ದವು. ಅದರಲ್ಲಿ ಕೃತಕೃತೆಯಾಗಲಿ ಪ್ರಯಾಸವಾಗಲಿ ಕಿಂಚಿತ್ತೂ ಇರಲಿಲ್ಲ. ಅವರು ಪದೇ ಪದೇ ಉದಾಹರಿಸುತ್ತಿದ್ದ ಒಂದು ಪೂರ್ವಿಕ ವಚನ ಅವರ ಸ್ವಭಾವವನ್ನು ತಿಳಿಸುತ್ತದೆ. ಸೌಜನ್ಯವು ಉಚ್ಛ್ವಾಸ ನಿಶ್ವಾಸಗಳಂತೆ ಸ್ವಾಭಾವಿಕವಾಗಿ ಅಪ್ರಯತ್ನವಾಗಿರಬೇಕು. ಇದೇ ಆತ್ಮೌಪಮ್ಯದ ಸಿದ್ಧಿ. ಹಿರಿಯಣ್ಣನವರಿಗೆ ನಡು ವಯಸ್ಸಿನಲ್ಲಿ ಪತ್ನಿ ವಿಯೋಗವಾಗಿತ್ತು. ಅನಂತರವು ತಪಸ್ವಿಗಳಂತೆ ಬಾಳಿದರು. ಬಿ ಎಂ ಶ್ರೀಕಂಠಯ್ಯನವರಿಗೂ ನಡು ವಯಸ್ಸಿನಲ್ಲಿ ವಿಧುರತ್ವ ಬಂತು. ಶ್ರೀಕಂಠಯ್ಯನವರು ನಾನು ಆಪ್ತವಾಗಿ ಮಾತನಾಡಿಕೊಳ್ಳುತ್ತಿದ್ದಾಗ ಅವರು ನನಗೆ ಹೇಳುತ್ತಿದ್ದರು, ಹಿರಿಯಣ್ಣನವರನ್ನು ಜ್ಞಾಪಕ ಮಾಡಿಕೊಂಡು ನಾನು ಹೇಗೋ ಸಹಿಸಿಕೊಂಡಿದ್ದೇನೆ. ಅವರ ಉದಾಹರಣೆಯಿಂದ ನನಗೊಂದು ಧೈರ್ಯ, ನಿಯಮ ಶ್ರದ್ಧೆ. ಇಲ್ಲಿ ಒಂದು ಮಾತನ್ನು ಹೇಳಬೇಕು. DVG ಅವರಿಗೂ 35ನೇ ವಯಸ್ಸಿನಲ್ಲೇ ಪತ್ನಿ ವಿಯೋಗವಾಯಿತು. ಅವರು ಕೂಡ ಇವರನ್ನೇ ಜ್ಞಾಪಕ ಮಾಡಿಕೊಂಡು ಧೈರ್ಯ ಮಾಡಿಕೊಂಡಿದ್ದರೋ ಏನೋ ಗೊತ್ತಿಲ್ಲ, ಇದು ನನ್ನ ಮಾತು. ಸೌಮ್ಯ ವಾತ್ಸಲ್ಯ. ಹಿರಿಯಣ್ಣನವರು ದೊಡ್ಡ ಕುಟುಂಬವನ್ನು ಸಾಕಿ ಬೆಳೆಸಿದವರು. ಮಗಳು, ಅಳಿಯ, ಮೊಮ್ಮಕ್ಕಳು, ತಮ್ಮಂದಿರು, ಸೋದರಳಿಯಂದಿರು, ಹೀಗೆ ದೊಡ್ಡ ಕುಟುಂಬ. ಬಂಧುವರ್ಗದಲ್ಲಿ ಅಕೃತ್ರಿಮವಾದ ಪ್ರೀತಿಯಿಂದಲೂ ಉದ್ವೇಗಕಾರಕವಾದ ಸಂದರ್ಭಗಳಲ್ಲಿ ಸೌಮ್ಯ ವಾತ್ಸಲ್ಯದಿಂದಲೂ ನಡೆದುಕೊಂಡು ಶಾಂತಿಯನ್ನು ಕಾಪಾಡಿಕೊಳ್ಳುತ್ತಿದ್ದರು. ಕಲಹ ನಿಷ್ಠುರಗಳಿಗೆ ದೂರವಾಗಿದ್ದರು. ಒಂದು ದಿನ ಧಾರವಾಡದ ಬೆಳಗಾಂ ಕಡೆಯ ವಿದ್ವಾಂಸರು ಹಿರಿಯಣ್ಣನವರನ್ನು ಕಾಣಬೇಕೆಂದು ಬಂದರು. ಹಿರಿಯಣ್ಣನವರು ಮಾಮೂಲಿನಂತೆ ಅವರಿಗೆ ಕುರ್ಚಿ ತೋರಿಸಿದರು. ಕುರ್ಚಿಯಲ್ಲಿ ಕೂಡುತ್ತಿದ್ದ ಹಾಗೆ ಆ ವಿದ್ವಾಂಸರು ತಾವು ಬರೆದಿದ್ದ ಒಂದು ಪುಸ್ತಕವನ್ನು ಹಿರಿಯಣ್ಣನ ಕೈಗೆ ಕೊಟ್ಟು ಅದರ ವಿಷಯವನ್ನು ಹೇಳಲಾರಂಭಿಸಿದರು. ತಮ್ಮ ಪಾಂಡಿತ್ಯ, ಗ್ರಂಥಕ್ಕೆ ಬರೆಯುವುದಕ್ಕಾಗಿ ತಾವು ಪಟ್ಟ ಶ್ರಮ, ನಾವು ನೋಡಿದ ಗ್ರಂಥ, ವಾದ ಪ್ರತಿವಾದ, ಅದರ ಮೇಲಿರುವ ಮಾಡಿದ ಖಂಡನೆ, ಉದಾಹರಿಸಿದ ವಾಕ್ಯಗಳು, ವಾಕ್ಯಗಳ ಪ್ರಾಮಾಣಿಕತೆ. 1/2 ಗಂಟೆ ಎಡೆಬಿಡದೆ ಉಪನ್ಯಾಸ ಮಾಡಿದರು. ಅವರ ಮಾತು ಮುಗಿದ ಮೇಲೆ 1-2 ಕ್ಷಣ ಸುಮ್ಮನಿದ್ದರು. ಹಿರಿಯಣ್ಣನವರು ಸುಮ್ಮನಿದ್ದರು. ಬಂದಿದ್ದ ವಿದ್ವಾಂಸರು ಎದ್ದು ನಿಂತರು. ಹಿರಿಯಣ್ಣನವರು ಅವರು ಕೊಟ್ಟಿದ್ದ ಪುಸ್ತಕವನ್ನು ಅವರಿಗೆ ಹಿಂದಿರುಗಿಸಿದರು. ವಿದ್ವಾಂಸರನ್ನು ತೆಗೆದುಕೊಂಡರು. ಹಿರಿಯಣ್ಣನವರು ಮುಗುಳ್ನಗೆ ನಗುತ್ತಾ ನಮಸ್ಕಾರ ಹೇಳಿದರು. ಇದು ಅವರ ಸ್ವಭಾವದ ಯಥಾವತ್ತಾದ ಪ್ರತಿಬಿಂಬ. ಅತಿ ಮಾತಾದರೆ ಅವರಿಗೆ ಮೆಚ್ಚುಗೆಯಾಗುತ್ತಿರಲಿಲ್ಲ. ಯಾವುದೋ ಒಂದು ಪತ್ರ ಪ್ರಸಂಗ, ಯಾವುದೋ ಒಂದು ಸಂದರ್ಭದಲ್ಲಿ ಮಹಾಪ್ರಖ್ಯಾತರಾದ ಗ್ರೀಕ್ ತತ್ವ ವಿಚಾರ ಪ್ಲೇಟೋವಿನ ಅಭಿಪ್ರಾಯದ ಕುರಿತು ನನಗೂ ಅವರಿಗೂ ಕೊಂಚ ಪತ್ರ ಪ್ರಸಂಗ ನಡೆಯಿತು. ವಿವರಗಳು ಮರೆತು ಹೋಗಿವೆ ಮತ್ತು ಆ ಪತ್ರವು ಎಲ್ಲಿಯೂ ಹೋಗಿದೆ. ನನ್ನನ್ನು ಬಲ್ಲವರು ನಾನು ಕೊಂಚ ಎರ್ರಾಬಿರ್ರಿ ಮನುಷ್ಯನೆಂಬುದನ್ನು ಬಲ್ಲರು. ಮಹಾನುಭಾವ ಹಿರಿಯಣ್ಣನವರಿಗೆ ಇದ್ದ ಅಧ್ಯಾವಸಾಯದ 1000ರಲ್ಲಿ ಒಂದಷ್ಟನ್ನಾದರೂ ದೇವರು ನನಗೆ ಅನುಗ್ರಹಿಸಲಿಲ್ಲವೆಂದು ನನಗೀಗ ವಿಷಾದವಾಗುತ್ತಿದೆ. ಹಿರಿಯಣ್ಣನವರು ಪ್ಲೇಟೋವಿನ ಸಂವಾದದಲ್ಲಿ ಯಾವ ಯಾವ ಕಡೆ ವೇದಾಂತ ತತ್ವವು ಪ್ರತಿಧ್ವನಿತವಾದಂತೆ ತೋರುತ್ತದೆ ಎಂಬುದನ್ನು ಪುಟದ ಅಂಕಿ ಪಂಕ್ತಿಯ ಅಂಕಿಯ ಸಮೇತವಾಗಿ ಸೂಚಿಸಿ ಕಾಗದದಲ್ಲಿ ಬರೆದಿದ್ದರು. ಅವರು ಆ ನಾನಾ ಅಂಶಗಳನ್ನು ಒಟ್ಟುಗೂಡಿಸಿ ಗ್ರಥನ ಮಾಡಿ ಕೊಟ್ಟರೆ ಬಬೂತ್ಸುಗಳಿಗೆ ಉಪಕಾರವಾದಿತ್ತೆಂದು ನಾನು ಭಿನ್ನವಿಸಿದೆ. ಪರಮಾನುಗ್ರಹ ಮಾಡಿ ನಾವಿಬ್ಬರೂ ಸೇರಿ ಆ ಕೆಲಸ ಮಾಡೋಣ ಎಂದರು. ನಮ್ಮ ಯೋಚನೆ ಒಳ್ಳೆಯದಾದರೂ ದೈವಕ್ಕೆ ಅದರಲ್ಲಿ ಸಹನೆ ಇರಬೇಕಲ್ಲ. ನನ್ನ 1000 ಹವ್ಯಾಸಗಳ ನಡುವೆ ಆ ಕೆಲಸ ನಡೆಯಲಿಲ್ಲ. ಈಗ ಆ ವಿಚಾರವೆಲ್ಲ ನೆನಪಿನಿಂದ ಅಳಿಸಿ ಹೋಗಿದೆ. ನಿರ್ಣಯ ಸ್ವಾತಂತ್ರ್ಯ. ಹೀಗೆ ಸಂಸ್ಕೃತ ವ್ಯಾಕರಣಕ್ಕೆ ಸಂಬಂಧಪಟ್ಟ ವಿಷಯ, ನಾನು ಯಾವುದೋ ಒಂದು ಪ್ರಯೋಗ ಬಳಸಿದೆ, ಅದು ನಾನು ಮಾಡಿದ್ದ ತಿದ್ದಾವಣೆ. ಹಿರಿಯಣ್ಣನವರು ನಿಮ್ಮ ಪ್ರಯೋಗವನ್ನು ವ್ಯಾಕರಣ ಸೂತ್ರದಿಂದ ಸಮರ್ಥನೆ ಮಾಡಬಹುದು, ಆದರೆ ಅದು EDM ರೂಢಿಯ ಮರ್ಯಾದೆಯಲ್ಲವೆಂದು ನನಗೆ ತೋರುತ್ತದೆ. ಹಿಂದಿನ ಪ್ರಯೋಗವನ್ನು ಒಪ್ಪಿಕೊಳ್ಳಬಹುದೆಂದು ತೋರುತ್ತದೆ. ವಿಚಾರ ಮಾಡಿ ನೋಡುವುದಾಗಲಿ. ನಾನು ಯಾವುದೋ ಪದ್ಯಕ್ಕೆ ಅರ್ಥ ಯೋಜನೆ ಮಾಡಿದ್ದರ ವಿಷಯದಲ್ಲಿಯೂ ಹೀಗೆ ಅವರ ಮಾತು. ಆಲೋಚಿಸಿ ನೋಡುವುದಾಗಲಿ. ತಮ್ಮ ಅಭಿಪ್ರಾಯವನ್ನು ಅವರು ಎಂದು ಯಾರ ಮೇಲೂ ಹೇರಿದವರಲ್ಲ. ವಿಚಾರ ಮಾರ್ಗವನ್ನು ಸೂಚಿಸಿದ ಮೇಲೆ ನಿರ್ಣಯವನ್ನು ಅವರವರೇ ಮಾಡಿಕೊಳ್ಳಲಿ ಎಂಬುದು ಅವರ ಸೂತ್ರ. ಆತ್ಮಸಂತುಷ್ಟಿಗಾಗಿ ಲೇಖನ. ಹಿರಿಯಣ್ಣನವರು ಪರಮ ಪ್ರಾಮಾಣಿಕರೆಂದು ಹೇಳಿದ್ದೇನೆ. ಈ ಪ್ರಾಮಾಣಿಕತೆ ಅವರ ಒಂದು ನೈಜ ಗುಣ. ಅವರ ಬರವಣಿಗೆ ಎಷ್ಟು ಮಾತ್ರವೂ ಪ್ರತಿಫಲಕ್ಕಾಗಿ ಆದದ್ದಲ್ಲ. ನಮ್ಮ ಪ್ರಾಚೀನ ಕಾವ್ಯ ಮೀಮಾಂಸಕರಲ್ಲಿ ಕವಿಯು ಯಾವುದೋ ಒಂದು ಉದ್ದೇಶವನ್ನು ಗುರಿಯಲ್ಲಿಟ್ಟುಕೊಂಡು ಕಾವ್ಯ ರಚನೆ ಮಾಡುತ್ತಾನೆ ಎಂಬ ಒಂದು ಮತವುಂಟು. ಕಾವ್ಯಂ ಯಶಸ್ಸೇರ್ಥ ಕೃತೆ
ಸದ್ಯ ಪರನಿವೃತ್ತಯೇ ಕೀರ್ತಿ ಸಂಪಾದನೆಗಾಗಿ ದ್ರವ್ಯ ಸಂಪಾದನೆಗಾಗಿ ಇತ್ಯಾದಿ. ಹೀಗೆ ಮಾಡಿದ ಕವಿಗಳು ಕಾಳಿದಾಸನಿಂದ ಅರ್ವಾಚೀನರಾದವರಲ್ಲಿ ಕೆಲವರಿದ್ದಿರಬಹುದು. ದೇಶದ ರಾಜನು ಕವಿಗಳಿಗೂ ಪಂಡಿತರಿಗೂ ಆಶ್ರಯ ಕೊಡತಕ್ಕದ್ದೆಂಬ ಸಂಪ್ರದಾಯದ ಬೆಳೆದ ಮೇಲೆ ಹಾಗೆ ಆಗಿರಬಹುದು. ಆದರೆ ಗ್ರಂಥ ಲೇಖನದಲ್ಲಿ ಅಂತಹ ಉದ್ದೇಶವಿಲ್ಲದೆ ಲೇಖನ ಮಾಡಿದವರು ಎಷ್ಟೋ ಮಂದಿ ಇದ್ದಾರೆ. ಆತ್ಮ ಸಂತುಷ್ಟಿಗಾಗಿ ಸ್ವಂತ ಹೃದಯ ಭಾರವನ್ನು ಇಳಿಸಿಕೊಳ್ಳುವುದಕ್ಕಾಗಿ ಬರೆದವರು ಇದ್ದಾರೆ. ಹಿರಿಯಣ್ಣನವರನ್ನು ಈ ವರ್ಗದಲ್ಲಿ ಸೇರಿಸಬಹುದು. ಅವರು ನನಗೆ ನಾಲ್ಕಾರು ಸಲ ಉದಾಹರಣೆ ಮಾಡುತ್ತಿದ್ದುದು ಸುರೇಶ್ವರಾಚಾರ್ಯದ ಒಂದು ವಾಕ್ಯವನ್ನು. ಸುರೇಶ್ವರಾಚಾರ್ಯರು ನೈಷ್ಕರ್ಮ ಸಿದ್ಧಿಯ ಪ್ರಾರಂಭದಲ್ಲಿ ಹೀಗೆ ಬರೆದಿದ್ದಾರೆ. ನ ಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ ಬ್ರಹ್ಮ ವಿನ್ನಿ ಕಶಾಶ್ಮಸು. ಇದರಲ್ಲಿ ಸ್ವಬೋಧ ಪರಿಶುದ್ಧ್ಯರ್ಥಂ ಎಂಬುದು ಮುಖ್ಯ ಪದ. ವಿಷಯವನ್ನು ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆಯೇ? ನನ್ನ ತಿಳುವಳಿಕೆಯಲ್ಲಿ ದೋಷಗಳು, ಲೋಪಗಳು, ಪ್ರಮಾದಗಳು ಏನೂ ಇಲ್ಲವೇ? ಇದನ್ನು ಪರೀಕ್ಷೆ ಮಾಡಿಕೊಳ್ಳುವುದಕ್ಕಾಗಿ ಬರೆಯ ಹೊರಟಿದ್ದೇನೆ. ಬರವಣಿಗೆಗೆ ಕುಳಿತರೆ ಆಗ ನನ್ನ ಜ್ಞಾನ ಸಮಂಜಸವಾದದ್ದೇ ಅಲ್ಲವೇ ಎಂದು ಪರೀಕ್ಷೆಗೆ ಬರುತ್ತದೆ. ಹಿಂದೂಸ್ತಾನಿಯಲ್ಲಿ ಒಂದು ಗಾದೆಯುಂಟಂತೆ, ಸೌಬಕ್ನ ಏಕ್ಲಿಕ್ನ. ನೂರು ಮಾತನ್ನಾಡಬಹುದು, ಒಂದು ಮಾತಿನಲ್ಲಿ ಬರೆಯಬೇಕು. ಹೀಗೆ ಒಂದು ಮಾತಿನಲ್ಲಿ ಜ್ಞಾನವನ್ನು ಸಂಗ್ರಹಿಸಿ ಹೇಳಬೇಕಾದರೆ ಅದಕ್ಕೆ ಪೂರ್ವಭಾವಿಯಾಗಿ ಸಾವಿರ ಸಾರಿ ಆಲೋಚಿಸಿ ಸಾವಿರ ಶಂಕೆಗಳನ್ನು ಪರಿಹರಿಸಿ ಸಾವಿರ ಸಂದೇಹಗಳನ್ನು ನಿವಾರಣೆ ಮಾಡಿ ಒಂದು ನಿಷ್ಕರ್ಷೆಗೆ ಬಂದಿರಬೇಕು. ಇದು ಬೋಧ ಪರಿಶುದ್ಧಿ. ತನ್ನ ಮನಸ್ಸಿನ ವಿಷದತೆಗಾಗಿ, ತನ್ನ ಸ್ವಂತ ನಂಬಿಕೆಗಾಗಿ, ತನ್ನ ಬುದ್ಧಿಯ ಪರಿಷ್ಕಾರಕ್ಕಾಗಿ ಬರೆಯಬೇಕೆಂಬುದು ಸ್ವಬೋಧ ಪರಿಶುದ್ಧಿ. ಇದು ಹಿರಿಯಣ್ಣನವರ ದಾರಿ. ಅವರ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಗ್ರಂಥ ಪ್ರಕಟವಾದ ಎರಡು ಮೂರು ತಿಂಗಳೊಳಗೆ ನಾನೊಬ್ಬ ಪ್ರಸಿದ್ಧರಾದ ತತ್ವ ಲೇಖಕರನ್ನು ಕಾಣುವ ಅವಕಾಶ ದೊರೆಯಿತು. ಅವರು ವೇದಾಂತ ಶಾಸ್ತ್ರದಲ್ಲಿ ಅತಿಶಯವಾಗಿ ಪರಿಶ್ರಮ ಮಾಡಿದವರು ಮತ್ತು ಪಾಶ್ಚಾತ್ಯ ತತ್ವಶಾಸ್ತ್ರದಲ್ಲೂ ಪಾರಂಗತರೆನಿಸಿದ್ದವರು. ನಮ್ಮ ಮಾತುಕತೆಯ ಸರಣಿಯಲ್ಲಿ ನಾನು ಕೇಳಿದೆ, ಹಿರಿಯಣ್ಣನವರ ಗ್ರಂಥವನ್ನು ನೋಡೋಣವಾಯಿತೆ? ಹಾ, ಅದು ಅಚ್ಚಾಗುವುದಕ್ಕೆ ಮುಂಚೆಯೇ ಕೈ ಬರಹದಲ್ಲಿ ನೋಡಿದ್ದೆ. ಅವರದು ಪ್ರಮಾಣಭೂತವಾದ ಬರವಣಿಗೆ. ಅವರ ರೀತಿಯಲ್ಲಿ ಒಂದು ಗ್ರಂಥ ಬರೆಯಬೇಕಾದರೆ 12-15 ವರ್ಷ ಹಿಡಿದೀತು ಎಂದರು. ಸಾವಧಾನ, ಹಿರಿಯಣ್ಣನವರು ಸಾವಧಾನವಾದ ಬರವಣಿಗೆ. ವಾಕ್ಯ ವಾಕ್ಯವನ್ನು, ಪದ ಪದವನ್ನು ಕುರಿತು ಚಿಂತಿಸಿ ಮುಂದಕ್ಕೆ ಹೊರಡುವರು, ಮತ್ತೆ ಹಿಂದಕ್ಕೆ ಬರುವರು, ಬರೆದದ್ದನ್ನು ಪುನಃ ವಿಮರ್ಶೆ ಮಾಡುತ್ತಿದ್ದುವರು. ಅವರ ತಿದ್ದಾವಣೆಗಳನ್ನು ನಾನು ನೋಡಿದ್ದೇನೆ. ಕುಮಾರವ್ಯಾಸನ ಪದವಿಟ್ಟಳು ಅಳುಪದಿರುವ ಅಗ್ಗಳಿಕೆ ಅವರಿಗೆ ಬೇಕಾಗಿಲ್ಲ. ಹಿರಿಯಣ್ಣನವರ ಇಂಡಿಯನ್ ಕಾನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಪುಸ್ತಕ ಇನ್ನೂ ಅಚ್ಚಾಗಿಲ್ಲ. ಗ್ರಂಥ ಮುಗಿದಿದ್ದರೂ ಅದನ್ನು ಅವರು ಪ್ರಕಟಪಡಿಸಲು ಸಾವಕಾಶದಲ್ಲಿದ್ದರು. ಬರವಣಿಗೆಯನ್ನು ಇನ್ನು ನೋಡಬೇಕು, ಮತ್ತು ನೋಡಬೇಕು. ಹೀಗೆ ಬರೆದದ್ದು ಸ್ವಲ್ಪವಾದರೂ ಅದು ಪ್ರಮಾಣವತ್ತಾಗಿರಬೇಕು ಎಂಬುದು ಅವರ ನಿಯಮ. ತಾವು ಬರೆದ ಮಾತಿಗೆ, ಅರ್ಥ ವಿವರಣೆಗೆ, ವಾದ ಪ್ರತಿಪಾದನೆಗೆ ಆಧಾರವಿರಬೇಕು. ಆಧಾರವಿಲ್ಲದ್ದನ್ನು ಬರೆಯಲಾಗದು, ಹಾಗೆ ಅವಶ್ಯವಲ್ಲದನ್ನು ಬರೆಯಲಾಗದು. ಯಾವುದು ವಾಚಕನು ತಾನಾಗಿ ಊಹಿಸಿಕೊಂಡಾನೋ, ಯಾವುದು ಆತನಿಗೆ ತಿಳಿದಿದೆಯೋ, ಯಾವುದನ್ನು ಒಪ್ಪಿಕೊಂಡಿದ್ದಾನೋ ಅದನ್ನು ನಾನು ಬರೆಯಬೇಕಾಗಿಲ್ಲ. ಯಾವುದು ಅಪೇಕ್ಷಿತವೋ ಅದನ್ನು ಅಪೇಕ್ಷಿತವಲ್ಲವೋ ಅದನ್ನು ಬರೆಯಲಾಗದು. ಇದು ಹಿರಿಯಣ್ಣನವರ ನಿಯಮ. ನಿರಾಧಾರವಾಗಿರಬಾರದು, ಚರ್ವಿತ ಚರ್ವಣವಾಗಬಾರದು. ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದರಿಂದ ಅವರ ವಾಕ್ಯವು ಪ್ರಮಾಣಭೂತವಾಯಿತು. ಬೋಧೈಕ ತಾತ್ಪರ್ಯ, ಮೇಲೆ ಹೇಳಿದ ಔಟ್ಲೈನ್ಸ್, ಎಸೆನ್ಷಿಯಲ್ಸ್ ಈ ಎರಡು ಗ್ರಂಥಗಳಲ್ಲದೆ ಅದರ ಜೊತೆಗೆ ಬೇರೆ ಗ್ರಂಥಗಳು ಅವರು ಮೈಸೂರು ಕಾವ್ಯಾಲಯ ಸಂಸ್ಥೆಯಿಂದ ಪ್ರಕಾಶಿತವಾಗಿವೆ. ಅವು ಸಾಮಾನ್ಯ ವಾಚಕರಿಗೆ ಅತ್ಯಂತ ಉಪಯುಕ್ತವಾಗಿವೆ. ಆಧ್ಯಾತ್ಮ ಶಾಸ್ತ್ರದ ಪ್ರಶ್ನೆಗಳು, ಕಾವ್ಯ ಮೀಮಾಂಸೆ, ಇವು ಈ ಉಪನ್ಯಾಸ ಸಂಗ್ರಹಗಳ ಮುಖ್ಯ ವಿಷಯಗಳು. ಉಪನ್ಯಾಸಗಳಲ್ಲಿ ಕೆಲವು ಗ್ರಂಥ ವಿಮರ್ಶನ ರೂಪದವು, ಇನ್ನು ಕೆಲವು ಸ್ವತಂತ್ರ ಪ್ರಬಂಧಗಳು. ವಿಮರ್ಶನ ಪ್ರಬಂಧಗಳನ್ನು ನೋಡಿದರೆ ಅವರ ದೃಷ್ಟಿ ಎಷ್ಟು ಉದಾರವಾದದ್ದು, ಅವರ ಮನಸ್ಸು ಇತರ ಲೇಖಕರ ವಿಷಯಗಳಲ್ಲಿ ಎಷ್ಟು ಸಹಾನುಭೂತಿಯುಳ್ಳದ್ದು, ಅವರ ವಾಕ್ಯಶೈಲಿ ಎಷ್ಟು ಸರಳವಾದದ್ದು ಮತ್ತು ಎಷ್ಟು ವಿಷದವಾಗಿ ಬೋಧೈಕ ತಾತ್ಪರ್ಯವುಳ್ಳದ್ದು ಎನ್ನುವುದು ಎಂಥವರಿಗೂ ಕಾಣಬಾರದೇ ಇರದು. ಕ್ಷೇತ್ರ ಪರಿಮಿತಿ, ಹಿರಿಯಣ್ಣನವರು ಬರೆದದ್ದು ಗಾತ್ರದಲ್ಲಿ ಸ್ವಲ್ಪ, ಆದರೆ ಅಷ್ಟು ಅದರ ತೂಕ ಗಾತ್ರದಷ್ಟು ಅಪರಂಜಿ. ಅವರಿಗೆ ಪರಿಮಾಣಕ್ಕಿಂತ ಗುಣ ದೊಡ್ಡದು. ಹೀಗೆ ಕೈ ಇಟ್ಟದ್ದು ಚಿನ್ನವಾದಕ್ಕೆ ಕಾರಣ ಅವರು ಇಟ್ಟುಕೊಂಡಿದ್ದ ಕ್ಷೇತ್ರ ಪರಿಮಿತಿ ಎಂದು ನನಗನ್ನಿಸುತ್ತದೆ. ಅವರು ಕೆಲ ವಿಷಯಗಳನ್ನು ತಮ್ಮದನ್ನಾಗಿ ಮಾಡಿಕೊಂಡಿದ್ದರು. ಮೊದಲನೆಯದು ಕಾವ್ಯ ಪಾಠ, ಅದು ಉದ್ಯೋಗಕ್ಕೆ ಸೇರಿದ್ದು. ಅದಕ್ಕೆ ಬೇಕಾದ ಸಂಸ್ಕೃತ ಸಾಹಿತ್ಯ, ಇಂಗ್ಲಿಷ್ ಸಾಹಿತ್ಯಗಳಲ್ಲಿ ಪಾರಂಗತರಾಗಿದ್ದರು. ಆಮೇಲೆ ತತ್ವಶಾಸ್ತ್ರ, ಷಡ್ ದರ್ಶನಗಳ ಪ್ರಕ್ರಿಯೆಗಳನ್ನು, ಪ್ರಮಾಣ ಪ್ರಮೇಯಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದರು. ಅದರಲ್ಲಿ ವಿಶೇಷವಾಗಿ ಅದ್ವೈತ, ವಿಶಿಷ್ಟಾದ್ವೈತ ಶಾಸ್ತ್ರಗಳನ್ನು ತಲಸ್ಪರ್ಶಿಯಾಗಿ ನೋಡಿದ್ದರು. ವೇದಾಂತ ಶಾಸ್ತ್ರಕ್ಕೆ ಸಂವಾದಿಯಾಗಿ ಗಣ್ಯವಾಗುವ ಪಾಶ್ಚಾತ್ಯ ತಾತ್ವಿಕ ಗ್ರಂಥಗಳನ್ನು ಕೂಲಂಕಷವಾಗಿ ಪರಾಮರ್ಶಿಸಿದ್ದರು. ಇಷ್ಟೆಲ್ಲ ಇದ್ದರೂ ಸಾಮಾನ್ಯ ಸಂಭಾಷಣೆಯಲ್ಲಾಗಲಿ, ಲೇಖನದಲ್ಲಿ ಆಗಲಿ, ಪಾಂಡಿತ್ಯವು, ಧೋರಣೆಯು ರವೆಯಷ್ಟು ಎಂದು ಕಾಣುತ್ತಿರಲಿಲ್ಲ.
ಪ್ರಕೃತಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತು ನ ಅನಪೇಕ್ಷಿತಂ ಉಚ್ಯತೆ ತತ್ವಶಾಸ್ತ್ರ ಯತ್ಕಿಂಚಿತ್ ಕಾವ್ಯಮೀಮಾಂಸೆ ಈ ಎರಡನ್ನು ಬಿಟ್ಟು ಬೇರೆ ಯಾವ ವಿಷಯಕ್ಕೂ ಅವರು ತಲೆ ಹಾಕಿಕೊಂಡು ಬರುತ್ತಿರಲಿಲ್ಲ ಅವರಿಗೆ ತಿಳಿದಿದ್ದ ವಿಷಯಗಳು ಇವಲ್ಲದೆ ನಾಲ್ಕಾರಿದ್ದವು ಗಣಿತಶಾಸ್ತ್ರದಲ್ಲಿ ಪರಿಶ್ರಮವಿತ್ತು ಸಂಗೀತ ಪರಿಚಯವಿತ್ತು ಆದರೆ ತಮಗೆ ಸೇರದಿದ್ದ ಆ ವಿಷಯಗಳಲ್ಲಿ ಅವರು ತಟಸ್ಥರಾಗಿರುತ್ತಿದ್ದರು ವಿಷಯದ ಪರಿಚಯವೇ ಅವರಿಗಿಲ್ಲವೇನೋ ಎನ್ನಿಸುವಷ್ಟರ ಮಟ್ಟಿಗೆ ತಮ್ಮ ಕಾರ್ಯಕ್ಷೇತ್ರವನ್ನು ಅವರು ಹೀಗೆ ಕಟ್ಟುನಿಟ್ಟಾಗಿ ಮಿತಪಡಿಸಿಕೊಂಡಿದ್ದರಿಂದ ಆ ಮಿತ ಕ್ಷೇತ್ರದಲ್ಲಿ ಅವರು ಮಾಡಿದ ವ್ಯವಸಾಯ ಫಲಕಾರಿಯಾಯಿತು ವಿಸ್ತಾರ ಕಡಿಮೆಯಾದರೂ ಆಳ ದೊಡ್ಡದು ಈ ಕ್ಷೇತ್ರ ಪರಿಮಿತಿಯ ಗುಣಾಂಶವನ್ನು ನಮ್ಮ ಲೇಖಕರು ಭಾಷಣಕರ್ತರು ಲಕ್ಷ್ಯದಲ್ಲಿ ಇರಿಸಿಕೊಳ್ಳುವುದು ತುಂಬಾ ಅವಶ್ಯವೆನಿಸುತ್ತದೆ ಸರ್ವಜ್ಞ ಪೀಠಕ್ಕೆ ಏಣಿ ಹಾಕುವುದಕ್ಕೆ ಬದಲಾಗಿ ಯಾವುದೋ ಒಂದೋ ಎರಡೋ ವಿಷಯಗಳಲ್ಲಿ ಪ್ರಾಮಾಣಿಕವಾದ ಬೋಧೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವುದು ಶ್ರೇಯಸ್ಕರ ಹಿರಿಯಣ್ಣನವರು ಮಹಾನುಭಾವರು ಅವರ ಸ್ಮರಣೆ ನನಗೆ ಸಂತೋಷವೂ ಹೌದು ಸುಕೃತವೂ ಹೌದು ಈಗ ಎರಡನೆಯ ಭಾಗಕ್ಕೆ ಹೋಗೋಣ ಡಿ ವಿ ಜಿಯವರ ನನ್ನ ಆತ್ಮಗುರುಗಳು ಎಚ್ ನರಸಿಂಹ ಮೂರ್ತಿಗಳು ನನ್ನ ಆತ್ಮಗುರುಗಳನ್ನು ಕುರಿತು ಒಂದೆರಡು ಮಾತು ಬರೆಯುವುದು ನನ್ನ ಉದ್ದೇಶ ಆತ್ಮಗುರು ಎಂದರೆ ಅನೇಕ ಅರ್ಥಗಳಾಗಬಹುದು ನಾನು ಆರಿಸಿಕೊಂಡ ಗುರು ಆತ್ಮವಿಚಾರವನ್ನು ನನಗೆ ಹೇಳಿದ ಗುರು ಮುಖ್ಯ ಗುರು ಮೊದಲಾಗಿ ನಾನು ಮನಸ್ಸಿನಲ್ಲಿ ಇಟ್ಟಿರುವ ಅರ್ಥ ಇಷ್ಟ ಗುರು ಎಂದು ಈ ಗುರು ದೊರೆತದ್ದು ನಾನು ಹುಡುಕಾಡಿಕೊಂಡಿದ್ದರಿಂದ ಅಲ್ಲ ನಾನು ಅವರ ಯೋಗ್ಯತೆಗೆ ಬೆಲೆ ಕಟ್ಟಿ ಗೊತ್ತು ಮಾಡಿಕೊಂಡವನು ಅಲ್ಲ ಹೇಗೋ ಕಾಲಕರ್ಮ ಸಂಯೋಗದಿಂದ ಅವರಿಗೂ ನನಗೂ ಪರಿಚಯವಾಯಿತು ನಾನು ಅವರ ಪ್ರಭಾವಕ್ಕೆ ಒಳಗಾಗಿ ಇಂಥ ಒಳ್ಳೆಯವರನ್ನು ನಾನು ಗುರುಗಳೆಂದು ಕಾಣಬೇಕು ಎಂದುಕೊಂಡೆ ಇದನ್ನು ನಾನು ಅವರಿಗೆ ಹೇಳಿದ್ದರೆ ಅವರು ಸರ್ವಥಾ ಒಪ್ಪುತ್ತಿರಲಿಲ್ಲ ನಾನು ಅವರನ್ನು ಗುರುವೆಂದು ಭಾವಿಸಿದ್ದೇನೆ ಹೊರತು ಅವರು ನನ್ನನ್ನು ಶಿಷ್ಯನೆಂದು ಕಂಡವರಲ್ಲ ಎಣಿಸಿದ್ದವರಲ್ಲ ಅವರ ಹೆಸರು ಎನ್ ನರಸಿಂಹಮೂರ್ತಿ 1907-08 ಸುಮಾರಲ್ಲಿ ನಾನು ಚಾಮರಾಜಪೇಟೆಯಲ್ಲಿ ವಾಸವಾಗಿದ್ದೆ ನನ್ನ ಮಾವಂದಿರ ಮನೆಯಲ್ಲಿ ಆ ಮನೆ ಇದ್ದದ್ದು 3ನೇ ಅಡ್ಡರಸ್ತೆಯಲ್ಲಿ 2ನೇ ಮುಖ್ಯ ರಸ್ತೆ ಮತ್ತು ಮುಖ್ಯ ರಸ್ತೆಗಳ ನಡುವೆ ಆ ಮನೆ ಸಂಗೀತಕ್ಕೂ ಹರಿಕತೆಗೂ ಹೆಸರು ಪಡೆದಿತ್ತು ಆ ಕಾಲದಲ್ಲಿ ನರಸಿಂಹಮೂರ್ತಿಯವರು ಚಾಮರಾಜಪೇಟೆಯ 4ನೇ ಮುಖ್ಯ ರಸ್ತೆಯಲ್ಲಿ ವಾಸವಾಗಿದ್ದರು ಅವರಿಗೆ ಸೆಕ್ರೆಟರಿಯೇಟ್ನಲ್ಲಿ ಉದ್ಯೋಗವಿತ್ತು ಪ್ರತಿದಿನ ಪ್ರಯಾಣಕ್ಕಾಗಿ ಅವರ ತಂದೆಯವರು ಒಂದು ರಬ್ಬರ್ ಟೈರ್ ಜಡಕ ಗಾಡಿಯನ್ನು ಇಟ್ಟಿದ್ದರು ಗಾಡಿಯೂ ಕುದುರೆಯೂ ನೋಡಕ್ಕೆ ಜರ್ಬಾಗಿದ್ದವು ಸುಮಾರು 10 ಗಂಟೆ ನರಸಿಂಹಮೂರ್ತಿಯವರು ಆ ಗಾಡಿಯಲ್ಲಿ ಮಾಮೂಲಿನಂತೆ ಹೊರಟು ಗಾಡಿಯಲ್ಲಿ ಕೂಡುತ್ತಲೇ ರುಮಾಲು ಬಿಚ್ಚಿ ಹೋಯಿತು ಆ ಕಾಲದಲ್ಲಿ ಸರ್ಕಾರಿ ನೌಕರರು ತಲೆಗೆ ರುಮಾಲು ಇಲ್ಲದೆ ಕಚೇರಿಗೆ ಹೋಗುತ್ತಿರಲಿಲ್ಲ ಮೂರ್ತಿಗಳು ಏನು ಮಾಡಬೇಕು ರುಮಾಲು ಸುತ್ತಲೂ ಬಾರದು ಆದರೆ ನನ್ನ ಮಾವನವರ ಮನೆಯ ಪರಿಚಯವಿತ್ತು ಅದು ಸಂಗೀತದ ಮನೆಯಾದ್ದರಿಂದ ಅಲ್ಲಿ ರುಮಾಲು ಬಲ್ಲ ಖುಷ್ ಭಾಷ್ ಜನ ಯಾವಾಗಲೂ ಯಾರಾದರೂ ಇರುತ್ತಾರೆಂದು ಮೂರ್ತಿಗಳಿಗೆ ಹೊಳೆಯಿತು ನಮ್ಮ ಮನೆಯ ಮುಂದೆ ಗಾಡಿ ನಿಲ್ಲಿಸಿ ಇಳಿದು ಎರಡೂ ಕೈಗಳನ್ನು ಚಾಚಿ ಅಂಗಲಾಚಿಕೊಂಡು ದಯವಿಟ್ಟು ಯಾರಾದರೂ ರುಮಾಲು ಸುತ್ತಿಕೊಟ್ಟಾರೇ ಎನ್ನುತ್ತಾ ಬಂದರು ರುಮಾಲು ರಸಿಕರು ಅಲ್ಲಿದ್ದರು ಅವರು ಸೊಗಸಾಗಿ ರುಮಾಲು ಸುತ್ತಿಕೊಟ್ಟು ಅದು ಮತ್ತೆ ಬಿಚ್ಚಿ ಹೋಗದಂತೆ ಪಿನ್ನುಗಳನ್ನು ಸಿಕ್ಕಿಸಿ ಭದ್ರಪಡಿಸಿದರು ಮೂರ್ತಿಗಳು ಸಮುದ್ರ ಮಥನ ಮಾಡಿದವರು ಅಮೃತ ಕಂಡಾಗ ಪಟ್ಟಷ್ಟು ಸಂತೋಷವನ್ನು ಸೂಚಿಸಿ ವಂದನೆ ಹೇಳಿ ಹೊರಟರು ರುಮಾಲು ಸುತ್ತಿಕೊಟ್ಟ ರಸಿಕರು ತಾವು ಧನ್ಯರಾದರೆಂದು ಭಾವಿಸಿದರು ಎಂಥ ವಿದ್ವಾಂಸ ಎಂಥ ದೊಡ್ಡ ಮನುಷ್ಯ MA ಪ್ಯಾಸ್ ಮಾಡಿ BL ಪ್ಯಾಸ್ ಮಾಡಿ ಇಷ್ಟು ಗಣ್ಯತೆ ಪಡೆದಿದ್ದರು ರುಮಾಲು ಸುತ್ತಿಕೊಳ್ಳುವುದಕ್ಕೆ ಬರದೆ ಹೋಯ್ತಲ್ಲ ಎಂದು ಮಾತನಾಡಿಕೊಂಡು ನಗುತ್ತಿದ್ದರು ಈ ವೇಳೆಗೆ ನರಸಿಂಹಮೂರ್ತಿಗಳಿಗೂ ನನಗೂ ಪರಿಚಯವಿರಲಿಲ್ಲ ಆಗ ನಾನು ಅವರನ್ನು ದೂರದಿಂದ ಕಂಡಿದ್ದಷ್ಟು ಅಷ್ಟೇ ನರಸಿಂಹಮೂರ್ತಿಗಳ ತಂದೆ ನಂಜನಗೂಡಿನ ಸುಬ್ಬರಾಯರು ಅವರು ಶ್ರೀರಂಗಪಟ್ಟಣದಲ್ಲಿ ವಕೀಲರಾಗಿ ಹೆಸರುವಾಸಿಯಾಗಿದ್ದರು ಮೂರ್ತಿಗಳ ತಮ್ಮಂದಿರು ಮೈಸೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿದ್ದು ಪ್ರಸಿದ್ಧಿಗೊಳಿಸಿದ ಎನ್ ಸುಬ್ಬರಾಯರು ಅವರ ತಂಗಿ ಶ್ರೀಮತಿ ಕಾವೇರಮ್ಮನವರು ಧರ್ಮಿಷ್ಠರು ಸಾಹುಕಾರರು ಆದ ಬೆಣ್ಣೆ ಗೋವಿಂದಪ್ಪನವರ ಮಕ್ಕಳು ಬೆಣ್ಣೆ ಸುಬ್ಬರಾಯರ ಭಾರ್ಯೆ ಈ ಲೇಖನದಲ್ಲಿ ಆ ಮಹನೀಯರ ಸ್ಮರಣೆ ಮತ್ತೆ ಬರುವ ಸಂಭವ ಉಂಟು ಹಾಗಾಗಿ ಅವರ ಹೆಸರುಗಳನ್ನು ಇಲ್ಲಿ ಹೇಳಿದ್ದೇನೆ ತಂದೆ ಸುಬ್ಬರಾಯರು ಸ್ನೇಹಿತರು ಗವರ್ನಮೆಂಟ್ ಲೀಡರ್ ಆಗಿದ್ದ ಸಾಲಿಗ್ರಾಮ ಸುಬ್ಬರಾಯರು ಇವರು ಪ್ರಸಿದ್ಧರಾದ ವಕೀಲರು ಸಾಲಿಗ್ರಾಮ ಸುಬ್ಬರಾಯರು ನಂಜನಗೂಡಿನ ಸುಬ್ಬರಾಯರು ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆಯ ಸಂಪಾದಕರಾದ ಎಂ ಶ್ರೀನಿವಾಸ್ ಅಯ್ಯಂಗಾರನ್ನು ನೋಡಲು ಬರುತ್ತಿದ್ದುದುಂಟು ಹಾಗೆ ಅವರು ಬಂದ ಸಂದರ್ಭದಲ್ಲಿ ಶ್ರೀನಿವಾಸ್ ಅಯ್ಯಂಗಾರರು ನನಗೆ ಇಬ್ಬರು ಸುಬ್ಬರಾಯರ ಪರಿಚಯವನ್ನು ಮಾಡಿಸಿಕೊಟ್ಟರು ನಂಜನಗೂಡು ಸುಬ್ಬರಾಯರು ನಾನು ಚಾಮರಾಜಪೇಟೆಯ 4ನೇ ಬೀದಿಯಲ್ಲಿ ಎದುರು ಬದುರಾಗಿ ವಾಸವಾಗಿದ್ದ ಕಾರಣ ನಮ್ಮ ಪರಿಚಯ ಬೆಳೆದು ಪಕ್ವಕ್ಕೆ ಬರಲು ಅವಕಾಶವಾಯಿತು 1909-10 ಸುಮಾರಿಗೆ ಬರೋಣ ನರಸಿಂಹಮೂರ್ತಿಗಳು ಯಾವುದೋ ಸಾಹಿತ್ಯ ಸಂಘದ ಆಶ್ರಯದಲ್ಲಿ ಒಂದು ಉಪನ್ಯಾಸ ಕೊಟ್ಟಿದ್ದರು ಇಂಗ್ಲಿಷ್ ಕಾದಂಬರಿಕಾರರ ಅಗ್ರಪಂಕ್ತಿಗೆ ಸೇರಿದ್ದ ಚಾಕರೆಯನ್ನು ಕುರಿತು ಆ ಉಪನ್ಯಾಸ ಅದು ಸ್ಟ್ಯಾಂಡರ್ಡ್ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಅದನ್ನು ಕುರಿತು ನನ್ನ ಮೆಚ್ಚುಗೆಯನ್ನು ಮೂರ್ತಿಗಳಿಗೆ ಹೇಳಿದೆ ಆ ಹೊತ್ತೆ ಅವರು ನನ್ನೊಡನೆ 1-2 ನಿಮಿಷ ಮಾತನಾಡಿದ್ದರು ನನ್ನನ್ನು ಕೇಳಿದರು ನೀವು ಈಗ ಏನು ಮಾಡುತ್ತಿದ್ದೀರಿ ಆ ಚಾಕರೆ ಮಾಡಿದ್ದನ್ನೇ ಹಾಗೆಂದರೆ ಚಾಕರೆಗೆ ಒಂದು ಪ್ಯಾರಿಸ್ ಪತ್ರಿಕೆಯ ಬಾತ್ಮೀದಾರ ಕೆಲಸ ದೊರೆಯಿತು ಆಗ ಅವನು ಅದನ್ನು ನಂಬಿ ಮದುವೆ ಮಾಡಿಕೊಂಡ ಆಮೇಲೆ 1-2 ತಿಂಗಳಿಗೆ ಪತ್ರಿಕೆ ನಿಂತು ಹೋಯಿತು ಉದ್ಯೋಗಕ್ಕಾಗಿ ಪರದಾಡಿದ
ನಾನು ಸೂರ್ಯೋದಯ ಪತ್ರಿಕೆಯನ್ನು ನಂಬಿಕೊಂಡು ಸಂಸಾರ ಹೂಡಿದೆ. ಪತ್ರಿಕೆ ನಿಂತು ಹೋಗಿದೆ. ಈಗ ನಾನು ಉದ್ಯೋಗಕ್ಕಾಗಿ ಪರದಾಡುತ್ತಿದ್ದೇನೆ ಎಂದೆ. ಇದನ್ನು ಕೇಳಿದ ಮೂರ್ತಿಗಳು ನಕ್ಕ ನಗುವನ್ನು ಈಗಲೂ ಮರೆಯಲಾರೆ. ಅವರು ಆ ಪ್ರಸಂಗವನ್ನು ಪದೇ ಪದೇ ನೆನೆಸಿಕೊಂಡು ಸ್ನೇಹಿತರುಗಳಿಗೆ ಹೇಳಿ ನಗುತ್ತಿದ್ದರು. ಮಿತ್ರಗೋಷ್ಠಿ 1912 ನಾನು ಕರ್ನಾಟಕ ಎಂಬ ಇಂಗ್ಲಿಷ್ ಅರ್ಧವಾರ ಪತ್ರಿಕೆಯನ್ನು ಪ್ರಾರಂಭಿಸಿದಾಗ ದೊರೆತ ನರಸಿಂಹ ಮೂರ್ತಿಗಳ ಪ್ರೋತ್ಸಾಹ ಅಷ್ಟಿಷ್ಟಲ್ಲ. ತಮ್ಮ ಸ್ನೇಹಿತರಿಗೆಲ್ಲ ನನ್ನನ್ನು ಪರಿಚಯಿಸಿ ಸಂಭ್ರಮಪಟ್ಟರು. ಅವರಿಗೆ ಇದ್ದ ಮಿತ್ರಗೋಷ್ಠಿ ವಿಸ್ತಾರವಾದದ್ದು. ಮುಖ್ಯರಾದವರು ಅಡ್ವೊಕೇಟ್ ಎಂ ಜಿ ವರದಾಚಾರ್ಯರು, ಅಡ್ವೊಕೇಟ್ ಸೂರ್ಯಪ್ರಕಾಶಂ, ತಿರುವೇಂಗಡ ಮೊದಲಿಯ, ಸಿ ಎಸ್ ಪದ್ಮನಾಭ ಅಯ್ಯರ್, ಕೆ ಭೀಮರಾವ್, ಡಾಕ್ಟರ್ ಪುಣ್ಣಿಕಣ್ಣನ್, ಇವರಿಗೆಲ್ಲ ಮೂರ್ತಿಗಳಲ್ಲಿ ತುಂಬಾ ಗೌರವ ಮತ್ತು ಪ್ರೀತಿ. ಬರವಣಿಗೆ. ಮೂರ್ತಿಗಳು ಈ ವೇಳೆಗೆ ಹಿಂದೆಯೇ ಒಂದೆರಡು ಪ್ರೌಢ ಲೇಖನಗಳನ್ನು ಬರೆದಿದ್ದರು. ನನಗೆ ಜ್ಞಾಪಕವಿರುವ ಒಂದು ಲೇಖನ ಥಿಯೋರಿ ಆಫ್ ಸಾವರ್ನಿಟಿ, ರಾಜ್ಯ ಸ್ವಾಮಿತ್ವದ ತತ್ವ. ಇದು ಇಂಗ್ಲಿಷ್ ಭಾಷೆಯ ಪ್ರಬಂಧ. ಅದರಲ್ಲಿ ಆಸ್ಟಿನ್, ಮಿಲ್, ಹಾಬ್ಸ್, ಲಾಂಗ್, ಬ್ಲಂಟ್ಷಿ ಮೊದಲಾದ ಪಾಶ್ಚಾತ್ಯ ತತ್ವ ವಿಚಾರಗಳ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ವಾದ ಪ್ರತಿವಾದಗಳನ್ನು ವಿಮರ್ಶೆ ಮಾಡಿದ್ದರು. ಈ ಪ್ರಬಂಧವು ಆ ಕಾಲದಲ್ಲಿ ಪ್ರಕಟವಾಗುತ್ತಿದ್ದ ಮೈಸೂರು ರಿವ್ಯೂ ಎಂಬ ಪ್ರೌಢ ವರ್ಗದ ಇಂಗ್ಲಿಷ್ ಮಾಸಪತ್ರಿಕೆಯ 3-4 ಸಂಚಿಕೆಗಳಲ್ಲಿ ಪ್ರಕಟವಾಗಿತ್ತು. ಆ ಪ್ರಬಂಧದಲ್ಲಿ ಕಂಡುಬರುತ್ತಿದ್ದ ಪಾಂಡಿತ್ಯಕ್ಕೂ ವಾದ ವಿವಶತೆಗೂ ವಾದ ವಿಷದತೆಗೂ ಸಮನ್ವಯ ನೀತಿಗೂ ನಾನು ಮನಸೋತವನಾಗಿದ್ದೆ. ಈಗ ಅದನ್ನು ಯಾರಾದರೂ ನನಗೆ ಕೊಡುವುದಾದರೆ ಅತ್ಯಂತ ಕೃತಜ್ಞನಾಗಿರುವೆನು. ಮೂರ್ತಿಗಳು ಹೆಚ್ಚಾಗಿ ಬರೆಯುತ್ತಿದ್ದವರಲ್ಲ. ಮಾತುಕತೆಯು ಹೆಚ್ಚಿನದ್ದಾಗಿರಲಿಲ್ಲ. ಬಹಿರಂಗ ಭಾಷಣ ಎಂದರೆ ಅವರಿಗೆ ಸಭಾಕಂಪ. ಅವರ ವಿದ್ವತ್ತಿನಿಂದ ಪ್ರಯೋಜನ ಪಡೆಯಬೇಕು ಎನ್ನುವರು ಸಾವಧಾನವಾಗಿ ಅವರ ಬಳಿ ಕುಳಿತು ಲೋಕಾಭಿರಾಮವಾಗಿ ಪ್ರಶ್ನೆ ಹಾಕಬೇಕು. ಆಗ ಬರುತ್ತಿತ್ತು ಅವರಿಂದ ಉತ್ತರ. ವಿಷಯಕ್ಕೆ ಸಂಬಂಧಪಟ್ಟ ನಾನಾ ಗ್ರಂಥಗಳನ್ನು ಅವರು ಉದಾಹರಿಸಿ ಈ ಗ್ರಂಥಗಳನ್ನು ಓದಿ ನೋಡಿರಿ ಎನ್ನುವರು. ಗ್ರಂಥಗಳ ವಾದ ಪ್ರತಿವಾದಗಳನ್ನು ಸಂಗ್ರಹವಾಗಿ ನಿರೂಪಿಸುವರು. ಹೀಗೆ ಪ್ರಸಕ್ತ ಪ್ರಶ್ನೆಯು ನಾನಾ ಮುಖವಾಗಿ ಪರೀಕ್ಷೆಗೆ ಬರುವುದು. ಸಿದ್ಧಾಂತವು ನಿಮ್ಮ ಬಾಯಿಂದಲೇ ಬರಬೇಕು. ಹಾಗೆ ಪಕ್ಷ ವಿಪಕ್ಷಗಳ ಪ್ರತಿಪಾದನೆ ಮಾಡುವ ನಿಪುಣತೆ ಮೂರ್ತಿಗಳಿಗಿತ್ತು. ಅವರ ಈ ಶಕ್ತಿಯಿಂದ ಅಷ್ಟಿಷ್ಟು ಪ್ರಭಾವಿತನಾದವನು ನಾನು ಎಂದು ತಿಳಿದುಕೊಂಡಿದ್ದೇನೆ. ಸರೋವರ ಎಷ್ಟು ದೊಡ್ಡದಾದರೇನು, ಅದರಿಂದ ನಾವು ತರುವುದು ನಮ್ಮ ಸಣ್ಣ ಗಿಂಡಿಯನ್ನಷ್ಟೇ ಅಲ್ಲವೇ. ನಾನು ಓದಿದ್ದೇನೆಂದು ಹೇಳಿಕೊಳ್ಳಬಹುದಾದ ದೊಡ್ಡ ರಾಜ್ಯ ಶಾಸ್ತ್ರ ಗ್ರಂಥಗಳು, ಅರ್ಥಶಾಸ್ತ್ರ ಗ್ರಂಥಗಳು ಮೂರ್ತಿಗಳಿಂದ ಉಪದಿಷ್ಟವಾದವು. ಅವರು ತಮ್ಮ ಸ್ವಂತ ಪುಸ್ತಕ ಮಾರ್ಲೆ ಪಂಡಿತನ ಬರ್ಕ್ ಗ್ರಂಥವನ್ನು ನನಗೆ ಕೊಟ್ಟು ಓದ ಹೇಳಿ ಪರೀಕ್ಷೆ ಮಾಡುತ್ತೇನೆ ಎಂದರು. ಹಾಗೆಯೇ ಗ್ಲಾನ್ಸ್ಟನ್ನಿನ, ಕಾಪ್ಡನ್ನಿನ, ಪಿಟ್ ತಂದೆ ಮಕ್ಕಳ ಉಪನ್ಯಾಸಗಳನ್ನು ನನ್ನಿಂದ ಓದಿಸಿದರು. ಅರ್ಥಶಾಸ್ತ್ರದಲ್ಲಿ ಮಾರ್ಷಲ್, ಜೇವಾನ್ಸ್, ಸೆಲಿಗ್ಮನ್, ಮಿಲ್ ಇವರ ಗ್ರಂಥಗಳನ್ನು ಓದಿಸಿದರು. ಹಾಗೆಯೇ ಆಸ್ಟಿನ್, ಜೇಮ್ಸ್ ಬ್ರೈಸ್ ಇವರ ಗ್ರಂಥಗಳನ್ನು ನನ್ನಿಂದ ಓದಿಸಿದರು. ಸಾಹಿತ್ಯ ಮೀಮಾಂಸೆಯಲ್ಲೂ ತತ್ವಶಾಸ್ತ್ರದಲ್ಲಿಯೂ ಮೂರ್ತಿಗಳಿಗಿದ್ದ ಪರಿಶ್ರಮ ವಿಶಾಲವಾದದ್ದು, ಆಳವಾದದ್ದು. ಎಂ ಜಿ ವರದಾಚಾರ್ಯರು ಮೂರ್ತಿಗಳಿಗೂ ಸೇರಿ ದೊಡ್ಡ ದೊಡ್ಡ ಆಂಗ್ಲ ಕವಿಗಳ ಕೀರ್ತಿಗಳನ್ನು ವಿಮರ್ಶನೆ ಮಾಡುತ್ತಿದ್ದುದುಂಟು. ಕಾರ್ಡಿನಲ್ ನ್ಯೂಮನ್ನಿನ ಇಂಗ್ಲಿಷ್ ಶೈಲಿಯ ಸೊಬಗನ್ನು ನನಗೆ ತೋರಿಸಿಕೊಟ್ಟವರು ಮೂರ್ತಿಗಳು. ಹಾಗೆಯೇ ಪ್ರ್ಯೂಡ್, ಹಟ್ಟನ್, ಬೇಜೆಟ್ ಮೊದಲಾದ ಲೇಖಕರಲ್ಲಿ ನನಗೆ ಅಭಿರುಚಿಯನ್ನು ಉಂಟು ಮಾಡಿದವರು ಮೂರ್ತಿಗಳು. ಆ ಕಾಲದಲ್ಲಿ ಅಮೆಚೂರ್ ನಾಟಕ ಮಂಡಳಿ ಒಂದು ಸಂಸ್ಥೆ ಇತ್ತು. ಮೂರ್ತಿಗಳು ಆ ಸಂಸ್ಥೆಯ ವಿಷಯದಲ್ಲಿ ಉತ್ಸಾಹವುಳ್ಳವರಾಗಿದ್ದರು. ನಾಟಕ ರಂಗದಲ್ಲಿ ಎಂ ಜಿ ವರದಾಚಾರ್ಯರು, ಅಡ್ವೊಕೇಟ್ ಸೂರ್ಯಪ್ರಕಾಶಂ ಅವರು ಬಳ್ಳಾರಿಯಲ್ಲಿ ರಾಘವಾಚಾರ್ಯರು, ಕೆ ಭೀಮರಾಯರು, ವೆಂಕಟಾಚಾರ್ಯರು ವೇಷಧಾರಣೆ ಮಾಡಿ ಬಂದಾಗ ಮೂರ್ತಿಗಳಿಗೆ ಅತ್ಯಂತ ಸಂಭ್ರಮ. ಅವರು ಆಡುತ್ತಿದ್ದ ನಾಟಕಗಳು ಇಂಗ್ಲಿಷ್ ಭಾಷೆಯವು. ಶೇಕ್ಸ್ಪಿಯರ್ನವೇ ಅವುಗಳಲ್ಲಿ ಹೆಚ್ಚು. ಅಡ್ವೊಕೇಟ್ ಸೂರ್ಯಪ್ರಕಾಶಂ ಅವರು ಗಡ್ಡ ಬೆಳೆಸಿದ್ದರು. ಕನ್ನಡ ಹಾಕಿಕೊಂಡ ಮೇಲಂತೂ ಸಾಮಾನ್ಯರಿಗೆ ಕೊಂಚ ದಿಗಿಲೇ ಆಗುತ್ತಿತ್ತು. ಮೂರ್ತಿಗಳು ಸೂರ್ಯಪ್ರಕಾಶಂ ಹ್ಯಾಮ್ಲೆಟ್ ನಾಟಕದಲ್ಲಿ ಭೂತ ಪಾತ್ರಕ್ಕೆ ಸಹಜವಾಗಿ ಸರಿಯಾದವರು ಎಂದು ಹೇಳಿ ಹಾಸ್ಯ ಮಾಡುತ್ತಿದ್ದರು. ಮೂರ್ತಿ ಸೂರ್ಯಪ್ರಕಾಶಂ. ಸೂರ್ಯಪ್ರಕಾಶಂ ಹೆಸರು ಬಂದಾಗ ಒಂದು ವಿನೋದದ ಸಂಗತಿ ನೆನಪಿಗೆ ಬರುತ್ತದೆ. ಮೂರ್ತಿಗಳು ಸೆಕ್ರೆಟರಿಯೇಟ್ನಲ್ಲಿ ಕೆಲವು ಕಾಲ ಉದ್ಯೋಗ ಮಾಡಿದ ಬಳಿಕ ಕಂಟೋನ್ಮೆಂಟಿನ ನ್ಯಾಯಸ್ಥಾನದ ಶಿರಸ್ತೆದಾರ್ ಕೆಲಸಕ್ಕೆ ಹೋದರು. ಆ ಕಾಲದಲ್ಲಿ ಕಂಟೋನ್ಮೆಂಟಿನ ಡಿಸ್ಟ್ರಿಕ್ಟ್ ಜಡ್ಜಿ ಆಗಿದ್ದವರು ಎನ್ ಎಸ್ ತಿರುಮಲಯ್ಯಂಗಾರ್ ಎಂಬವರು. ಒಂದು ಸಲ ಕೋರ್ಟಿನ ಕಟ್ಟಡದ ರಿಪೇರಿ ಕೆಲಸ ನಡೆಯುತ್ತಿತ್ತು. ಆ ಅವಸರದಲ್ಲಿ ಕೆಲಸಗಾರರು ಹಾರೆಗಳಿಂದ ಗೋಡೆಗಳನ್ನು ಹೊಡೆಯುತ್ತಲೂ ಇಟ್ಟಿಗೆ ಗಾರೆಗಳನ್ನು ಸಾಗಿಸುವ ಬರದಲ್ಲಿ ಕೂಲಿಯವರೊಡನೆ ಗಟ್ಟಿಯಾಗಿ ಕೂಗಾಡುತ್ತಲೂ ಇದ್ದರು. ಇದರಿಂದ ಕೋರ್ಟಿನ ಕೆಲಸಕ್ಕೆ ತುಂಬಾ ಅಡ್ಡಿಯಾಗುತ್ತಿತ್ತು. ಜಡ್ಜಿ ತಿರುಮಲಯ್ಯಂಗಾರ್ ಅವರು ಆ ಸದ್ದನ್ನು ನಿಲ್ಲಿಸಬೇಕೆಂದು ಮ್ಯಾನೇಜರ್ ಮೂರ್ತಿಗಳಿಗೆ ಹೇಳಿ ಕಳಿಸುತ್ತಿದ್ದರು. ಮೂರ್ತಿಗಳು ಕೆಲಸಗಾರರನ್ನು ಕರೆದು ಅಯ್ಯಾ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಎಂದು ಕೈ ಮುಗಿದು ಅಂಗಲಾಚುತ್ತಿದ್ದರು. ಕೆಲಸಗಾರರು ಇಲ್ಲ ಸ್ವಾಮಿ ಆಗಿ ಹೋಯಿತು ಎಂದು ಹೇಳುತ್ತಾ ಸದ್ದನ್ನು ನಡೆಸುತ್ತಲೇ ಇದ್ದರು. ಹೀಗೆ ಅರ್ಧ ಗಂಟೆ ಆದ ಮೇಲೆ ಕೋರ್ಟಿನಲ್ಲಿ ವಾದಿಸುತ್ತಿದ್ದ ಸೂರ್ಯಪ್ರಕಾಶಂ ಅವರು ಮೂರ್ತಿಗಳ ಆಫೀಸ್ಗೆ ಬಂದು ಅವರನ್ನು ಹೇಳಿದರು. ಮೂರ್ತಿಗಳು ನೋಡಿ ಸಾರ್ ಹೇಳುತ್ತಲೇ ಇದ್ದೇನೆ, ಅವರು ಕೇಳುತ್ತಲೇ ಇಲ್ಲ ಎಂದರು. ಸೂರ್ಯಪ್ರಕಾಶಂ ಅವರು ನಾನು ಹೇಳುತ್ತೇನೆ ನೋಡಿ ಎನ್ನುತ್ತಾ ಕೆಲಸ ಮಾಡುತ್ತಿದ್ದ ಕಡೆಗೆ ಹೋಗಿ ನಿಂತು ತೆಲುಗಿನಲ್ಲಿ ಏಮಂಡ್ರ ದೊಂಗ ಲೌಡಿ ಕೊಡುಕುಲ್ಲಲ ಎಂದು ಹೇಳುತ್ತಾ ಒಂದು ಕಾಲನ್ನು ಒದೆಯುವಂತೆ ಮೇಲಕ್ಕೆತ್ತಿದರು. ಆ ಕಾಲು ಕೆಳಕ್ಕೆ ಇಳಿಯುವಷ್ಟರ ಒಳಗಾಗಿ ಕೆಲಸಗಾರರು ದೌಡಾಯಿಸಿದರು.
ನೋಡಿದ್ರ ಮೂರ್ತಿ ಅವರಿಗೆ ಹೇಳಬೇಕಾದದ್ದು ಹೀಗೆ. ಈ ಕಥೆಯನ್ನು ಮೂರ್ತಿಗಳು ಸೂರ್ಯಪ್ರಕಾಶ ಇಬ್ಬರು ಪದೇ ಪದೇ ಹೇಳಿಕೊಂಡು ನಗುತ್ತಿದ್ದರು. ಪ್ರಮೋಷನ್ ನಿರಾಕರಣೆ. ಕಂಟೋನ್ಮೆಂಟ್ ಕೋರ್ಟ್ನಲ್ಲಿ ರಾಮಯ್ಯ ಪುಂಜ ಎಂಬ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದರು. ಅವರಿಗೆ ಮೂರ್ತಿಗಳಲ್ಲಿ ತುಂಬಾ ಗೌರವ ಪ್ರೀತಿ. ಬಳ್ಳಾರಿಯಲ್ಲಿಯೂ ಇತರ ಕಡೆಗಳಲ್ಲಿ ಮುನ್ಸಿಪ್ ಪದವಿಯೋ ಸಬ್ ಜಡ್ಜ್ ಪದವಿಯೋ ಖಾಲಿಯಾಗಿದ್ದಾಗ ಮೂರ್ತಿಗಳವರನ್ನು ಆ ಪದವಿಗಳಿಗೆ ಎತ್ತಿ ಹಾಕಬೇಕೆಂದು ಬಹು ಪ್ರಯತ್ನ ನಡೆಯಿತು. ಮೂರ್ತಿಗಳು ಅದು ಬೇಡವೆಂದರು. ರಾಮಯ್ಯ ಪುಂಜ ಅವರು ಇದೆಂತ ಹುಚ್ಚ ಮನುಷ್ಯ, ಪ್ರಮೋಷನ್ ಬೇಡ ಎನ್ನುತ್ತಾನೆ ಎಂದು ಆಶ್ಚರ್ಯಪಟ್ಟು ಮೂರ್ತಿಗಳನ್ನು ಮತ್ತೆ ಒತ್ತಾಯ ಮಾಡಿ ಕೇಳಿದರು. ಮೂರ್ತಿಗಳು ಹೇಳಿದ ಉತ್ತರ ಇದು: ಬಳ್ಳಾರಿಯಲ್ಲಿಯೂ ಮಡಿಕೇರಿಯಲ್ಲಿಯೂ ವರದಾಚಾರ್ಯರು ಸಿಗುತ್ತಾರೆಯೇ, ಭೀಮರಾಯರು ಸಿಗುತ್ತಾರೆಯೇ, ಗುಂಡಪ್ಪ ಸಿಗುತ್ತಾರೆಯೇ? ಇವರ ಸ್ನೇಹ, ಇವರ ವಾಗ್ವಾದ, ಇದೇ ನನಗೆ ಸಂತೋಷ. ಇಂಥ ಸಂತೋಷ ಪ್ರಮೋಷನ್ನಿಂದ ಸಿಗುತ್ತದೆಯೇ? ಎಂಥ ಮಾತು! ದೊಡ್ಡ ಪ್ರೇಸರ್ ಸಾಹೇಬರು ರೆಸಿಡೆಂಟರಾಗಿದ್ದಾಗ ಮೂರ್ತಿಗಳು ರೆಸಿಡೆಂಟ್ ಕಚೇರಿಯ ಜುಡಿಷಿಯಲ್ ಇಲಾಖೆಯಲ್ಲಿ ಇದ್ದರು. ಆಗ ರೆಸಿಡೆಂಟರ ತೀರ್ಮಾನಕ್ಕಾಗಿ ಹೋಗಬೇಕಾಗಿದ್ದ ಮೊಕದ್ದಮೆಗಳ ಪೂರ್ವಾಪರ ನ್ಯಾಯಗಳ ವಿಷಯದಲ್ಲಿ ನೋಟ್ ಹಾಕಿಕೊಳ್ಳುವುದು ಮೂರ್ತಿಗಳ ಕರ್ತವ್ಯವಾಗಿತ್ತು. ತೀರ್ಮಾನ ಕೊಡುವುದರಲ್ಲಿ ಮೂರ್ತಿಗಳ ನೋಟುಗಳು ಬಹು ಸಹಾಯಕವಾಗಿದ್ದು. ಇದನ್ನು ಫ್ರೇಸರ್ ಸಾಹೇಬರು ಕಂಡುಕೊಂಡು ಮೂರ್ತಿಗಳ ಲಾ ಪಾಂಡಿತ್ಯವನ್ನು ಮೆಚ್ಚಿದರು. ಹಾಗೆಯೇ ಮೂರ್ತಿಗಳಿಗೆ ಇಂಗ್ಲಿಷ್ ಸಾಹಿತ್ಯದ ಚರಿತ್ರೆಗಳಲ್ಲಿದ್ದ ಪರಿಜ್ಞಾನವನ್ನು ಕಂಡುಕೊಂಡರು. ಫ್ರೇಸರ್ ಅವರು ಕೆಲಸದಿಂದ ನಿವೃತ್ತರಾಗಿ ಬೆಂಗಳೂರಿನಿಂದ ಹೊರಡುವ ಸಮಯದಲ್ಲಿ ಮೂರ್ತಿಗಳಿಗೆ ತಮ್ಮ ಮೆಚ್ಚುಗೆಯ ಕುರಿತಾಗಿ ಕೆಲವು ಗ್ರಂಥಗಳನ್ನು ಕೊಟ್ಟರು. ಹಾಗೆ ಬಹುಮಾನವಾಗಿ ಬಂದ ಗ್ರಂಥಗಳಲ್ಲಿ ಮಿಲ್ ತತ್ವ ವಿಚಾರಿಯ ಅಮೂಲ್ಯ ಅರ್ಥಶಾಸ್ತ್ರ ಗ್ರಂಥ, ಇನ್ನೆರಡು ಅಮೂಲ್ಯ ಗ್ರಂಥಗಳು ಇದ್ದುವೆಂದು ನನ್ನ ಜ್ಞಾಪಕ. ಈ ಪುಸ್ತಕ ಕೆಲವು ನಮ್ಮ ಗೋಖಲೆ ಸಂಸ್ಥೆಯ ಗ್ರಂಥ ಭಂಡಾರಕ್ಕೆ ಬಂದಿವೆ. ಸಂಗೀತೋತ್ಸಾಹ. ನರಸಿಂಹಮೂರ್ತಿಗಳು ನಾನು ಒಂದು ಸಂಜೆ ಚಿಕ್ಕಪೇಟೆಯ ಪೂರ್ವ ಭಾಗದಲ್ಲಿರುವ ಅಹಮದ್ ಬಿಲ್ಡಿಂಗ್ನ ಬಳಿ ಬಂದೆವು. ಆ ಜಾಗದಲ್ಲಿ ಅಪ್ಪಣ್ಣನವರ ಹಿಂದೂ ರೆಸ್ಟೋರೆಂಟ್ಗೆ ಹೋಗಿ ಕಾಫಿ ಸೇವನೆ ಮಾಡಿದೆವು. ನಾವಿದ್ದ ಜಾಗದಿಂದ ಒಂದಿಪ್ಪತ್ತು ಗಜದೊಳಗೆ ಎದುರು ಶ್ರೇಣಿಯ ಒಂದು ಮನೆಯ ಮುಂದೆ ಚಪ್ಪರ, ತೋರಣ, ಜನಸಂದಣಿ ಕಾಣಿಸಿತು. ಮೂರ್ತಿಗಳು ಅಲ್ಲಿಗೆ ಹೋಗಿ ಯಾರನ್ನು ವಿಚಾರಿಸಿದರು. ಏನು ಈ ಹೊತ್ತು ಇಲ್ಲಿ? ಮದುವೆ ಸ್ವಾಮಿ. ಸಂಗೀತ ಉಂಟೋ? ಉಂಟು ಸ್ವಾಮಿ. ಯಾರದು? ತಾಯಪ್ಪನವರು ಹಾಡುತ್ತಾರೆ ಸ್ವಾಮಿ. ನಾವು ಬರಬಹುದು? ಅಗತ್ಯವಾಗಿ ದಯಮಾಡಿಸಿ ಸ್ವಾಮಿ. ಬಹಳ ಸಂತೋಷ. ಆ ಹೊತ್ತಿಗೆ ಸರಿಯಾಗಿ ನಮಗೆ ಗುರುತಾಗಿದ್ದವರು ಒಬ್ಬರು ಚಾಮರಾಜಪೇಟೆ ಕಡೆಯಿಂದ ಬಂದರು. ಮೂರ್ತಿಗಳು ಅವರಿಗೆ ಹೇಳಿದರು, ನಮ್ಮ ಮನೆಗೂ ಇವರ ಮನೆಗೂ ತಿಳಿಸಿಬಿಡಿ, ಎದುರು ಬದು ಮನೆಗಳು, ನಾವು ಬರುವುದು ಹೊತ್ತಾಗುತ್ತದೆ ಎಂದು. ನಮ್ಮ ಬೈಸಿಕಲ್ಗಳು ಅಪ್ಪಣ್ಣನವರ ಹೋಟೆಲಲ್ಲಿ ಇಟ್ಟು ಕೊಂಚ ಹೊತ್ತು ಅಲ್ಲಿ ಇಲ್ಲಿ ಸುತ್ತಾಡಿ 8 ಗಂಟೆಯ ವೇಳೆಗೆ ಮದುವೆ ಮನೆಗೆ ಹೋಗಿ ಕುಳಿತೆವು. ಜನ ಇನ್ನೂ ಬರುತ್ತಲೇ ಇದ್ದರು. ಎಷ್ಟು ಹೊತ್ತಿಗೆ ಆರಂಭ ಎಂದು ಒಬ್ಬರನ್ನು ಕೇಳಿದೆವು. ಅವರು ಹೇಳಿದರು, ಸ್ವಾಮಿ ನಾವು ವರ್ತಕರು, ಅಂಗಡಿ ಬಾಗಿಲು ಹಾಕುವುದಕ್ಕೆ ಮುಂಚೆ ಎಲ್ಲಿ ಬರುವುದಕ್ಕಾಗುತ್ತದೆ? ತಾಯಪ್ಪನವರು ಬಂದು ಕಚೇರಿ ಪ್ರಾರಂಭ ಮಾಡುವ ಹೊತ್ತಿಗೆ 9:00 ನಾವು ಇನ್ನೊಂದ್ಸಲ ಹೊರಗೆ ಹೋಗಿ ಹೊಟ್ಟೆ ಗಟ್ಟಿ ಮಾಡಿಕೊಂಡು ಬಂದೆವು. ಆ ರಾತ್ರಿ ನಾವು ಕೇಳಿದ ಸಂಗೀತ ಎಂದು ಮರೆಯಲಾಗದ್ದು. ಸುಮಾರು 12 ಗಂಟೆಯ ವೇಳೆಗೆ ತಾಯಪ್ಪನವರು ಗೌಳಿಪಂತು ರಾಗದ ತೆರೆ ತೀಯುಗರಾದ ಕೀರ್ತನೆಯನ್ನು ಹಾಡಿದಾಗ ನಮಗೆ ಲೋಕ ಮರೆತು ಹೋಯಿತು. ನಾವು ರಾಗದಲ್ಲಿ ತಲ್ಲೀನರಾದೆವು, ರಾಗ ಭಾವದಲ್ಲಿ ತನ್ಮಯರಾದೆವು. ಅದು ನಿಜವಾದ ರಾಗಾನುಭವ. ಅಂತಹ ಅನುಭವ 10 ನಿಮಿಷಗಳಲ್ಲಾದರೂ ಯಾವ ಜೀವಕ್ಕೂ ಬಾಳತಕ್ಕದ್ದು. ನಾವು ಪ್ರಪಂಚದ ಅನುಭವಗಳನ್ನು ಕ್ಷಣಿಕಗಳೆಂದು ಬೆಲೆ ಇಲ್ಲದವೆಂಬ ಮಾತನಾಡುವುದುಂಟು. ಆದರೆ ಆ 10 ನಿಮಿಷದ ಗೌಳಿಪಂತು ರಾಗದ ಆರ್ತನಾದವು ಅದನ್ನು ಕೇಳಿದವರ ಪಾಲಿಗೆ 100 ವರ್ಷ ಬದುಕಿಸುತ್ತದೆ. ಆ ಕೃತಿಯಲ್ಲಿ ತ್ಯಾಗರಾಜರು ಬೇಡುತ್ತಾರೆ, ಸ್ವಾಮಿ ಮಾನ ಮತ್ಸರ ಮೊದಲಾದ ತೆರೆ ಕವಿದು ಸತ್ಯ ಕಾಣದಂತಾಗುತ್ತದೆ ನನಗೆ, ನೀನು ಆ ತೆರೆಯನ್ನು ಎತ್ತಬಾರದೆ ಎಂದು ಮೊರೆ ಇಡುತ್ತಾರೆ. ಇಂಥದ್ದು ದೊಡ್ಡ ಕಲೆಯ ಮಹತ್ವ. ಇನ್ನೊಂದು ಸಂದರ್ಭ. ಬಸವನಗುಡಿಯ ಅರಮನೆಯ ಅಡ್ಡರಸ್ತೆಯಲ್ಲಿ ನಾವಿಬ್ಬರು ನಡೆದು ಬರುತ್ತಿದ್ದೆವು. ಒಂದಾನೊಂದು ಮನೆಯ ಮುಂದೆ ಯಾರು ಹಾಡುತ್ತಿದ್ದುದು ಕೇಳಿಸಿತು. ಒಂದು ಕ್ಷಣ ಅಲ್ಲಿ ನಿಂತು ಆಲಿಸಿದೆವು. ಅದು ಯಾರ ಮನೆಯೋ ನಮಗೆ ಗೊತ್ತಿಲ್ಲ. ಯಾರನ್ನಾದರೂ ವಿಚಾರಿಸೋಣವೆಂದು ನಾನು ಆ ಕಡೆ ಈ ಕಡೆ ನೋಡುವಷ್ಟರಲ್ಲಿ ಮೂರ್ತಿಗಳು ಹೋಗಿ ಕದ ತಟ್ಟಿದರು. ಒಳಗಿನಿಂದ ಯಾರೋ ಬಂದು ಬಾಗಿಲು ತೆಗೆದು ನೋಡಿದರು. ನೀವು ಪಟ್ಟಣದ ಸುಬ್ಬರಾಯರಪ್ಪನ ಮಕ್ಕಳಲ್ವೇ? ಆಗ ಮೂರ್ತಿಗಳಿಗೆ ಜ್ಞಾಪಕ ಬಂತು. ಆ ದೊಡ್ಡ ಮನುಷ್ಯರು ಶ್ರೀರಂಗಪಟ್ಟಣದಲ್ಲಿ ಅಮಲ್ದಾರರಾಗಿದ್ದ ಸೀತಾರಾಮಯ್ಯನವರು ಎಂಬುವರು. ಅವರಿಬ್ಬರು ಹಿಂದಿನ ಜ್ಞಾಪಕಗಳನ್ನು ಹೇಳಿಕೊಂಡರು. ನಾವಿಬ್ಬರು ನಡುಮನೆಯಲ್ಲಿ ಕುಳಿತೆವು. ಆಗ ಹಾಡುತ್ತಿದ್ದುದು ಸೀತಾರಾಮಯ್ಯನವರ ಮಗ ಗಂಗಾಧರಯ್ಯ. ಇವರ ಒಬ್ಬ ಸೋದರರು ಪಿಟೀಲ್ ನುಡಿಸುತ್ತಿದ್ದರು, ಇನ್ನೊಬ್ಬರು ಸೋದರ ಮೃದಂಗ ನುಡಿಸುತ್ತಿದ್ದರು. ಇಬ್ಬರು ಬಂಧುಗಳು ಅಲ್ಲಿ ಕುಳಿತಿದ್ದರು. ಅವರು ಸಂಕೇತಿಗಳು. ಸೀತಾರಾಮಯ್ಯನವರಿಗೆ ತುಂಬಾ ಸಂಗೀತದ ಕಾಯಿಲೆ. ಅವರು ಭಜನೆ ಎಂದು ಹೆಸರಿಟ್ಟು ವಾರವಾರವೂ ಸಂಗೀತ ಕಚೇರಿ ನಡೆಸುತ್ತಿದ್ದರು. ಆ ದಿನವೂ ಚೆನ್ನಾಗಿ ಹಾಡಿದರು. ಆಮೇಲೆ ಕೆಲವು ಕಾಲ ನಾವು ವಾರವಾರವೂ ಅಲ್ಲಿಗೆ ಹೋಗುತ್ತಿದ್ದೆವು. ಮೂರ್ತಿಗಳ ಸಂಗೀತ ಪ್ರೇಮವನ್ನು ತೋರಿಸುವುದಕ್ಕಾಗಿ ಈ ಕತೆ ಹೇಳಿದೆ. ಮೈಸೂರಿಗೆ ಹೋಗಿದ್ದವನು ನಾನು. ದಸರಾ ಸಮಯದಲ್ಲಿ ಒಂದು ದಿನ ಮಧ್ಯಾಹ್ನ ಮೂರ್ತಿಗಳ ಮನೆಗೆ ಹೋದೆ. ತಲೆಬಾಗಿಲ ಹತ್ರ ನಿಂತು ಮೂರ್ತಿ ಎಂದು ಗಟ್ಟಿಯಾಗಿ ಕೂಗಿದೆ. ಆ ಕ್ಷಣಕ್ಕೆ ಸರಿಯಾಗಿ ಇನ್ನೊಬ್ಬರು ಅಲ್ಲಿಗೆ ಬಂದರು. ನಾನು ಸರಿಗೆ ಪಂಚೆಯನ್ನು ಹೊದ್ದಿದ್ದೆ. ಅವರು ನನ್ನನ್ನು ತಲೆಯಿಂದ ಕಾಲಿನವರೆಗೆ, ಕಾಲಿನಿಂದ ತಲೆಯವರೆಗೆ ನೋಡಿ ದಿಟ್ಟಿಸಿ ನೋಡಿ ಹಾಗೆ ನೋಡಿ ಕೇಳಿದರು, ಏನಯ್ಯ ಪಾಟುಕಾರ ನೀವು ಹಾಡುಗಾರರೇ? ಅಲ್ಲ. ಯಾಕಲ್ಲ ತೋಂಡೆ ಇರುಕೆಯ್ಯ?
ಗಂಟಲು ಹೊಂದಿದ್ದರೆ ಆಯಿತೆ, ಸರಿಗೆ ಪಂಚೆಯನ್ನು ಹೊಂದಿದ್ದೀಯಲ್ಲ. ಆ ವೇಳೆಗೆ ಮೂರ್ತಿಗಳು ಒಳಗಡೆಯಿಂದ ಒಂದು ಕದ ತೆರೆದರು. ನಾವಿಬ್ಬರು ಒಳಗೆ ಹೋಗಿ ಜಗಲಿಯ ಮೇಲೆ ಕುಳಿತೆವು. ಜಗಲಿಯ ಮೇಲೆ ವೀಣೆ ಇತ್ತು. ಅಪರಿಚಿತರು ವೀಣೆಯ ಮುಂದೆ ಕುಳಿತು ಹೇಳಿದರು, ಸೀನು ಹಾಡು, ನಾನು ಶ್ರುತಿ ಹಿಡಿದು ನಡೆಸುತ್ತೇನೆ, ನೀವು ನನ್ನನ್ನು ನಂಬಿ, ನಾನು ಹಾಡುವವನಲ್ಲ ಎಂದು ನಾನು ಅಂಗಲಾಚಿದೆ. ಈ ಮಾತುಕತೆ ನಡೆಯುತ್ತಿದ್ದಾಗ ಮೂರ್ತಿಗಳು ಬಾಯಿ ಮೇಲೆ ಪಂಚೆ ಹಾಕಿಕೊಂಡು ನಗುತ್ತಿದ್ದರು. ಆಗ ಅಪರಿಚಿತರು ಹೇಳಿದರು, ನಾನು ಹಾಡುತ್ತೇನೆ, ನೀನು ಕೇಳು. ಹೀಗೆಂದು ಅವರು ರೀತಿ ಗೌಳರಾಗ ಆರಂಭಿಸಿದರು. ನಾನು ಬುದ್ಧಿ ಕೆಟ್ಟು ಬೇಷ್ ಎಂದೆ. ನೋಡಿದೆಯಾ, ನೀನು ಡಾಡ್ಜ್ ಮಾಡುವುದು. ನಾನು ಮೂರ್ತಿಗಳ ಕಡೆಗೆ ಹೇಳಿದೆ, ಇವರು ಯಾರೋ ಗೊತ್ತಾಗಲಿಲ್ವಲ್ಲ, ಇವರು ಎನ್ ವಿ ರಾಘವನ್, ಆಡಿಟರ್ ಜನರಲ್ ಆಫ್ ಇಂಡಿಯಾ. ಬಾ, ನನಗೆ ತಬ್ಬಿಬ್ಬಾಯಿತು. ಆ ಕಾಲದಲ್ಲಿ ಭಾರತೀಯ ಜನಕ್ಕೆ ದೊರೆಯಬಹುದಾಗಿದ್ದ ಬಹುಮೇಲಿನ ಹುದ್ದೆ ಆಡಿಟರ್ ಜನರಲ್ ಹುದ್ದೆ. ಆ ಪದವಿ ಇದ್ದದ್ದು ಒಟ್ಟು ಇಂಡಿಯಾಕ್ಕೆ ಮೂರೇ ಸ್ಥಳ. ಆ ಮೂರರಲ್ಲಿ ಒಂದರ ಅಧಿಕಾರಿಗಳು ಎನ್ ವಿ ರಾಘವನ್. ಇವರು ಇಂಗ್ಲಿಷ್ ಸಾಹಿತ್ಯ, ಸಂಸ್ಕೃತ, ತತ್ವ ಜಿಜ್ಞಾಸೆ, ಗಣಿತಶಾಸ್ತ್ರ ಇವುಗಳಲ್ಲಿ ಉತ್ತಮೋತ್ತಮ ದರ್ಜೆಗೆ ಸೇರಿದವರೆಂದು ಲೋಕಪ್ರಸಿದ್ಧಿ. ಇವರಿಗೆ ಸಂಗೀತದಲ್ಲಿ ಕೈಯಾಲಿ, ಹುಚ್ಚು ಹುಚ್ಚು ಕೈಯಾಲಿ. ಅವರು ಮೂರ್ತಿಗಳು ಅತ್ಯಂತ ಸ್ನೇಹಿತರು. ರಾಘವನ್ ಅವರ ವಿಷಯವನ್ನು ನಾನು ಎಷ್ಟೋ ಸಲ ಶ್ರೀನಿವಾಸ ಶಾಸ್ತ್ರಿಗಳು, ವೆಂಕಟರಾಮ ಶಾಸ್ತ್ರಿಗಳು ಮೊದಲಾದ ವಿದ್ವನ್ ಮಹರಿಯರಿಂದ ಕೇಳಿದ್ದೆ. ಮೂರ್ತಿಗಳಿಗೆ ಸಂಗೀತದಲ್ಲಿ ನಿರತಿಶಯವಾದ ಆಸಕ್ತಿ. ವೀಣೆ ಕಲಿಯುತ್ತಿದ್ದರು, ಕಲಿಯುತ್ತಲೇ ಇದ್ದರು. ಸ್ವತಂತ್ರವಾಗಿ ನುಡಿಸಿದ್ದು ಒಂದು ಸಾರಿಯೂ ಇಲ್ಲ. ನಾಚಿಕೆ, ತುಂಬಾ ನಾಚಿಕೆ. ಒಂದು ಪದವನ್ನು, ಒಂದು ಸ್ವರವನ್ನು ಗಟ್ಟಿಯಾಗಿ ನುಡಿಯಬೇಕಾದರೆ ಹಿಂದೇಟು. ವೀಣೆ ವಿಶ್ವನಾಥ ಶಾಸ್ತ್ರಿಗಳು ಕೆಲವು ಕಾಲ, ವೀಣೆ ಗೋಪಾಲರಾಯರು ಕೆಲವು ಕಾಲ ಮೇಸ್ಟ್ರಾಗಿ ಬರುತ್ತಿದ್ದರು. ಅವರು ಬಂದ ಕೂಡಲೇ ಅವರಿಗೆ ಉಪಚಾರ, ಪಾಠ ಉಪಕ್ರಮಿಸೋಣ ಎಂದು ಅವರು ಹೇಳಬೇಕು. ಆ ಕೂಡಲೇ ಕೋಣೆಯ ಕಿಟಕಿ ಬಾಗಿಲುಗಳನ್ನು ಮೂರ್ತಿಗಳು ಭದ್ರವಾಗಿ ಮುಚ್ಚುವರು. ಅವರು ಸಂಗೀತ ಪಾಠ ಕಲಿತದ್ದು ಯಾರಿಗೂ ಕಾಣಿಸಬಾರದು, ಅಷ್ಟೇ ಅಲ್ಲ, ಯಾರಿಗೂ ಕೇಳಿಸಲೂಬಾರದು. ಬಾಗಿಲ ನಡುವೆ ಸಂದು ಬಿಟ್ಟಿದ್ದರೆ ಅದಕ್ಕೆ ಬಟ್ಟೆ ಸಿಕ್ಕಿಸುವರು. ಇದೆಲ್ಲ ನಾನು ಕಣ್ಣಾರೆ ಕಂಡದ್ದು. ಪಾಠ ಪ್ರಾರಂಭವಾದ ಒಂದೆರಡು ನಿಮಿಷ ವೀಣೆಯ ತಂತಿಯಿಂದ ಬೆರಳಿಂದ ಸೋಕುವುದು. ಅಲ್ಲಿಗೆ ಮೇಸ್ತರ್ ಕುರಿತು ಹೇಳುವರು, ಈ ಹೊತ್ತು ನೀವೇ ನುಡಿಸಿ, ಬಹಳ ಸೊಗಸಾಗಿದೆ ನಿಮ್ಮ ಕೈ, ನಾನು ಕೇಳುತ್ತೇನೆ. ಹೀಗೆ ಹೇಳಿಕೊಡುವರು. ವಿದ್ವಾಂಸರು ಯಾವುದೋ ಒಂದು ಕೃತಿಯನ್ನು ನುಡಿಸಿ ಕೊಂಚ ಹರಟುವರು, ಮಿಕ್ಕಿದ್ದು ನಾಳೆ ಎಂದು ಹೇಳಿ ಮೂರ್ತಿಗಳಿಗೆ ಪಾಠ ಮುಗಿಸುವರು. ನಾಚಿಕೆಯ ಜೊತೆಗೆ ಮಡಿ, ಶೃಂಗಾರ ವಿಚಾರ ಬರಕೊಡುದು. ಸಾರಸ, ಸುರಸುಡ, ಸರಸುಡ, ಇಂಥ ಮಾತುಗಳು ಬಂದಾಗ ಅದರ ಅರ್ಥವೇನೆಂದು ನನ್ನನ್ನು ಕೇಳುವರು. ಅವರಿಗೆ ತೆಲುಗು ಬಾರದಿದ್ದುದು ಸಂಗೀತದ ಅದೃಷ್ಟ. ನನ್ನನ್ನು ಅವರು ಕೇಳಿದಾಗ ನಾನು ತಕ್ಷಣ, ನಾನು ಇದೆಲ್ಲ ದೇವರ ಸ್ತೋತ್ರ ಮೂರ್ತಿ, ಸಾರಸ ಎಂದರೆ ಮಹಾಲಕ್ಷ್ಮಿ, ಲಕ್ಷ್ಮೀಕಾಂತ, ಮಹಾವಿಷ್ಣು, ಸರಸುಡ ಎಂದರೆ ರಸಸ್ವರೂಪಿ ಭಗವಂತ ಎಂದು ಹೇಳಿ ಅರ್ಥ ಹೇಳಿ ಅವರನ್ನು ಸಮಾಧಾನ ಪಡಿಸಬೇಕಿತ್ತು. ಮೂರ್ತಿಗಳಿಗೆ ತುಂಬಾ ಇಷ್ಟವಾದ ಕೃತಿ ಆನಂದ ಭೈರವಿ ರಾಗದ ಮಾನಸ ಗುರುಗುಹ ರೂಪಂ ಭಜರೆ, ಮಾಯಾ ಮರುತಜನಿ ವೃತ್ತಾಂತ್ಯಜರೆ. ಇದನ್ನು ಕೇಳುವುದಕ್ಕೆ ತುಂಬಾ ಇಷ್ಟ. ಪದೇ ಪದೇ ಹೇಳಿಸುವರು, ಮಾನವ ಜನ್ಮನಿ ಸಂತೃಪ್ತೆ ಸತಿ ಪರಮಾತ್ಮನಿ ನಿರತಿಶಯಂ ಸುಖವ್ರಜರೆ. ಒಂದು ದಿನ ಸ್ನೇಹಿತರಾದ ಅಡ್ವೊಕೇಟ್ ಟಿ ರಾಘವಾಚಾರ್ಯರ ಮನೆಯಲ್ಲಿ ಸಂಗೀತ ಕಚೇರಿ. ಕೋಲಾರದ ನಾಗರತ್ನಸಾನಿಯ ಹಾಡಿಕೆ. ಮೂರ್ತಿಗಳು, ಎಂ ವರದಾಚಾರ್ಯರು, ಇನ್ನು 4-5 ಮಂದಿ ಸ್ನೇಹಿತರು ಕುಳಿತಿದ್ದೆವು. ನನ್ನ ಗ್ರಹಚಾರದಿಂದ ನಾನು ಆಕೆ ಎದುರಿನಲ್ಲಿ ಕೂಡಬೇಕಾಯಿತು. ಕೋಲಾರದವರಾದ್ದರಿಂದ ಸ್ವಲ್ಪ ಪರಿಚಯವೂ ಇತ್ತು. ಆಕೆ ಪೀಠಿಕೆ, ರಾಗಾಲಾಪನೆ ಮೊದಲಾದ ಮೇಲೆ ಶಂಕರಾಭರಣದಲ್ಲಿ ಮಂದಹಾಸ ವದನ ಹೇ ಕೃಷ್ಣ ಈ ಪಲ್ಲವಿಯನ್ನು ಆರಂಭಿಸಿದರು. ನನ್ನ ಬೆರಳು ಅಭ್ಯಾಸದಿಂದ ತಾಳ ಹಾಕುತ್ತಿದ್ದೆಂದು ಕಾಣುತ್ತದೆ. ಆಕೆಗೆ ಸಂತೋಷ. ನಡು ನಡುವೆ ನನ್ನ ಕಡೆ ನೋಡಿ ಕೊಂಚ ನಗುವಳು. ನನಗೂ ಎದೆಯಲ್ಲಿ ಡವಡವ, ಪಕ್ಕದಲ್ಲಿ ಮೂರ್ತಿಗಳಿದ್ದಾರೆ ಎಂದು. ಕಡೆಗೆ ಮೂರ್ತಿಗಳು ನನ್ನನ್ನು ಕೇಳಿಯೇ ಬಿಟ್ಟರು, ಯಾಕ್ರಿ ಆಕೆ ನಿಮ್ಮನ್ನು ನೋಡಿ ನಗುವುದು? ಅದೆಲ್ಲ ಭಕ್ತಿ ಮೂರ್ತಿಗಳೇ. ಕೃಷ್ಣನು ಮಂದಹಾಸ ತೋರುತ್ತಿದ್ದಾನೆ, ಅದನ್ನು ಆಕೆ ಅಭಿನಯದಿಂದ ಸೂಚಿಸುತ್ತಿದ್ದಾಳೆ. ಒಳ್ಳೆ ಆಸಾಮಿಯನ್ನು ಕೇಳಿದಿರಿ ಎಂದು ಇನ್ನೊಂದು ಪಕ್ಕದಲ್ಲಿದ್ದ ಎಂ ಜಿ ವರದಾಚಾರ್ಯರು ಹಾಸ್ಯ ಮಾಡಿದರು. ಒಂದು ಸಾರಿ ನಾನು ನವರಾತ್ರಿ ಹಬ್ಬದಲ್ಲಿ ಮೂರ್ತಿಗಳ ಮನೆಗೆ ಹೋಗಿದ್ದೆ. ಅವರ ಕುಟುಂಬ ತವರು ಮನೆಗೆ ಹೋಗಿದ್ದರು. ನಾನು ಕೇಳಿದೆ, ಮೂರ್ತಿ ನಿಮ್ಮ ಮನೆಯಲ್ಲಿ ಹಬ್ಬ ಈ ಹೊತ್ತು, ಏನ್ ತಿಂಡಿ, ಬನ್ನಿ ನೋಡೋಣ. ಹೀಗೆಂದು ಮೂರ್ತಿಗಳು ನನ್ನೊಳಗೆ ಕರೆದುಕೊಂಡು ಹೋದರು. ಹೋಗುವಾಗ ನಡು ಮನೆಯಲ್ಲಿ ಬೊಂಬೆ ಇರಿಸಿದ್ದು ಕಾಣಿಸಿತು. ನಾನು ಅಲ್ಲಿ ನಿಂತದ್ದನ್ನು ಕಂಡು ಮೂರ್ತಿ ಹಣೆ ಹಣೆ ಚಚ್ಚಿಕೊಂಡರು. ಏಕೆಂದರೆ ಆ ಬೊಂಬೆಗಳ ಪ್ರದರ್ಶನದಲ್ಲಿ ಒಂದು ದಂಪತಿಗಳದು ಸಣ್ಣ ಬೊಂಬೆ ಮಂಚದ ಮೇಲೆ. ಈ ಸಂದರ್ಭಕ್ಕೆ ತಕ್ಕ ಪ್ರಕರಣಗಳೆಲ್ಲ ಇದ್ದವು. ಮೂರ್ತಿ, ಏನಪ್ಪ ದೇವರುಗಳನ್ನು ಬಿಡುವುದಿಲ್ಲವಲ್ಲ ಈ ಆಟ ಎಂದರು. ಮೂರ್ತಿಗಳಿಗೆ ಹೆಚ್ಚಿನ ಸಂತೋಷವೆಂದರೆ ಮಿತ್ರಗೋಷ್ಠಿ. ಅವರು ಹರಟುವವರಲ್ಲ, ಇತರರು ಹರಟುತ್ತಿರಬೇಕು, ಅದನ್ನು ಕೇಳಿ ನಗಬೇಕು. ಮಿತ್ರಗೋಷ್ಠಿ ಸೇರಿದಾಗಲೆಲ್ಲ ವಿಧ ವಿಧವಾದ ತಿಂಡಿಗಳು, ಕಾಫಿ ಇತ್ಯಾದಿಗಳಿರಬೇಕು. ಅವರು ಯಾವ ಪದಾರ್ಥಗಳನ್ನು ಕೈ ತುಂಬ ತೆಗೆದು ಬಾಯಿ ತುಂಬ ಇಟ್ಟುಕೊಂಡವರಲ್ಲ. ಒಳ್ಳೊಳ್ಳೆ ತಿಂಡಿಗಳ ಹೆಸರುಗಳನ್ನು ಹೇಳಿ ಉತ್ಸಾಹ ಪಡುವರು, ಆದರೆ ಯಾವುದನ್ನು ಒಂದು ಚಿಟಿಕೆಗಿಂತ ಹೆಚ್ಚಾಗಿ ಸೇವಿಸುವವರಲ್ಲ. ಅವರು ಕಂಟೋನ್ಮೆಂಟ್ ಕೋರ್ಟ್ನಲ್ಲಿದ್ದಾಗ ದೀವಳಿಗೆ ಕಾಲದಲ್ಲಿ ಮಾರ್ವಾಡಿ, ಮುಲ್ತಾನಿ, ಗುಜರಾತಿ ಮುಂತಾದ ವಿಧ ವಿಧವಾದ ಭಕ್ಷ್ಯಗಳನ್ನು ಅವರಿಗೆ ತಂದುಕೊಡುವರು. ಆ ತಿಂಡಿಗಳಿಗೆಲ್ಲ ಪರಮಾಯತನ ನಮ್ಮ ಹೊಟ್ಟೆ. ದೊಡ್ಡತನದ ಒಂದು ನಿದರ್ಶನ. ಒಂದು ಸಾರಿ ಸಂಜೆ ಈ ಫಲಾಹಾರದ ಸಮಾರಾಧನೆಗಾಗಿ ನಾವು 4-5 ಉಂಡಾಡಿಗಳು ಅವರ ಮನೆಯಲ್ಲಿ ಸೇರಿದ್ದೆವು. ಜಮಖಾನದ ಮೇಲೆ ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ ಹಾಳೆಗಳನ್ನು ಹಾಸಿ ಅದರ ಮೇಲೆ ಲಡ್ಡು, ಜಿಲೇಬಿ, ಘೀವರ್, ಸೋಹನ್ ಪಪ್ಪುಡಿ,
ಚೂಡ, ಕಾಳುಗಳು, ಬೋಂಡ, ಪಕೋಡಗಳು ಇದನ್ನೆಲ್ಲ ರಾಶಿ ಮಾಡಿ ಎಲ್ಲವೂ ತಿಂದಿವು. ಕುಡಿಯೋದಕ್ಕೆ ನೀರು ಬೇಕಾಯ್ತು. ಮೂರ್ತಿಗಳು ಕೇಳಿದರು, ಆಚಾರ್ಯ ಕೊಂಚ ನೀರು ತಂದು ಕೊಡುತ್ತೀರಾ? ಆಚಾರ್ಯರು ನೀರು ತಂದು ಕೊಟ್ಟರು. ಅಷ್ಟೊತ್ತಿಗೆ ನಮ್ಮ ಮುಂದಿದ್ದ ಪೇಪರ್ಗಳೆಲ್ಲ ಖಾಲಿಯಾಗಿದ್ದವು. ಮೂರ್ತಿಗಳು, ಆಚಾರ್ಯ ಈ ಕಾಗದ ತೆಗೆದು ಹೊರಗೆ ಹಾಕುತ್ತೀರಾ? ಆಚಾರ್ಯ ಸಂತೋಷದಿಂದ ಕಾಗದಗಳನ್ನು ತೆಗೆದುಕೊಂಡು ಹೋದರು. ಮೂರ್ತಿಗಳಿಗೆ ಪಶ್ಚಾತ್ತಾಪದ ಸಂಕಟ ಪ್ರಾರಂಭವಾಯಿತು. ನನ್ನೊಡನೆ, ಅಯ್ಯೋ ಹೀಗೂ ಮಾಡಿ ಬಿಟ್ಟೆನಲ್ಲ ಎಂದರು. ಏನು ಮಾಡಿದಿರಿ? ಏನೂ ಆಗಲಿಲ್ಲವೇ. ಆಚಾರ್ಯರನ್ನು ಎಂಜಲು ಕಾಗದ ತೆಗೆಯುವಂತೆ ಹೇಳಿದನಲ್ಲ, ನಾನೇ ತೆಗೆಯಬೇಕಿತ್ತು. ಬಿಡಿ ಮೂರ್ತಿ, ಏನು ದೊಡ್ಡ ವಿಷಯ? ಹಾಗಲ್ಲಪ್ಪ, ಆಚಾರ್ಯ ಮಾಡಬೇಕಾದ ಕೆಲಸ ಅಲ್ಲ ಅದು. ನಾನು ಬಾಯಿ ತಪ್ಪಿ ಹಾಗಂದೆ, ಆಲೋಚನೆ ಮಾಡಿ ಆಡಿದ ಮಾತಲ್ಲ. ಈಗ ನಾನು ಪ್ರಾಯಶ್ಚಿತ ಮಾಡಿಕೊಳ್ಳಬೇಕು. ಹೀಗೆ ಹೇಳಿ ಆಚಾರ್ಯರನ್ನು ಕರೆದು ಕ್ಷಮಾಪಣೆ ಕೇಳಿಕೊಂಡರು. ಆಚಾರ್ಯರು ನಗುತ್ತಿದ್ದರು. ಏನು ಸ್ವಾಮಿ ಇದು, ನಾವು ಎಲ್ಲ ಕಡೆಯೂ ಮಾಡುವುದಿಲ್ಲವೇ? ಮೂರ್ತಿಗಳಿಗೆ ಮನಸ್ಸು ನಿಲ್ಲಲಿಲ್ಲ. ಮಾರನೆಯ ದಿನ ಆಚಾರ್ಯರು ಬಂದ ಕೂಡಲೇ ಒಂದು ಜಟಕ ತರಿಸಿ ಅದರಲ್ಲಿ ಆಚಾರ್ಯರನ್ನು ಕೂರಿಸಿ ದರ್ಜೆ ಅಂಗಡಿಗೆ ಹೋಗಿ ಒಂದು ಕೋಟು ಹೊಲಿಸಿಕೊಟ್ಟರು. ಆಚಾರ್ಯರಿಗೆ ಇದು ಇಂಥ ದೊಡ್ಡ ಮನುಷ್ಯರಲ್ಲಿ ಕೆಲಸ ಮಾಡಿಸುತ್ತಿರುವನೆಂದು ಹಿಗ್ಗು. ಕಂಡಾಗಲೆಲ್ಲ ಈ ವಿಷಯವನ್ನು ನಗುತ್ತಾ ಪ್ರಸ್ತಾಪಿಸುವರು. ಜಾನಪದ ಸಂಸ್ಕೃತಿ. ಮೂರ್ತಿಗಳಿಗೆ ಜನಸಾಮಾನ್ಯರ ಜೀವನ ವಿಚಾರಗಳನ್ನು ತಿಳಿದುಕೊಳ್ಳಬೇಕೆಂದು ತುಂಬಾ ಕುತೂಹಲ. ಗೋಕ್ಲೋರ್, ಗ್ರಾಮಜನ ಚರಿತ್ರೆ, ಗ್ರಾಮಜನ ಸಂಸ್ಕೃತಿ, ಇದನ್ನು ನಾವು ಶೋಧನೆ ಮಾಡಿದರೆ ನಮ್ಮ ಜನದ ಸ್ವಭಾವ ಚೆನ್ನಾಗಿ ತಿಳಿದು ಬರುತ್ತದೆ. ಅದರ ಕಷ್ಟ ನಿಷ್ಠುರಗಳ ಸಾಕ್ಷಾತ್ಕಾರದ ಅರಿವಿಲ್ಲದೆ ಮಾಡುವ ದೇಶೋದ್ಧಾರ ಪ್ರಯತ್ನವು ಬಿರುಗಾಳಿಯಲ್ಲಿ ಹಿಡಿದ ದೀಪದಂತಾಗುತ್ತದೆ ಎಂದು ಪದೇ ಪದೇ ಹೇಳುವರು. ಈ ಜಾನಪದ ಸಾಹಿತ್ಯದ ಉತ್ಸಾಹದ ಪ್ರಸಂಗವೊಂದು ಜ್ಞಾಪಕಕ್ಕೆ ಬರುತ್ತದೆ. ಕಳಸಿಪಾಳ್ಯದ ಧರ್ಮರಾಯನ ಗುಡಿಯೊಂದುಂಟಷ್ಟೇ. ಕಳಸಿಪಾಳ್ಯದಲ್ಲಿ ಧರ್ಮರಾಯನ ಗುಡಿಯೊಂದುಂಟಷ್ಟೇ. ಆ ಗುಡಿಯ ಭಕ್ತರು ವಿಶೇಷವಾಗಿ ತಿಗ್ಗಳರು. ಒಂದು ಸಾರಿ ಅವರು ತಮ್ಮ ಗುಡಿಯ ಕರಗದ ಸಮಯದಲ್ಲಿ ಒಂದು ನಾಟಕವನ್ನು ಏರ್ಪಡಿಸಿ ಅದಕ್ಕೆ ಬರಬೇಕೆಂದು ಮೂರ್ತಿಗಳನ್ನು ಇನ್ನು ಒಬ್ಬಿಬ್ಬರು ಮಿತ್ರರನ್ನು ಆಹ್ವಾನಿಸಿದ್ದರು. ನಾಟಕ ಪ್ರಾರಂಭವಾಗುವುದು ರಾತ್ರಿ 8 ಗಂಟೆಗೆ ಎಂದು ಹೆಸರು. ನಾಟಕ ಬಯಲಲ್ಲಿ. ನಾನು ಇಷ್ಟಕ್ಕೆ ಸಿದ್ಧನಾಗಿರಲಿಲ್ಲ. ಮೂರ್ತಿಗಳಾದರೂ ಅಲ್ಲಿಗೆ ಹೋಗಲೇಬೇಕೆಂದು ಕರ್ತವ್ಯ ಶ್ರದ್ಧೆ. ನಾನು ಅಲ್ಲಿಗೆ ಬರತಕ್ಕವನಲ್ಲಿ ಎಂದು ಹೇಳಿದಾಗ ನನ್ನನ್ನು ಮೂದಲಿಸಿ ಹಾಸ್ಯ ಮಾಡಿ ಆಕ್ಷೇಪಿಸಿ ಒತ್ತಾಯ ಮಾಡಿದರು. ಕಡೆಗೆ ನಾನು ಹೋದೆ. ಅಲ್ಲಿ ಸೇರಿದ್ದ ಬೀಡೋ 10,000 ಮಂದಿ. ಆ ನಡುವೆ ಒಂದು ಕಲ್ಲು ಬೆಂಚಿನ ಮೇಲೆ ನಮ್ಮನ್ನು ಕೂಡಿಸಿದರು. ಸುಮಾರು 10 ಗಂಟೆಗೆ ನಾಟಕ ಉಪಕ್ರಮವಾಯಿತು. ಅದು ಕೊಚ್ಚೆ ತಮಿಳು ಮಾತಿನಲ್ಲಿ, ಕೊಚ್ಚೆ ತಮಿಳು. ನಾವು ಆ ಜಾಗಕ್ಕೆ ಪ್ರವೇಶ ಮಾಡುವ ಕಡೆಗೆ ಒಂದು ರಥದ ಬಂಡಿ ಇತ್ತು. 12 ಗಂಟೆಗೆ ನಮಗೆ ಸಾಕಾಗಿತ್ತು. ಹಿಂದಿರುಗೋಣವೆಂದು ಆ ಬಂಡಿಯ ಸಮೀಪಕ್ಕೆ ಬರುವ ವೇಳೆಗೆ ಅದರ ಮೇಲೆ ಶ್ರೀಕೃಷ್ಣ ಕುಳಿತಿದ್ದ. ಒಳ್ಳೆ ಕಪ್ಪಿನ ಮೇಲೆ ಕಪ್ಪು, ಅದರ ಮೇಲೆ ಮೀಸೆ ಕಪ್ಪು, ಕೈಯಲ್ಲಿ ಗದೆ. ಈ ಕೃಷ್ಣ ನಮ್ಮನ್ನು ನೋಡಿದ ಕೂಡಲೇ ಎದ್ದು ನಿಂತು ತಮಿಳಲ್ಲಿ, ಏನು ಸ್ವಾಮಿ ನನ್ನನ್ನು ನೋಡದೆ ಹೋಗುತ್ತೀರಾ? ಇರಲಿ ಎಂದು ಆ ಆರ್ಭಟಕ್ಕೆ ಮೂರ್ತಿ ಬೆಚ್ಚಿ ಬಿದ್ದರು. ಇನ್ನು ಸ್ವಲ್ಪ ಇದ್ದು ಹೋಗೋಣ ಎಂದರು. ಇಂದಿನ ಜಾಗಕ್ಕೆ ಬಂದೆವು. ಈ ಅನುಭವವನ್ನು ಮೂರ್ತಿಗಳು ಆಗಾಗ ನೆನೆಸಿಕೊಂಡು ನಗುವರು. ಪೆರಿಯ ಪುರಾಣ. ಇನ್ನೊಂದು ಸಾರಿ ಕಂಟೋನ್ಮೆಂಟ್ನಲ್ಲಿ ಯಾರೋ ಮೊದಲಿಯಾರರ ಅಥವಾ ಪಿಳ್ಳೆಯವರ ಮನೆಯಲ್ಲಿ ಆ ರಾತ್ರಿ ಪೆರಿಯ ಪುರಾಣಂ ಅಥವಾ ತಿರುವಾಯುಮಳಿ ಪ್ರವಚನ ನಡೆಯುವುದೆಂದು ಅದಕ್ಕೆ ನಾನು ಹೋಗಬೇಕೆಂದು ಆಹ್ವಾನ ಬಂದಿತ್ತು. ಮೂರ್ತಿಗಳು ನಾನು ಜಟಕಾದಲ್ಲಿ ಕೊರಟೆವು. ಆ ಸಂಜೆ ಕೊಂಚ ಕೊಂಚ ಮಳೆ. ಬೀದಿ ಯಾವುದನ್ನು ಗೊತ್ತು ಮಾಡಿಕೊಳ್ಳುವುದಕ್ಕೂ ಹೊತ್ತಾಯಿತು. ಮನೆಯಲ್ಲಿ ಪತ್ತೆ ಮಾಡುವುದಕ್ಕೆ ಇನ್ನಷ್ಟು ಹೊತ್ತಾಯಿತು. ಸುಮಾರು 9 ಗಂಟೆಗೆ ಆ ಜಾಗ ಸೇರಿದೆವು. ಅಲ್ಲಿ ಆಗ ಇದ್ದವರು 10-12 ಮಂದಿ ಮಾತ್ರ. ಯಾರೋ ಒಬ್ಬಾತ ಕುಳಿತು ಗ್ರಂಥವನ್ನು ಪ್ರವಚನ ಮಾಡುತ್ತಿದ್ದ. ನಾವು ಹೋದ 1/2 ಗಂಟೆಯಾದ ಮೇಲೆ ಬಿಸಿ ಬಿಸಿ ಕಡಲೆ ಗುಗ್ಗರಿಯನ್ನು ಹಂಚಿದರು. ನಾವು ಅಂದು ಪಟ್ಟಿದ್ದ ಪ್ರಯಾಸಕ್ಕೆ ಅದೇ ಪ್ರತಿಫಲವೆಂದು ನಾನು ಉಸಿರಿದೆ. ಈ ಪ್ರಸಾದವನ್ನು ನಾವು ತಿನ್ನಲೂ ಇಲ್ಲ. ಮಡಿಯ ಅವಾಂತರ ನಮ್ಮನ್ನು ಬಾಧಿಸುತ್ತಿತ್ತು. ನನ್ನ ಮಾತನ್ನು ಮೂರ್ತಿಗಳು ಕೇಳಿ, ಹಾಗಂದ್ರೇನ್ರಿ, ನಮಗೆ ಈ ಜನದ ವಿಚಾರ ತಿಳಿಯುತ್ತಲ್ಲ, ಸಮಾಚಾರ ತಿಳಿಯುತ್ತಲ್ಲ, ಇನ್ನು ಹೇಗೆ ಜನರನ್ನು ತಿಳಿದುಕೊಳ್ಳುವುದು ಎಂದರು. ಚಾಮರಾಜಪೇಟೆಯಲ್ಲಿ ನರಸಿಂಹಮೂರ್ತಿಗಳ ಮನೆಯ ಎದುರುಗಡೆ ಹತ್ತಿರದ ಮನೆಯಲ್ಲಿ ನಾನು ವಾಸವಾಗಿದ್ದೆ. ಆಗ ದಿನಾಲು ಮಿಸುಕಿದರೆ ಅವರ ಮನೆಗೆ ಹೋಗುವುದು ವಾಡಿಕೆಯಾಯಿತು. ಹಾಗೆ ಹೋದಾಗ ಅವರ ಅಜ್ಜಿ ಗಿರಿಯಮ್ಮನವರು ಮನೆಯಲ್ಲಿ ಇಲ್ಲದಾಗ ನಾನು ಸಮಯ ನೋಡಿ ಉಗ್ರಾಣಕ್ಕೂ ಅಡಿಗೆ ಮನೆಗೂ ಹೋಗಿ ಅಲ್ಲಿ ಪಾತ್ರೆಗಳಲ್ಲಿ ಇರುತ್ತಿದ್ದ ಒಣಕೊಬ್ಬರಿ, ಬೆಲ್ಲ, ಹಸಿಕೊಬ್ಬರಿ, ಸಕ್ಕರೆ, ಅವಲಕ್ಕಿ, ಅರುಳು ವಗೈರೆ ಪಾತ್ರಗಳನ್ನು ಸಮಯೋಚಿತವಾಗಿ ಸವಿಯುತ್ತಿದ್ದುದುಂಟು. ಒಂದು ಸಾರಿ ನಾನು ಉಗ್ರಾಣದ ಮನೆಗೆ ದಾಡಿ ಇಡುತ್ತಿದ್ದಾಗ ಗಿರಿಯಮ್ಮನವರು ಪುರಾಣಕ್ಕೆ ಹೋಗಿದ್ದವರು ವಾಪಸ್ ಬಂದರು. ಮೂರ್ತಿಗಳು, ಗಿರಿ ಇವರು ನೋಡು, ನೀನು ಮನೆಯಲ್ಲಿ ಇಲ್ಲದಿದ್ದಾಗ ಅಡಿಗೆ ಮನೆಗೆ ಹೋಗಿ ಕಲ್ಲು ಮನೆಗೆ ಎಲ್ಲ ಮುಟ್ಟುತ್ತಾರೆ ಎಂದು ದೂರು ಹೇಳಿದರು. ಆಕೆ ಹೋಗಲೇಳೋ ಹುಡುಗ, ಅಲ್ಲೇನಿದೆ, ಕೊಬ್ಬರಿ, ಬೆಲ್ಲ, ಅವಲಕ್ಕಿ, ಮುಸುರೆ ಪದಾರ್ಥ ಏನೂ ಇಲ್ಲ ಎಂದರು. ಮೂರ್ತಿಗಳು, ನಾನು ಬಂದ್ರೆ ಬೇಡವೆನ್ನುತ್ತಿ ಎಂದರು. ನಿನಗೆ ಆಚಾರ ಕಡಿಮೆ, ಅವರನ್ನು ನೋಡು, ವಿಭೂತಿ ಇಟ್ಕೊಳ್ತಾರೆ, ಮಂತ್ರ ಹೇಳ್ತಾರೆ, ಅವರಿಗೆ ಆಚಾರ ಇದೆ, ನಿನಗಿಲ್ಲ ಅಂದರು. ನಾವಿಬ್ಬರು ಹೊಟ್ಟೆ ಬಿರಿ ಏನಕ್ಕಿವು. ಇನ್ನೊಂದು ದಿನ ಗಿರಿಯಮ್ಮನವರು ಪುರಾಣ ಮುಗಿಸಿಕೊಂಡು ಸಂಜೆ ಮನೆಗೆ ಬಂದರು. ಮೂರ್ತಿಗಳು ಕೇಳಿದರು, ಏನು ಗಿರಿ ಈ ಹೊತ್ತು ಏನ್ ಕತೆ? ಆಂಜನೇಯ ದೇವರು ಲಂಕಾಪಟ್ಟಣದಲ್ಲಿ ರಾವಣನನ್ನು ಮೂದಲಿಸಿದರಲ್ಲ ಆ ಕತೆ. ಅದೇನ್ ಕತೆ? ಏನೋ ಮೂರ್ತಿ, ಇದು ಸುಳಿಯದೇನೋ ನಿನಗೆ? ಮುಖ್ಯ ಪ್ರಾಣ ದೇವರು ಬಾಲ ಸುತ್ತಿ ಸುರುಳಿ ಸುತ್ತಿ 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 ಎತ್ತರವಾಗಿ ಬೆಳೆದು ರಾವಣಾಸುರನ ಸಿಂಹಾಸನಕ್ಕಿಂತ ಮೂರು ಬಾರಿ ಎತ್ತರವಾಗಿ ತಮ್ಮ ಬಾಲದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲ್ವೇನೋ? ಹಾ ಹಾ ಹೌದೌದು. ಆಗ
ರಾವಣ ಕೇಳಿದ, ನೀನ್ ಯಾವ ಕೋತಿಯೋ ಅಂತ. ಆಂಜನೇಯ ದೇವರು, ನಾನು ಯಾರೇ, ನಾನು ನಿನ್ನನ್ನು ಧ್ವಂಸ ಮಾಡುವುದಕ್ಕೆ ಬಂದಿರುವವನು, ನೀನು ಯಾರು ಎಂದರು. ಅದಕ್ಕೆ ರಾವಣ ಹೇಳಿದ, ನಾನು ದಶಕಂಠ, ಎಲ್ಲ ದಿಕ್ಪಾಲಕರನ್ನು ಗೆದ್ದಿದ್ದೇನೆ ಅಂತ. ಆಗ ಪ್ರಾಣದೇವರು, ಓಹೋ ನೀನೆಯೋ ಆ ಹತ್ತು ತಲೆಯ ಹುಳು, ನಮ್ಮ ಕಿಷ್ಕಂದೆಯ ರಾಜ ವಾಲಿ ನಿನ್ನನ್ನೇನೋ ಕಂಕುಳಲ್ಲಿ ಇಟ್ಕೊಂಡು ಸಿರುಕಿಸಿದ್ದು, ನೀನೇನೋ ಆಗ ಕುಯಿಂಗ್ ಕುಯಿಂಗ್ ಕುಟ್ಟಿದ್ದು ನೋಡಿದೆಯ ಮೂರ್ತಿ, ಹೇಗೆ ಹೇಳಿದ್ರು ಮುಖ್ಯ ಪ್ರಾಣದೇವರು ಆ ರಾವಣನಿಗೆ ಜವಾಬನ್ನು. ಮೂರ್ತಿಗಳು ಮೊದಲು ಮುಸಿ ಮುಸಿ ನಗುತ್ತಿದ್ದವರು, ಆಮೇಲೆ ಗಟ್ಟಿಯಾಗಿ ನಗಲಾರಂಭಿಸಿದರು. ಆದರೂ ಅಜ್ಜಿಯಲ್ಲಿ ನಿರತಿಶಯವಾದ ಪ್ರೇಮ. ಮೂರ್ತಿಗಳಿಗೆ ಚಿಕ್ಕಂದಿನಲ್ಲಿಯೇ ತಾಯಿ ತೀರಿಕೊಂಡಿದ್ದರು. ಅವರನ್ನು ಬೆಳೆಸಿ ಸಲಹುತ್ತಿದ್ದವರು ಅಜ್ಜಿ ಗಿರಿಯಮ್ಮನವರು. ಆಕೆಯ ಮನಸ್ಸಿನ ನೈಜವಾದ ಸರಳತೆಯನ್ನು, ಪುರಾಣ ಶ್ರದ್ಧೆಯನ್ನು ನೋಡಿ ಮೂರ್ತಿಗಳಿಗೆ ತುಂಬಾ ಗೌರವ. ಆ ಸರಳ ಶ್ರದ್ಧೆಯನ್ನು ನನಗೆ ತೋರಿಸಬೇಕೆಂಬುದು ಅವರ ತಾತ್ಪರ್ಯ. ಆ ತೆರೆದ ಸರಳ ಶ್ರದ್ಧೆ ಅತ್ಯಂತ ಪೂಜ್ಯವಾದದ್ದು, ಅದೇ ಶರಣಾಗತಿ. ಆ ಸರಳ ಶ್ರದ್ಧೆಯೇ ಎಲ್ಲ ಮಹಾಕಾರ್ಯಕ್ಕೂ ಮೂಲ. ನಮ್ಮ ಇಂದಿನ ವೈಜ್ಞಾನಿಕ ಚಮತ್ಕಾರದ, ಬುದ್ಧಿ ವೈಪರೀತ್ಯದ, ಲೋಕ ಜೀವನಕ್ಕಾಗುತ್ತಿರುವ ಹಾನಿ ಇಳಿಯಬೇಕಾದರೆ ಈ ಸ್ವತಂತ್ರ ಬುದ್ಧಿ ಪ್ರವೃತ್ತಿಯ ಜೊತೆಗೆ ಅಂತ ಸರಳ ಶ್ರದ್ಧೆಯು ಜೊತೆಗೂಡಬೇಕು. ನರಸಿಂಹ ಮೂರ್ತಿಗಳ ಸಾಹಿತ್ಯ ಪ್ರೇಮದ ಕುರಿತು ಹಿಂದೆ ಹೇಳಿದ್ದೇನೆ, ಅದರ ಒಂದೆರಡು ಸಂದರ್ಭ ನೆನಪಿಗೆ ಬರುತ್ತಿದೆ. ನಾವು ಕೆಲವರು ಒಂದು ಬುಕ್ ಕ್ಲಬ್ ಎಂಬ ಸಂಸ್ಥೆಯನ್ನು ಮಾಡಿಕೊಂಡಿದ್ದೆವು. ಬಾಲಸುಂದರಂ ಅಯ್ಯರ್ ಅದಕ್ಕೆ ಅಧ್ಯಕ್ಷರಾಗಿದ್ದರು. ಎಂ ಜಿ ವರದಾಚಾರ್, ಪುಣಿಕಣ್ಣನ್, ಎಂ ವೆಂಕಟನಾರಾಯಣಪ್ಪ ಮೊದಲಾದವರು ಕಬ್ಬಿನ ಮೆಂಬರ್ಗಳು. ಅದರ ಉದ್ದೇಶವೇನೆಂದರೆ ಪ್ರತಿಯೊಬ್ಬರು ತಿಂಗಳಿಗೆ 1-2 ರೂಪಾಯಿ ಚಂದ ಕೊಡತಕ್ಕದ್ದು, ಆ ಹಣದಿಂದ ಯಾವುದಾದ್ರೂ ಒಂದು ಒಳ್ಳೆ ಪುಸ್ತಕವನ್ನು, ಗ್ರಂಥವನ್ನು ತರಿಸತಕ್ಕದ್ದು, ಆ ಗ್ರಂಥವನ್ನು ನಮ್ಮ ಪೈಕಿ ಯಾರಾದರೂ ಒಬ್ಬರು ಚೆನ್ನಾಗಿ ವ್ಯಾಸಂಗ ಮಾಡಿ ಸಾರಾಂಶವನ್ನು ಉಪನ್ಯಾಸ ರೂಪದಲ್ಲಿ ಬರೆಯತಕ್ಕದ್ದು, ತಿಂಗಳಿಗೆ ಒಂದು ದಿನ ಸದಸ್ಯರು ಸೇರಿದಾಗ ಆ ಪ್ರಬಂಧವನ್ನು ಓದತಕ್ಕದ್ದು. ಇದರಿಂದ ಸಮಸ್ತ ಸದಸ್ಯರಿಗೂ ಒಂದು ಹೊಸ ಗ್ರಂಥದ ಪರಿಚಯವಾಗುತ್ತದೆ. ಆನಂತರ ಆ ಗ್ರಂಥವನ್ನು ಕ್ಲಬ್ಬಿನ ಭಂಡಾರದಲ್ಲಿ ಇರಿಸಿದಲ್ಲಿ ಸದಸ್ಯರು ಯಾರು ಬೇಕಾದರೂ ಅದನ್ನು ತೆಗೆದುಕೊಂಡು ಹೋಗಿ ಓದಿ ಹಿಂದಿರುಗಿಸಬಹುದು. ಈ ಸಂಸ್ಥೆ 1-2 ವರ್ಷಗಳ ಕಾಲ ನಡೆಯುತ್ತೆಂದು ನನಗೆ ಜ್ಞಾಪಕ. ಅದು ಹೇಗೆ ನಿಂತು ಹೋಯಿತು ಹೇಳಲಾರೆ. ಇಂಥ ಸಂಸ್ಥೆಗಳಿಗೆ ಜನ ಮೊದಮೊದಲು ಉತ್ಸಾಹದಿಂದ ಸೇರುತ್ತಾರೆ. ಕೆಲವರು ಜಂಬಕ್ಕಾಗಿ ಸೇರುತ್ತಾರೆ, ಕೆಲವರು ದಾಕ್ಷಿಣ್ಯಕ್ಕಾಗಿ ಸೇರುತ್ತಾರೆ. ಜಂಬಗಾರರಲ್ಲಿಯೂ ದಾಕ್ಷಿಣ್ಯಗಾರರಲ್ಲೂ 1-2 ತಿಂಗಳು ಕಳೆದ ಮೇಲೆ ಉತ್ಸಾಹ ಕುಗ್ಗುತ್ತದೆ, ಚಂದ ಹಣ ಬಾಕಿ ಬೀಳುತ್ತದೆ, ಹೊಸ ಪುಸ್ತಕ ಬರಲಿಲ್ಲವೆಂಬ ಗುಣಗಾಟ ಪ್ರಾರಂಭವಾಗುತ್ತದೆ, ಪ್ರಬಂಧ ಲೇಖಕರ ವಿಷಯದಲ್ಲಿ ಆಕ್ಷೇಪಣೆ ಹೊರಡುತ್ತದೆ. 1-2 ವಾರಗಳಲ್ಲಿ ಸಂಸ್ಥೆ ತಣ್ಣಗಾಗುತ್ತದೆ. BCC ಇಷ್ಟು ಸುಲಭವಾಗಿ ಮುರಿದು ಹೋಗತಕ್ಕದ್ದೇ ನಮ್ಮ ಉತ್ಸಾಹ ಅಲ್ಲ, ಖಂಡಿತವಾಗಿ ಅಲ್ಲ. ಮತ್ತೊಂದು ಪ್ರಾರಂಭ ಮಾಡಿದೆವು, ಅದಕ್ಕೆ BCC ಎಂದು ತಮಾಷೆ ಹೆಸರು ಕೊಟ್ಟರು. ಹಾಗಂದರೆ ಬ್ಯಾಂಗ್ಳೂರ್ ಸಿಟಿಸನ್ಸ್ ಕ್ಲಬ್ ಎಂದರೂ ಆಗಬಹುದು, ಕ್ರ್ಯಾಕ್ಸ್ ಕ್ಲಬ್ ಎಂದು ಆಗಬಹುದು. ಈ ಎರಡನೇ ಅರ್ಥವೇ ನಮ್ಮ ಮನಸ್ಸಿನಲ್ಲಿ ಇದ್ದದ್ದು. ಕ್ರ್ಯಾಕ್ ಅಂದ್ರೆ ಐಲು ಪೈಲು. ಈ ಸಂಸ್ಥೆಯ ಕಾರ್ಯಕ್ರಮ ಹೇಗೆ? ನಮ್ಮಲ್ಲಿ ಒಬ್ಬರನ್ನು ಒಂದು ಗೊತ್ತಾದ ವಿಷಯದಲ್ಲಿ ಕುರಿತು ಉಪನ್ಯಾಸ ಮಾಡುವಂತೆ ಒಪ್ಪಿಸತಕ್ಕದ್ದು. ಉಪನ್ಯಾಸದ ದಿವಸ ಸದಸ್ಯರೆಲ್ಲರೂ ಭೋಜನಕ್ಕೆ ಸೇರತಕ್ಕದ್ದು. ಆಮೇಲೆ ಉಪನ್ಯಾಸ, ಆಮೇಲೆ ಚರ್ಚೆ, ಆಮೇಲೆ ಭೋಜನ. ಹೀಗೆ ತಿಂಗಳಿಗೆ ಒಂದಾದರೂ ನಡೆಯಬೇಕು ಎಂದು. ಇದರಂತೆ ನಾವು ಸೇರಿದ ಮೊದಲನೇ ಸಭೆಯ ನಿಯಮ ಕೊಂಚ ವ್ಯತ್ಯಾಸವಾಯಿತು. ಭೋಜನ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ತರಬೇಕೆಂದು ಅಪ್ಪಣ್ಣನವರನ್ನು ಕೇಳಿಕೊಂಡೆವು. ಉಪನ್ಯಾಸದ ಸ್ಥಳ ಐರಿಷ್ ಪ್ರೆಸ್ಸಿನ ಕಟ್ಟಡ, ಅದು ಸಿದ್ದಿಕಟ್ಟೆಯಲ್ಲಿರುವ ಗುಂಡೋಪಾಂತರ ಮನೆ. ಅಲ್ಲಿ ಒಂದು ದೊಡ್ಡ ಕೋಣೆಯೇ, ಒಂದು ಪಕ್ಕದಲ್ಲಿ ಜಮಖಾನೆ ಹಾಸಿ ಹೂವು ಗಂಧ ಇಟ್ಟು ಉಪನ್ಯಾಸ ಏರ್ಪಾಡು, ಇನ್ನೊಂದು ಪಕ್ಕದಲ್ಲಿ ಭೋಜನ ಏರ್ಪಾಡು. ಭೋಜನ ಸಾಮಗ್ರಿಗಳು ಘಮಘಮ ಆಯಿಸುತ್ತಿದ್ದವು. ಅಂದಿನ ಉಪನ್ಯಾಸಕರ್ತರು ವರದಾಚಾರ್ಯರು, ಸೊಗಸಾದ ಮಾತುಗಾರರು. ಅವರು ಕೋಣೆಯೊಳಗೆ ಕಾಡುತ್ತಿಡುತ್ತಂತೆ ಒಂದು ಸಾರಿ ಗಟ್ಟಿಯಾಗಿ ಉಸಿರಿಡ್ಕೊಂಡು ಯಾರೋ ಒಬ್ಬರು ಹೇಳಿದರು, ಉಪನ್ಯಾಸ ನಡೆದ ಮೇಲೆ ಊಟ ಎಲ್ಲಾದರೂ ಉಂಟೆ? ಅನ್ನಪರ ಬ್ರಹ್ಮ ಸ್ವರೂಪ, ಅದಕ್ಕೆ ಅವಮಾನ ಮಾಡುತ್ತಾರೆಯೇ? ಉಪನ್ಯಾಸ ಎಲ್ಲಿ ಹೋಗುತ್ತದೆ? ಮೊದಲು ಊಟವಾಗಿ ಬಿಡಲಿ. ಇದು ಎಲ್ಲರಿಗೂ ಇಷ್ಟವಾದ ವಾದವೇ, ಪುಷ್ಕಳವಾದ ಭೋಜನ. ಅನಂತರ 15 ನಿಮಿಷ ವರದಾಚಾರ್ಯರು ವಿನೋದವಾಗಿ ಮಾತಾಡಿ ಉಪನ್ಯಾಸದ ಶಾಸ್ತ್ರ ಮುಗಿಸಿದರು. ಅದು ಇಷ್ಟಕ್ಕೂ ಪ್ರಾರಂಭೋತ್ಸವ ತಾನೇ, ಮುಂದಿನ ಸಲ ಪರಿಷ್ಕಾರವಾಗಿ ಮಾಡೋಣ ಎಂದುಕೊಂಡೆವು. ರಾತ್ರಿ 10 ಗಂಟೆಯಾಗಿತ್ತು, ಎಲ್ಲರಿಗೂ ನಿದ್ರೆ ಮಂಪರು. ಅಲ್ಲಿಂದ ಮುಂದಿನ ಕೂಟ, ಅದು ನರಸಿಂಹಮೂರ್ತಿಗಳ ಉಪನ್ಯಾಸ. ಅವರದು ಗ್ರೋಟಿಯಸ್, ಫಾದರ್ ಆಫ್ ಇಂಟರ್ನ್ಯಾಷನಲ್ ಲಾ, ದೇಶ ವಿದೇಶ ಸಂಬಂಧ ಕಾನೂನಿನ ಮೂಲ ಪುರುಷ ಗ್ರೋಷಸ್, ಅದು ವಿಷಯ. ಆ ಹೊತ್ತು ಅಪ್ಪಣ್ಣನವರದೇ ಸರಬರಾಜು. ಆ ದಿನದ ವಾದ ಇನ್ನೊಂದು ರೀತಿಯಲ್ಲಿ, ಊಟವೆಂಬುದು ಜುಜುಬಿ ವಿಚಾರ, ಉಪನ್ಯಾಸ ಘನ ವಿಚಾರ. ಮೊದಲು ಜುಜುಬಿ ವಿಚಾರವನ್ನು ಮುಗಿಸಿದರೆ ಒಂದೇ ಮನಸ್ಸಿನಿಂದ ಘನ ವಿಚಾರಕ್ಕೆ ಕೊಡಬಹುದು. ಸಭಿಕರೆಲ್ಲ ಏಕಮುಖದಿಂದ ಇದನ್ನು ಅಂಗೀಕರಿಸಿದರು. ಅಂದು ಈರುಳ್ಳಿ ಬದನೆಕಾಯಿ ಇತ್ಯಾದಿ ತರಕಾರಿಗಳ ಹುಳಿ, ಅಗಲಗಲವಾದ ಹಪ್ಪಳ, ಬಾಳೆದಿಂಡಿನ ಅರುಳು ಸಂಡಿಗೆ, ಕೀರು, ಚಿರೋಟಿ, ಅಂಬೊಡೆ ವಗೈರೆ. ಭೋಜನಾನಂತರ ತಾಂಬೂಲ ಚರ್ವಣಕ್ಕೆ ಕುಳಿತೆವು. ಗಂಟೆ ಸುಮಾರಿಗೆ ಬಂದಿತ್ತು. ಮೂರ್ತಿಗಳು ಪ್ರಬಂಧವನ್ನು ಓದತಕ್ಕದೆಂದು ಕೇಳಿಕೊಂಡದಾಯಿತು. 2 ಆಳು ತಿರುಗಿಸುವಷ್ಟರಲ್ಲಿ 15 ಮಂದಿಯಲ್ಲಿ 5 ಜನ ರೆಪ್ಪೆ ಮುಚ್ಚಿದ್ದರು, ಇನ್ನು 5 ಜನ ಗೊರಕೆ ಕೇಳಿಸುತ್ತಿತ್ತು. ವರದಾಚಾರ್ಯ, ಭೀಮರಾವ್, ನಾನು, ಈ 3 ಮಂದಿ ಮಾತ್ರ ಮನಸ್ಸು ಗಟ್ಟಿ ಮಾಡಿಕೊಂಡು ರೆಪ್ಪೆ ಬಿಟ್ಟು ಕುಳಿತಿದ್ದೆವು. ಇನ್ನು 5 ನಿಮಿಷ ಕಳೆದ ಮೇಲೆ ವರದಾಚಾರ್ಯ ಹೇಳಿದರು, ವಿ ಶಲ್ ಟೇಕ್ ಇಟ್ ಆಸ್ ರೀಡ್, ವಿ ವಿಲ್ ಪ್ರಿಂಟ್ ಇನ್ ಕರ್ನಾಟಕ, ವಿ ಮೇ ರೀಡ್ ಇಟ್ ಆಫ್ಟರ್ವರ್ಡ್ಸ್. ಇನ್ನೊಬ್ಬರು ವಿದ್ವತ್ತಿಗೆ ಪ್ರತಿಫಲ.
ಕೆಲವು ವಾರಗಳಾದ ಮೇಲೆ ಉಪನ್ಯಾಸ ಪತ್ರಿಕೆಗಳಲ್ಲಿ ಅಚ್ಚಾಯಿತು. ಅದನ್ನು ಓದಿದ ಒಬ್ಬ ದೊಡ್ಡ ಮನುಷ್ಯರು ಮೂರ್ತಿಗಳಲ್ಲಿ ಸಲಿಗೆಯಿಂದ ಮಾತನಾಡುವರು, ಏನೋ ಮೂರ್ತಿ ನೀನು ಬರೆದಿರುವುದು, ಅದು ಗ್ರೋಷಸ್ ಅಂತಿಯಲ್ಲ ಅಟ್ರೋಷಸ್ ಅಂತಿಯಲ್ಲ, ಅದೆಲ್ಲ ನಮ್ಮ ತಲೆಗೆ ಹಿಡಿಯುತ್ತೀಯೇ. ಇದು ವಿದ್ವತ್ತಿಗೆ ದೊರೆತ ಪ್ರತಿಫಲ. ಇಂತಹ ಸಂಸ್ಥೆಗಳು ಇನ್ನು ಮೂರು ನಾಲ್ಕನ್ನು ನಾವು ಹುಟ್ಟು ಹಾಕಿದೆವು. ಮೂರ್ತಿಗಳು ಉತ್ಸಾಹ ಹಾಸ್ಯ ಮಾಡಿ ನಗುತ್ತಾ ನಮ್ಮೊಡನೆ ದನಿಗೂಡಿಸುತ್ತಿದ್ದರು. ನನ್ನನ್ನು ಸಾರ್ವಜನಿಕ ಜೀವನಕ್ಕೆ ಒಡಂಬಡಿಸಿ ಸಾರ್ವಜನಿಕ ನೀತಿಯನ್ನು ನನಗೆ ಪಾಠ ಕಲಿಸಿದ ಗುರುಗಳಲ್ಲಿ ಮೊದಲನೆಯವರೆಂದರೆ ನರಸಿಂಹಮೂರ್ತಿಗಳು. ಅವರ ನಂತರ ವಾಜಪೇಯಿ ವೆಂಕಟಸುಬ್ಬಯ್ಯನವರು. ಮೂರ್ತಿಗಳು ನಾನು ಯಾವ ಕಮಿಟಿಗೆ ಸೇರಿದವನು, ಯಾವ ಸಂಘ ಸದಸ್ಯ, ಯಾವ ಸಾರ್ವಜನಿಕ ಮನಸ್ಸುಳ್ಳವನು ಎಂದು ಆಗಾಗ ವಿಚಾರಿಸುವರು. ಮೀಟಿಂಗ್ನ ಹೊತ್ತಿಗೆ ವೇಳೆ ತಪ್ಪದೆ ಹೋಗಬೇಕೆಂದು ಒತ್ತಾಯ ಪಡಿಸುತ್ತಿದ್ದರು. ಮೀಟಿಂಗ್ಗೆ ಸಂಬಂಧಪಟ್ಟ ಎಲ್ಲ ಕಾಗದ ಪತ್ರಗಳನ್ನು ಜಾಗರೂಕವಾಗಿ ಮುಂಚೆಯೇ ಓದಿರಬೇಕೆಂದು ವಿಧಿಸುವರು. ಮಾತುಕತೆಗಳಲ್ಲಿ ವಿನಯ ಮರ್ಯಾದೆಗಳು ಹೇಗಿರಬೇಕೆಂದು ತಿಳಿಸುವರು. ಮೀಟಿಂಗಿನ ವಿಷಯವನ್ನು ಕುರಿತು ಸಂಗ್ರಹವಾಗಿ ಚರ್ಚಿಸುವರು. ವಿಷಯದ ಪರವಾಗಿ ಹೇಳಬೇಕಾದ್ದನ್ನು, ವಿರೋಧವಾಗಿ ಹೇಳಬೇಕಾದ್ದನ್ನು ಸೂಕ್ಷ್ಮವಾಗಿ ಹೇಳಿ ನಿರ್ಣಯವನ್ನು ನನ್ನ ಸ್ವಂತ ವಿಚಾರಕ್ಕೆ ಬಿಡುವರು. ಯಾವುದರಲ್ಲಿಯೂ ನೀತಿ ಒಂದುಂಟು, ದೊಡ್ಡ ದಾರಿಯೂ ಒಂದುಂಟು. ಸತ್ಯದಿಂದಲೂ ನೀತಿಯಿಂದಲೂ ಯಾವ ಸಂದರ್ಭದಲ್ಲಿಯೂ ಎಷ್ಟು ಮಾತ್ರವೂ ಸಡಿಲಗೊಳ್ಳಬಾರದೆಂದು ಪದೇ ಪದೇ ಹೇಳುವರು. ಮತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಗ್ರಂಥ ನೋಡು, ಈ ಪತ್ರಿಕೆ ಓದು ಎಂದು ಹೇಳಿ ಪಕ್ಷ ಪ್ರತಿಪಕ್ಷ ಎರಡರಲ್ಲೂ ವ್ಯಾಸಂಗ ಮಾಡಿಸುವರು. ಅವರ ಈ ಪ್ರಭಾವಕ್ಕೆ ಸಿಕ್ಕಿ ಬೆಳೆದವನು ನಾನು. ಮೂರ್ತಿಗಳು ಮೈಸೂರು ವಿಶ್ವವಿದ್ಯಾನಿಲಯದ ಗ್ರಂಥ ಭಂಡಾರದ ಅಧಿಕಾರಿಯಾಗಿ ಮೈಸೂರಿಗೆ ಹೋಗುವವರೆಗೂ ಅವರು ನಾನು ದಿನಕ್ಕೆ ಒಂದು ಸಾರಿ ಆದರೂ ಕಲಿತು ಮಾತನಾಡದಿದ್ದ ದಿನವಿಲ್ಲ. ಮೂರ್ತಿಗಳು ನಾನು ಸೇರಿ ಮಾಡಿದ ಸಾರ್ವಜನಿಕ ಪ್ರಯತ್ನಗಳು ಎಷ್ಟೆಂಬುದು ನೆನಪಿಲ್ಲ. ಅಂತ ಪ್ರತಿಯೊಂದು ಪ್ರಯತ್ನದಲ್ಲೂ ಬಹುಶಃ ನಮ್ಮೊಡನೆ ಇರುತ್ತಿದ್ದುದು ಎಂ ಜಿ ವರದಾಚಾರ್ ಮತ್ತು ಕೆ ಎಸ್ ಕೃಷ್ಣಯ್ಯರ್. ಕೃಷ್ಣಯ್ಯರ್ ಅವರ ಐರಿಷ್ ಪ್ರೆಸ್ಸಿನ ಕಟ್ಟಡಕ್ಕೆ ಅಂಟಿಕೊಂಡಂತೆ ಒಂದು ಸಣ್ಣ ಕೊಠಡಿ ಇತ್ತು. ಅದು ಹೊರಚಾಗಿ ಬೀದಿಯಿಂದ ಜನ ಬರಲು ಅನುಕೂಲವಾಗುವಂತೆ ಇತ್ತು. ಆಗ ಅಲ್ಲಿ ಪಾಪ್ಯುಲರ್ ಎಜುಕೇಷನ್ ಲೀಗ್ ಎಂಬ ಸಂಸ್ಥೆಯನ್ನು ನಾವು ಪ್ರಾರಂಭಿಸಿದೆವು. ಅಲ್ಲಿ ಒಂದು ವಾಚನಾಲಯ, ವಾರಕ್ಕೆ ಒಂದೋ ಎರಡೋ ಉಪನ್ಯಾಸ. ಉಪನ್ಯಾಸವೆಂದರೆ ನಮಗೆ ಸುಲಭವಾಗಿ ದೊರಕುತ್ತಿದ್ದುದು ವರದಾಚಾರ್ಯರ ವಾಗ್ವೈಖರಿ. ಅವರು ನಗುತ್ತಾ ಬರುವರು, ನಮ್ಮನ್ನೆಲ್ಲ ನಗಿಸುವರು. ಈ ಚಟುವಟಿಕೆ ಒಂದು ಆರು ತಿಂಗಳ ಕಾಲ ನಡೆಯಿತು. ಇಂಥ ಮತ್ತೊಂದು ಚಟುವಟಿಕೆ ರಾಮಕೃಷ್ಣ ಸರ್ವಿಸ್ ಲೀಗ್. ಇದು ರಾಮಕೃಷ್ಣ ಪರಮಹಂಸನ ಮೇಲಣ ಭಕ್ತಿಯ ಉದ್ರೇಕ. ಭಜನೆಯು ನಮ್ಮ ಕಾರ್ಯಕ್ರಮದಲ್ಲಿ ಸೇರಿತ್ತು. ನಮ್ಮ ಸಂಗಡಿಗರಲ್ಲಿ ಒಬ್ಬರಾದ ಅನಂತ ಪದ್ಮನಾಭ ಅಯ್ಯರ್ ಅವರದು ಇದಕ್ಕೆ ಹೆಚ್ಚು ಪ್ರೋತ್ಸಾಹ. ಹೌದು ಅಂದರೆ ಇದೆಲ್ಲ ಮಾಡಬೇಕು, ನಮ್ಮ ಜನಕ್ಕೆ ದೊಡ್ಡ ದೊಡ್ಡ ಐಡಿಯಲ್ಸ್ ಹೇಳಿ ಉತ್ಸಾಹ ಗಳಿಸಬೇಕು. ಎಲ್ಲ ಪಾಡುಪಟ್ಟೆವು. ಈ ಎಲ್ಲ ಪ್ರಯತ್ನಗಳಲ್ಲಿಯೂ ಮೂರ್ತಿಗಳದ್ದು ನಮಗೆ ಬೆಂಬಲ, ಮುಖ್ಯ ಬೆಂಬಲ. ಕಡೆಯದಾಗಿ ಮೂರ್ತಿಗಳಿಗೆ ಇದ್ದ ಸೆನ್ಸ್ ಆಫ್ ಹ್ಯೂಮರ್, ಹಾಸ್ಯಾಸ್ಪದವನ್ನು ಕಾಣುವ ಶಕ್ತಿ ಬಹುತೀವ್ರವಾಗಿತ್ತು. ನಮ್ಮ ಎಲ್ಲ ಪ್ರಯತ್ನಗಳ ಸಾಧ್ಯ ಅಸಾಧ್ಯತೆಗಳನ್ನು ಅವರು ಚೆನ್ನಾಗಿ ಅಂತರಂಗದಲ್ಲಿ ಕಂಡುಕೊಂಡಿದ್ದರು. ಆದರೆ ನಮ್ಮ ಉತ್ಸಾಹವನ್ನು ಕೆಡಿಸಬಾರದೆಂದು ತಾವು ಉತ್ಸಾಹ ತೋರಿಸುತ್ತಿದ್ದರು. ಇನ್ನು ಅವರ ಔದಾರ್ಯವೋ ಎಂದರೆ ಅವರ ಕೈಯಲ್ಲೆಲ್ಲ ಸಂದುಗಳೇ, ಹಿಡಿತವೇ ಇಲ್ಲ. ಸಂಬಳ ಆ ಕಾಲದ ದರ್ಜೆಗೆ ಭಾರಿಯದೆಂದು ಕಂಡರೂ ಅವರು ನಿತ್ಯ ಪುರಂದರದಾಸರು. ಕೋಆಪರೇಟಿವ್ ಸೊಸೈಟಿಗಳು, ಬ್ಯಾಂಕ್ಗಳು ಇಲ್ಲದೆ ನಮಗೆ ಸಾಲ ಎಲ್ಲಿ ಹುಟ್ಟಬೇಕು, ನಮ್ಮ ಮಾನ ಹೇಗೆ ಉಳಿಯಬೇಕು ಎಂದು ಪದೇ ಪದೇ ಹೇಳುವರು. ಅವರು ತೊಡುತ್ತಿದ್ದ ದಿರುಸು ಹಳೆಯ ಹಳ್ಳಿ ಮೇಷ್ಟ್ರದ್ದು. ಸುಕ್ಕು ಸುಕ್ಕಾದ ಈಜಾರು, ಸುಕ್ಕು ಸುಕ್ಕಾದ ಪಂಚೆ, ಸುಕ್ಕು ಸುಕ್ಕಾದ ಕೋಟು. ಅವರ ಕೋಟನಂತೂ ನಾನು ವರ್ಣಿಸಲಾರೆ, ಅವರೇ ನಗುವರು. ಒಂದು ದಿನ ಮೂರ್ತಿಯವರು ಬಚ್ಚಲ ಮನೆಯ ಕಡೆಗೆ ಹೊರಡಲು ತಂಬಿಗೆಯಲ್ಲಿ ನೀರು ಎತ್ತಿಡಿಯುವಷ್ಟರಲ್ಲಿ ಅವರಿಗೆ ಒಂದು ಸಂದೇಹ ಹೊಳೆಯಿತು. ನನ್ನನ್ನು ಕೇಳಿದರು, ಏನ್ರಿ ದ್ವೈತ ರೀತಿಯಲ್ಲಿ ಲೈಬ್ನಿಟ್ಸ್ ಹೇಳುವುದಕ್ಕೂ ಪಾಸ್ಕಲ್ ಹೇಳುವುದಕ್ಕೂ ಏನು ವ್ಯತ್ಯಾಸ, ಎರಡು ಸಮಸಮನಾಗಿ ಕಾಣುತ್ತದಲ್ಲ. ನಾನು ಈ ಪ್ರಶ್ನೆ ಈಗಲೇ ಫೈಸಲಾಗಬೇಕೋ ಅಥವಾ ನೀವು ಈ ಕೆಲಸ ಮುಗಿಸಿಕೊಂಡು ಬರುವವರೆಗೆ ಪುರುಸೊತ್ತುಂಟು. ನಾನು ಹೀಗೆ ಹೇಳುವವರೆಗೆ ಸಂದರ್ಭದ ಸ್ವಭಾವ ಅವರಿಗೆ ಗೋಚರಿಸಲಿಲ್ಲ. ನನ್ನ ಮಾತು ಕೇಳುತ್ತಲೇ ತಂಬಿಗೆಯನ್ನು ಅಲ್ಲೇ ನೆಲದ ಮೇಲೆ ಕುಕ್ಕಿ ನಗುವಿನಲ್ಲಿ ಎಲ್ಲವನ್ನು ಮರೆತೇ ಬಿಟ್ಟರು. ಹೀಗೆ ಪದೇ ಪದೇ ಆಗುತ್ತಿತ್ತು. ಯಾವ ಪ್ರಶ್ನೆಯೇ ಆಗಲಿ ಅವರು ಅದನ್ನು ಇದಮಿತ್ತಮೆಂದು ನಿರ್ಣಯಿಸುತ್ತಿರಲಿಲ್ಲ. ಸಾಮಾನ್ಯವಾಗಿ ಅವರು ಮಚ್ ಮೈಟ್ ಬಿ ಸೆಡ್ ಆನ್ ದ ಬೋತ್ ಸೈಡ್ಸ್ ಎಂದು ಆಡಿಸನ್ ಪ್ರಬಂಧಕಾರ ತನ್ನ ಕಥಾನಾಯಕನ ಬಾಯಿಂದ ಹೇಳಿಸುವಂತೆ ಉತ್ತರ ಕೊಡುವರು. ಆಗ ನಾವು ಯಾರಾದರೂ ಮೂರ್ತಿ ಈಗ ನೀವು ಜಡ್ಜಿ ಆಗಿದ್ದರೆ ಹೇಗೆ ತೀರ್ಮಾನಿಸುತ್ತಿದ್ದೀರಿ ಎಂದು ಕೇಳಿದರೆ ಭಗವಂತ ನನ್ನನ್ನು ಆ ಸಂಕಟಕ್ಕೆ ಸಿಕ್ಕಿಸಲಿಲ್ಲ ಎನ್ನುವರು. ನಿರ್ಣಯ ಮಾಡುವ ಜವಾಬ್ದಾರಿಗೆ ಅವರು ಸಿದ್ಧರಾಗಿರಲಿಲ್ಲ. ಮೂರ್ತಿಗಳಿಗೆ ಆಗಾಗ ನಾವು ಏಕಾಕಿಯಾಗಿರಬೇಕೆಂದು ಯೋಚನೆ ಬರುತ್ತಿತ್ತು. ಬೇರೆಯಾಗಿ ಒಬ್ಬಂಟಿಯಾಗಿರುವುದು, ಊಟ ಹಗುರ ಮಾಡಿಕೊಳ್ಳುವುದು ಈ ನಿಯಮದಲ್ಲಿ ಹೆಚ್ಚು ಅನುಸರಿಸಬೇಕೆಂದು ಅವರ ಮನಸ್ಸು. ಇದಕ್ಕಾಗಿ ಅವರು ಸ್ವಯಂಪಾಕದ ಹುಚ್ಚು. ಒಂದು ದಿನ ಶ್ರೀನಿವಾಸ ಶಾಸ್ತ್ರಿಗಳು ಮೈಸೂರಿಗೆ ಬಂದಿದ್ದಾಗ ಅವರು ನಾನು ಮೂರ್ತಿಗಳ ಮನೆಗೆ ಹೋದೆವು. ಶಾಸ್ತ್ರಿಗಳಿಗೆ ಮೂರ್ತಿಯವರಲ್ಲಿ ತುಂಬಾ ಗೌರವ ಪ್ರೀತಿ. ಮನೆಯೊಳಗೆ ಕಾಲಿಟ್ಟು ಆತನನ್ನು ನಡುಮನೆಯಲ್ಲಿ ಕಾಣದೆ ಬಹುಶಃ ಕೋಣೆಯಲ್ಲಿ ಏಕಾಂತದಲ್ಲಿ ಗ್ರಂಥ ವ್ಯಾಸಂಗದಲ್ಲಿ ಇರಬಹುದು ಎಂದು ಕೋಣೆಯ ಬಾಗಿಲು ನುಗ್ಗಿದೆವು. ನೋಡಿದ್ದೇನು, ಮೂರ್ತಿಗಳು ಸ್ಟವ್ ಮುಂದೆ ಕೂತು ಪಾತ್ರೆಯಲ್ಲಿ ಏನೋ ಬೇಯಿಸುತ್ತಾ ಆಲೂಗಡ್ಡೆಯನ್ನು ಹೆಚ್ಚುತ್ತಿದ್ದರು. ನಾವು ದಿಢೀರನವರಿಗೆ ಕಾಣಿಸಿದ ಗಾಬರಿಯಲ್ಲಿ ಎದ್ದು ನಿಂತು ನಮ್ಮನ್ನು ಸ್ವಾಗತಿಸಿದ್ದರು. ಕೈಯಲ್ಲಿ ಅವಸರದಲ್ಲಿ ಅಲ್ಲಿದ್ದ ಪಾತ್ರೆ ಕೈಗೆ ಕಾಲೊತ್ತಾಗಿ ಅದು ಉರುಳಿತು, ನೀರು ಚೆಲ್ಲಿತು. ನಾನು ಕೇಳಿದೆ, ಮೂರ್ತಿ ಇದೇನು ಅವಸ್ಥೆ, ಸ್ವಯಂ ಪಾಕದ ಹುಚ್ಚೇನು, ನಿಮ್ಮ ಕೈಯಲ್ಲಿ ಇದಾಗುತ್ತದೆಯೇ, ಅರ್ಧ ಬೆಂದ ಅನ್ನ ತಿಂದು ಕಾಯಿಲೆ ಮಲಗೀರಾ ಎಂದೆ. ಅಷ್ಟರೊಳಗೆ ನನ್ನ ಮಾತು ಕೇಳಿಸಿಕೊಂಡ ಮೂರ್ತಿಗಳ ಹೆಂಡತಿ ಶ್ರೀಮತಿ ನರಸಮ್ಮನವರು ಒಳಗಿಂದ ನಾವಿದ್ದ ಕಡೆ ಬಂದು, ನೋಡಿಪ್ಪ
ಇವರು ಮಾಡುವುದನ್ನು. ನಾನು ಎಷ್ಟು ಹೇಳಿದ್ರು ಕೇಳುವುದಿಲ್ಲ. ಅದೇನು ನಿಯಮವಂತೆ ನಿಯಮ, ನಾನು ನಿಯಮದಿಂದ ಮಾಡಿದ ಅಡಿಗೆ ಅವರಿಗೆ ಬೇಡವಂತೆ, ನಾನೇನು ಯಾಕಿರುವುದು ಎಂದರು. ಅಸಮಾಧಾನದ ನಿಷ್ಠುರದ ಮಾತನ್ನಾಡಿದರು. ಮೂರ್ತಿಗಳು ಮಹಾಕನಿಕರವಂತರು. ಹೋಗಲಿ, ಅದೆಲ್ಲ ತಪ್ಪಾಯಿತು ಎಂದು ಕ್ಷಮೆ ಬೇಡಿದರು. ಈಗ ಶ್ರೀಮತಿ ನರಸಮ್ಮನವರ ಕುಳಿತು ಹೇಳಬೇಕೆನಿಸುತ್ತದೆ. ಆಕೆ ಶ್ರೀಮಂತರ ಮಗಳು. ಆಕೆಯ ತಂದೆ ಪ್ರಸಿದ್ಧರಾಗಿದ್ದ ಗೌರ್ಮೆಂಟ್ ಅಡ್ವೊಕೇಟ್ ಜನರಲ್ ಎಸ್ ನಾರಾಯಣರಾಯರು, ಭದ್ರಾಶ್ರಯ ಅವರ ಮನೆ. ಹೀಗೆ ಐಶ್ವರ್ಯವಂತರ ಮನೆಯಲ್ಲಿ ಹುಟ್ಟಿ ಬೆಳೆದರು ನರಸಿಂಹನವರು. ಗರ್ವವಿಲ್ಲದವರು, ಮಹಾ ಆಚಾರ ನಿಷ್ಠರು. ಮಡಿಗಾಗಿಯೂ ಆಚಾರಕ್ಕಾಗಿಯೂ ಭಗವತ್ ಸೇವೆಗಾಗಿಯೂ ತಮ್ಮ ಜೀವಮಾನವನ್ನು ತೆಗೆದರು. ಅಂತ ಪತಿವ್ರತ ಶಿರೋಮಣಿಯನ್ನು ನೆನೆಸಿಕೊಳ್ಳುವುದೇ ಒಂದು ಪುಣ್ಯ. ನೀತಿಗುಣ. ನಾವು ನಾಲ್ವರ ಐವರು ಸ್ನೇಹಿತರು ಆ ಕಾಲದಲ್ಲಿ ಶೇಷಾದ್ರಿ ಮೆಮೋರಿಯಲ್ ಕಟ್ಟಡದಲ್ಲಿದ್ದ ಸೆಂಚುರಿ ಕ್ಲಬ್ನಲ್ಲಿ ಸಂಜೆ ಸೇರುತ್ತಿದ್ದೆವು. ಕೊಂಚ ಉಪಹಾರ, ತುಂಬಾ ಹರಟೆ, ಚರ್ಚೆ, ಇದು ನಮ್ಮ ಕಾರ್ಯಕ್ರಮ. ಒಂದು ಸಂಜೆ ಮೂರು ನಾಲ್ಕು ಮಂದಿ ಸ್ನೇಹಿತರು ನಮ್ಮ ಜೊತೆಯಲ್ಲಿದ್ದರು. ಅದೇ 6:30 YMCA ಸಭಾಮಂದಿರದಲ್ಲಿ ಒಂದು ಉಪನ್ಯಾಸ ಏರ್ಪಾಡಾಗಿತ್ತು. ಉಪನ್ಯಾಸ ಕೊಡತಕ್ಕವರು ಮದರಾಸಿನ ಒಬ್ಬ ಪ್ರಸಿದ್ಧರಾದ ಐರೋಪ್ಯ ಮಹಿಳೆ. ನಾವು ಕ್ಲಬ್ಬಿನಿಂದ ಉಪನ್ಯಾಸದ ಹೊತ್ತಿಗೆ ಅಲ್ಲಿ ಹೋಗತಕ್ಕದ್ದೆಂದು ಯೋಚನೆ ಮಾಡಿದೆವು. ತಿಂಡಿಯ ಸಂಭ್ರಮ ಮುಗಿದು ಕೂಡಲೇ ಇಬ್ಬರು ಸ್ನೇಹಿತರು ಅಲ್ಲಿಂದ ಹೊರಡಲು ಬೇರೆಯಾಗಿ ಅನುವಾಗಿ ನಿಂತರು. ಮೂರ್ತಿಗಳು ಅವರನ್ನು ಕೇಳಿದರು, ನೀವು ಬರೋದಿಲ್ವೇನ್ರಿ, ಯಾವ ಲೆಕ್ಚರ್ ಎಂದರು ಒಬ್ಬರು. ಅದು ಗೊತ್ತಿಲ್ವೇನ್ರಿ, ಮಿಸೆಸ್ XYZ ಅವರದು. ನೀವು ಹೋಗಿ ಬನ್ನಿ ಸರ್, ನಮಗೆ ಬೇರೆ ಕೆಲಸವಿದೆ. ಏ, ನೀವೆಲ್ಲ ಬರಬೇಕು, ಕೋಆಪರೇಟ್ ಮಾಡಬೇಡ್ವೆ ಇಂತ ಒಳ್ಳೆಯ ವಿಷಯದಲ್ಲಿ, ಒಬ್ಬರು ಒಂದು ಚೇಷ್ಟೆ ಮಾತನಾಡಿದರು. ಅವರೊಡನೆ ಕೋಆಪರೇಟ್ ಮಾಡುವುದಕ್ಕೆ ನಾನು ಯಾವಾಗಲೂ ಸಿದ್ಧ. ಮೂರ್ತಿಗಳ ಮುಖವೇ ಕ್ಷಣವೇ ಕಪ್ಪು ತಿರುಗಿತು, ಬೇರೆ ಕಡೆ ಮುಖ ಮಾಡಿದರು. ಆ ಇಬ್ಬರೊಡನೆ ಮಾತು ನಿಂತು ಹೋಯಿತು. ಅವರು ಹೊರಟು ಹೋದ ಮೇಲೆ ಅಂಥವರೊಡನೆ ಮಾತು ಬೆಳೆಸಬಾರದು ಎಂದರು. ಇದು ಅವರ ಸ್ವಭಾವ. ಅಶ್ಲೀಲದ ಸೂಚನೆಯನ್ನು ಕೂಡ ಅವರು ಸಹಿಸುತ್ತಿರಲಿಲ್ಲ. ಸಾಹಿತ್ಯ ವಿಮರ್ಶೆ. ಒಂದು ಸಾರಿ ನಾನು ಸ್ವಿನ್ಬರ್ನ್ ಕವಿಯ ವಾಗ್ಧೋರಣೆಯಿಂದ ಮೋಹಿತನಾಗಿದ್ದೆ. ಆ ಮೋಹದ ಹೊಸತಿನಲ್ಲಿ ಬಹುಶಃ ಎಲ್ಲ ಸ್ವಿನ್ಬರ್ನ್ ಕಾವ್ಯಗಳನ್ನು, ಆತನ ಪತ್ರಗಳನ್ನು ಓದಿ ಆ ಉತ್ಸಾಹದಲ್ಲಿ ಮೂರ್ತಿಗಳಲ್ಲಿ ಹೇಳಿಕೊಂಡೆ. ಅವರು ಕೊಂಚನಕ್ಕೂ ಹೌದೌದು, ಜುವೆನೈಲ್ ಮೈಂಡ್ಗೆ, ಅಪ್ರಬುದ್ಧರ ಮನಸ್ಸುಗಳಿಗೆ ಅದು ಬಹುಮುಖವಾದದ್ದು ಎಂದು ಟೀಕೆ ಮಾಡಿದರು. ನನಗೆ ತುಂಬಾ ಕೋಪ ಬಂತು. ಏನೋ ಬಿರುಸಾಗಿ ಜವಾಬು ಹೇಳಿದೆ. ಮೂರ್ತಿಗಳು ಹೌದೌದು, ಇದೆಲ್ಲ ಸ್ವಿನ್ಬರ್ನ್ ಆವೇಶ ಎಂದರು. ಆಮೇಲೆ 20-25 ವರ್ಷ ಕಳೆಯಿತು. ನಾನು ಎಡ್ಮಂಡ್ ಗಾಸ್ ಎಂಬ ಪ್ರಸಿದ್ಧ ಕಾವ್ಯ ವಿಮರ್ಶಕನು ಸ್ವಿನ್ಬರ್ನ್ ಕವಿಯ ಕುರಿತು ಬರೆದ ಪ್ರಬಂಧವನ್ನು ಓದಿದೆ. ಅದರಲ್ಲಿ ಆತ ಮೂರ್ತಿಗಳು ಕೊಟ್ಟ ಅಭಿಪ್ರಾಯವನ್ನೇ ಕೊಟ್ಟಿದ್ದ. ಈ ಸಂಗತಿಗಳನ್ನು ನಾನು ಮೂರ್ತಿಗಳಿಗೆ ಹೇಳಿ ಅವರ ವಿಮರ್ಶನಾ ಸೂಕ್ಷ್ಮತೆಯನ್ನು ಶ್ಲಾಘನೆ ಮಾಡಿದೆ. ಆಗ ಅವರು, ನಿಮ್ಮ ಸ್ವಂತ ಅನುಭವವೇನು ಎಂದು ಕೇಳಿದರು. ನಾನು ಹೇಳಿದೆ, ಈಗ ನಾನು ಆಗಿಗಿಂತ ಒಂದು ಹಾಗ ಶತಮಾನದಷ್ಟು ಕಾಲ ಬೆಳೆದಿದ್ದೇನೆ. ನನ್ನ ರುಚಿ ಈಗ ಬೇರೆಯಾಗಿದೆ. ಸ್ವಿನ್ಬರ್ನ್ ಕವಿಯಲ್ಲಿ ಭಾವಪುಷ್ಟಿಗಿಂತ ಶಬ್ದಾಡಂಬರ ಅತಿಯಾಗಿದೆ. ಎಷ್ಟೋ ಕಡೆಗೆ ಈಗ ನನಗೆ ಕಾಣುವುದು ಶಬ್ದದ ಜರ್ಬು, ಪ್ರಾಸಗಳ ಜರ್ಬು, ಅಲಂಕಾರದ ಜರ್ಬು. ತಿರುಳು ಅಷ್ಟಾಗಿ ಮೇಲೆ ಕಾಣುತ್ತಿಲ್ಲ. ಇಂಗ್ಲಿಷ್ ಭಾಷೆಯ ಭಾಷಾ ಸಂಪತ್ತು, ಅದರ ವಿವಿಧತೆಯನ್ನು ಅನುಭವಿಸಬೇಕೆಂದರೆ ಸ್ವಿನ್ಬರ್ನ್ ಕವಿ. ಅದು ಒಂದು ಬಗೆಯ ಸೊಗಸಿನಲ್ಲಿ ಸಂಶಯವಿಲ್ಲ. ಆದರೆ ಆ ಸೊಗಸು ಒಂದು ಮಟ್ಟದ್ದು, ಈಗ ನನಗೆ ಅದು ಸಾಲದು. ಇದನ್ನು ಕೇಳಿ ಮೂರ್ತಿಗಳು, ಹೀಗೆ ವ್ಯತ್ಯಾಸವಾಗುತ್ತದೆ ಎಂದು ನಾನು ಆ ಹೊತ್ತೇ ಊಹೆ ಮಾಡಿದ್ದೆ ಎಂದರು. ನರಸಿಂಹ ಮೂರ್ತಿಗಳು ನನ್ನ ಬಡ ಜೀವನದಲ್ಲಿ ಬೆಳಕು ತೋರಿಸಿದ ಮಹಾತ್ಮರು. ಇಂಗ್ಲಿಷ್ ಸಾಹಿತ್ಯದಲ್ಲಿ, ಚರಿತ್ರೆಯಲ್ಲಿ, ಅರ್ಥಶಾಸ್ತ್ರದಲ್ಲಿ, ರಾಜಶಾಸ್ತ್ರದಲ್ಲಿ, ಲಾ ವಿಜ್ಞಾನದಲ್ಲಿ, ತತ್ವಶಾಸ್ತ್ರದಲ್ಲಿ ಅವರು ನೋಡದೇ ಇದ್ದ ಪ್ರಮಾಣ ಘನಂತವಿಲ್ಲ. ಸ್ವಾಧೀನಪಡಿಸಿಕೊಳ್ಳದೆ ಅವರು ಓದಿದ್ದೇ ಇಲ್ಲ. ಅಷ್ಟು ಪಾರಂಗತರಾದರೂ ತಾವು ಆ ವಿಷಯಕ್ಕೆ ಅಧಿಕಾರಿ ಎಂದು ತಿಳಿದುಕೊಂಡಿರಲಿಲ್ಲ. ಯಾವ ವಿಷಯ ಪ್ರಸಕ್ತವಾದರೂ ಇದನ್ನು ನೋಡಬೇಕು, ಹಿಂದೆ ಮುಂದೆ ತೂಗಿ ನೋಡಬೇಕು, ಕಕ್ಷಿ ಪ್ರತಿ ಕಕ್ಷಿಗಳನ್ನು ತೂಕ ಮಾಡಬೇಕು, ವಾದ ಪ್ರತಿವಾದಿಗಳನ್ನು ತೋಲನ ಮಾಡಬೇಕು. ನಿರ್ಣಯವೋ ಎಂದರೆ ಅದು ನಿಮ್ಮ ಅಂತರಂಗ ಸಾಕ್ಷಿಯಂತೆ, ಅದನ್ನು ಇತರರು ಹೇಳತಕ್ಕದ್ದಲ್ಲ. ನಿಮ್ಮ ನಿರ್ಣಯ ನಿಮ್ಮ ಸ್ವತಂತ್ರಾಧಿಕಾರದ್ದು. ಈ ರೀತಿ ನನ್ನ ಬುದ್ಧಿವೃತ್ತಿಯನ್ನು ನನ್ನ ಯೋಗ್ಯತೆಯ ಪರಿಮಿತಿಗೆ ಒಳಪಟ್ಟು ತಿದ್ದಿ ಪರಿಷ್ಕಾರ ಪಡಿಸಿದವರು ನರಸಿಂಹಮೂರ್ತಿಗಳು. ಸೌಜನ್ಯ, ಉದಾತ್ತ ಮನಸ್ಕತೆ, ಪ್ರಾಮಾಣಿಕತೆ, ಈ ಗುಣಗಳ ವಿಷಯದಲ್ಲಿ ನನಗೆ ಆದರ್ಶಪ್ರಾಯರಾಗಿ ಗುರುಸ್ಥಾನದಲ್ಲಿರುವ ಆ ಮಹನೀಯರಿಗೆ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಈ ತರದ ಗ್ರಂಥಗಳನ್ನ ಬರೆದು ಅಂಥ ಶ್ರೇಷ್ಠ ವ್ಯಕ್ತಿಗಳನ್ನ ನಮಗೆ ಪರಿಚಯಿಸಿ, ಆ ವ್ಯಕ್ತಿಗಳು ಈಗ ಕಾಣದಿದ್ದರೂ ಅಗೋಚರವಾಗಿದ್ದರೂ ಮತ್ತೆ ನಮ್ಮ ಕಣ್ಣಿಗೆ ಕಟ್ಟುವಂತೆ ಅವರನ್ನು ಸೃಷ್ಟಿಸಿದ DVGಗೆ ನಮೋ ನಮಃ. ಈ ವಾಚನವನ್ನು ಕೇಳಿದ ಎಲ್ಲರಿಗೂ ಮತ್ತೊಮ್ಮೆ ನಮಸ್ತೆ.